漫画家是什么？
ನಮಸ್ತೆ ಗುರುಗಳೇ, ನಮಸ್ಕಾರ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯ ಡಾಕ್ಟರ್ ಮರುಳಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ಒಡಮಟ್ಟು. ಇವತ್ತಿನ ದಿವಸ ಪ್ರತಿ ಶುಕ್ರವಾರಸರೇ ನಾವು ರಾಜ್ಯದಾದ್ಯಂತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿ ನಡೀತಕ್ಕಂಥ ನಿರ್ದೇಶನಾಲಯದ ವತಿಯಿಂದ ವಿಶೇಷವಾದ ಉಪನ್ಯಾಸವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ವಿಶೇಷವಾದ ಮಹನೀಯರಿಂದ ನಾವು ಉಪನ್ಯಾಸವನ್ನು ನೀಡ್ತಾ ಇದ್ದೇವೆ. ವಿಶೇಷವಾದ ಮಹನೀಯರಿಂದ ಇವತ್ತು ನಾವು ವಿಶೇಷ ಉಪನ್ಯಾಸವನ್ನು ನೀಡ್ತಾ ಇದ್ದೀವಿ. ಒಂದು ವಿಶೇಷ ಅಂತಂದ್ರೆ, ತೆರೆಯ ಮರೆಯಲ್ಲಿ ತಮ್ಮದೇ ಆದ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಯಾರ ಜನರಿಗೂ ಗೊತ್ತಾಗದಂಗೆ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾನು ಸ್ವತಃ ಕಣ್ಣಿಂದ ನೋಡಿದಂಥ ವ್ಯಕ್ತಿ. ನಿಜವಾಗ್ಲೂ ಅವರನ್ನು ಇವತ್ತು ಪರಿಚಯ ಮಾಡಿಕೊಡೋದಂತಂದ್ರೆ ನನಗೆ ಭಾಳ ತುಂಬ ಖುಷಿ ಬರ್ತಾ ಇದೆ, ಸಂತೋಷ ಬರ್ತಾ ಇದೆ. ಡಾಕ್ಟರ್ ಮರುಳಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಚೌಳಹಿರಿಯೂರು ಗ್ರಾಮದಲ್ಲಿ ಜನಿಸಿದವರು. ಇವರ ವಂಶಜರು ವೇದ, ಜ್ಯೋತಿಷ್ಯ ಹಾಗೂ ಶಾಸ್ತ್ರಾದಿಗಳ ಅಧ್ಯಾಪನ ಮಾಡುತ್ತಾ ಸಮಾಜಕ್ಕೆ ಉಪಕಾರಿ ಆಗತಕ್ಕಂಥ ಕೆಲಸ ಮಾಡ್ತಾ ಬಾಳಿದಂಥ ಈ ಒಂದು ಮನೆತನದಲ್ಲಿ ಹುಟ್ಟಿದ್ದಾರೆ. ಅದೇ ಪರಂಪರೆಯನ್ನು ಪೂಜ್ಯ ಗುರುಗಳು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಹಾಗೂ MA ಪದವಿಯನ್ನು ಮುಗಿಸಿದ ನಂತರ ತಮ್ಮ ಒಂದು ಸೇವೆಯನ್ನು ಶ್ರೀಮಠದಲ್ಲಿ ಪಟ್ಟಾಧಿಕಾರ ವಹಿಸಿದ ಮೇಲೆ ಈ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ತಮ್ಮದೇ ಆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ಮಹಾನ್ ತಪಸ್ವಿಗಳಂತೇ ನಾನು ಅವರನ್ನು ಕರಿಬೇಕಾಗತ್ತೆ. ಶ್ರೀಮಠದಲ್ಲಿ ನಾನು ಸ್ವತಃ ಹೋದಾಗ ಅವರು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ ಸಮಾಜ ಸೇವೆ ಮಾಡೋದರ ಜೊತೆಗೆ ಆ ಮಠಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಒಳ್ಳೆಯ ಹಿತನುಡಿಗಳನ್ನು ಹೇಳಿ ಕಳಿಸ್ತಕ್ಕಂಥ ಮಹಾನ್ ವ್ಯಕ್ತಿತ್ವ ಹೊಂದಿರತಕ್ಕಂಥ ಪೂಜ್ಯ ಶ್ರೀಗಳು, ಅವರ ಒಂದು ಜ್ಞಾನದಾಹ ಮತ್ತು ಇನ್ನೂ ಕಲಿಯಬೇಕಂತೂ ಹಲವಾರು ಪುಸ್ತಕಗಳನ್ನು ಅವರು ರಚನೆ ಮಾಡಿದ್ದಾರೆ. ಶ್ರೀಗಳ ಆಶ್ರಯದಲ್ಲಿ ಅಧ್ಯಯನ ಮಾಡಿದಂಥ ಹಲವಾರು ವಿದ್ಯಾರ್ಥಿಗಳು ಇವತ್ತು ಹಲವಾರು ಮಠಗಳಲ್ಲಿ ಸ್ವಾಮೀಜಿಗಳಾಗಿದ್ದಾರೆ ಮತ್ತು ಹಲವಾರು ವಿದ್ಯಾರ್ಥಿಗಳು ಇವತ್ತು ವಿಶ್ವವಿದ್ಯಾಲಯ ಹಂತದಲ್ಲಿ ಸಂಶೋಧನೆಯನ್ನು ಮಾಡಿದ್ದಾರೆ. ಅದು ಇವರ ಆಶ್ರಯದಲ್ಲಿ ವಿಶೇಷವಾಗಿ ಜ್ಯೋತಿಷ್ಯ ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳು ರಾಜ್ಯದ ತುಂಬೆಲ್ಲ ನಮಗೆ ಸಿಗ್ತಾರೆ. ಎಲ್ಲಿ ಹೋದರೂ ಸಹಿತ ನಾನು ವೀರಾಪುರ ಮಠದಲ್ಲಿ ಓದಿದ್ದೀನಿ ಅಂತಕ್ಕಂತ ಮಾತನ್ನ ಹೇಳೋದನ್ನ ನಾನು ಗಮನಿಸಿದ್ದೀನಿ. ಶ್ರೀಯುತರ ಬಗ್ಗೆ ಅದು ಎಷ್ಟು ಹೇಳಿದರೂ ಸಾಕು, ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮದೇ ಆದಂಥ ಉಪನ್ಯಾಸಗಳನ್ನು ನೀಡುತ್ತಾ ತಮ್ಮಲ್ಲಿರ್ತಕ್ಕಂಥ ವಿದ್ವತ್ತನ್ನು ನಮ್ಮ ಸಮಾಜಕ್ಕೆ ಸದಾ ದಾರಿ ಇರ್ತಕ್ಕಂಥ ಬಂದಂಥ ಮಹಾನುಭಾವರು. ಶ್ರೀಯುತರ ಬಗ್ಗೆ ನಮ್ಮ ಸಂಸ್ಕೃತ ವಿದ್ವಾಂಸರೊಬ್ಬರು ಮೈಸೂರಲ್ಲಿ ಗುರುಪಾದ ಹೆಗಡೆ ಅಂತಿದ್ದಾರೆ, ಅವರು ಸದಾ ಹೇಳ್ತಾ ಇದ್ದಾರೆ ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದ ಸದಾ ನನಗಿದೆ, ಅವರಲ್ಲಿ ಜೊತೆಗೆ ನನಗೆ ಚರ್ಚೆ ಮಾಡೋದಂದ್ರೆ ತುಂಬಾ ಸಂತೋಷ ಅಂತಕ್ಕಂಥ ಮಾತನ್ನ ನಾನು ಮೈಸೂರಿಗೆ ಅವ್ರ ಮನೆಗೆ ಹೋದಾಗ ಹೇಳಿದಾಗ ಅವರು ಮಾತನಾಡಿದಾಗ ಗೊತ್ತಾಯ್ತು ಶ್ರೀಗಳ ಬಗ್ಗೆ, ಅವರಲ್ಲಿರ್ತಕ್ಕಂಥ ವಿದ್ವತ್ ಬಗ್ಗೆ ನಾನು ಅವತ್ತಿನ ದಿವಸ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದುಕೊಂಡಿದ್ದೀನಿ. ಶ್ರೀಯುತರು ಪ್ರತಿ ನವರಾತ್ರಿಯಲ್ಲಿ ಮತ್ತು ರಥಸಪ್ತಮಿ, ಯುಗಾದಿ ಇಂಥ ಹಬ್ಬ ಹರಿದಿನಗಳಲ್ಲಿ ಸಹಿತ ವಿಶೇಷವಾದ ಕಾರ್ಯಕ್ರಮಗಳನ್ನು ತಮ್ಮ ಮಠದಲ್ಲಿ ಆಯೋಜನೆ ಮಾಡುವುದರ ಮೂಲಕ ಹಲವಾರು ವ್ಯಕ್ತಿತ್ವ ವಿಕಸನ ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ, ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ಆಯೋಜಿಸಿ ವೇದ, ಯೋಗ, ಸಂಗೀತ, ಸಂಸ್ಕಾರಗಳನ್ನು ಮಕ್ಕಳಲ್ಲಿ ಮೂಡಿಸುವುದರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಶ್ರೀಯುತರು ಸದಾ ಮಾಡ್ತಾ ಇದ್ದಾರೆ. ಹಾಗೇನೆ ಸಾಹಿತ್ಯ ಲೋಕದಲ್ಲೂ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಶ್ರೀಗಳು.
ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಆಂಧ್ರ ಪ್ರದೇಶದ ಶ್ರೀಶೈಲ ಜಗದ್ಗುರು ಪೀಠದಿಂದ ಜ್ಯೋತಿರ್ವಿದ್ಯಾವಿಭೂಷಣ ಎಂಬ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೆ ಮಧ್ಯಪ್ರದೇಶದ ಖಾಂಡ್ವಾ ನಗರದಲ್ಲಿ ಜರುಗಿದ ಸಾಹಿತ್ಯೋತ್ಸವದಲ್ಲಿ ಸಾಹಿತ್ಯ ಗೌರವ ಸಮ್ಮಾನ ಪ್ರಶಸ್ತಿ ಬಂದಿದೆ. ಹಾಗೆ ಸಾಮಾಜಿಕ, ಸಾಹಿತ್ಯಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಸೇವೆಯನ್ನು ಗಮನಿಸಿ ಅಮೆರಿಕದ ಕಾಸ್ಮೋಪಾಲಿಟಿನ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ಮಾನ್ಯ ಶ್ರೀಯುತ ಸ್ವಾಮೀಜಿಯವರಿಗೆ ಒದಗಿಸಿಕೊಟ್ಟಿದ್ದಾರೆ. ಹೀಗಾಗಿ ಅವರ ಬಗ್ಗೆ ನಾವು ಎಷ್ಟು ಹೇಳೋದಾದರೂ ಸಾಲದು. ಶ್ರೀಯುತರ ಹತ್ರ ಆಶ್ರಯ ಕೇಳಿಕೊಂಡು ಹಲವಾರು ರಾಜಕಾರಣಿಗಳು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪಾಜಿ ಹಿಡ್ಕೊಂಡು ಎಲ್ಲರೂ ಸಹಿತ ಅವರಲ್ಲಿ ಸಲಹೆ ಸೂಚನೆಗಳನ್ನು ಪಡಲಿಕ್ಕೆ ಸದಾ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಅವರು ಯಾವುದೇ ರೀತಿ ಪ್ರಚಾರ ಬಯಸಿದವರಲ್ಲ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ನಾನು ಅವರಲ್ಲಿ ಬೇಡಿಕೊಂಡೆ, ಗುರುಗಳೇ ತಮ್ಮಿಂದ ನಮ್ಮ ವಿಶ್ವವಿದ್ಯಾಲಯದ ಒಂದು ವಿಶೇಷ ಉಪನ್ಯಾಸ ಆಗಬೇಕಂತ ಕೇಳಿಕೊಂಡಾಗ ಅವರು ಸದಾ ಬರೀ ತಪಸ್ಸಿನಲ್ಲಿ ಹೆಚ್ಚಿನ ಸಮಯವನ್ನು ಅವ್ರು ಕಳೀತಾ ಇರೋದನ್ನ ನಾನು ಗಮನಿಸಿದ್ದೇನೆ. ಆ ಒಂದು ಲೋಕದಲ್ಲಿ ಅವ್ರು ಹೆಚ್ಚು ಆಸಕ್ತಿ ಪಡೋದು. ಆದರೆ ನನ್ನ ಒಂದು ಬೇಡಿಕೆಗೆ ಮನ್ನಿಸಿ ಪೂಜ್ಯ ಗುರುಗಳು ಇವತ್ತಿನ ಸ್ವಾಮೀಜಿಯವರು ಇವತ್ತಿನ ದಿವಸ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ ಆನ್ಲೈನ್ ಉಪನ್ಯಾಸದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದ್ದಕ್ಕಾಗಿ ಪೂಜ್ಯ ಸ್ವಾಮೀಜಿಯವರನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ಮಾಡಲಿಕ್ಕೆ ನನಗೆ ಸ್ಫೂರ್ತಿಯಾಗಿ ಮಾನ್ಯ ಕುಲಪತಿಗಳು ಸದಾ ನನಗೆ ಸಲಹೆಗಳನ್ನು ಕೊಡ್ತಾ ಈ ತರದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದ್ದಾರೆ. ಅವರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ನಿರ್ದೇಶನಾಲಯದ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ವಿಶೇಷ ಉಪನ್ಯಾಸದಲ್ಲಿ ರಾಜ್ಯದ ತುಂಬೆಲ್ಲ ಎಲ್ಲ ಶಿಕ್ಷಕರು 5 ನಿಮಿಷದಲ್ಲಿ 100 ಜನ ಶಿಕ್ಷಕರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅದರ ಜೊತೆಗೆ ಫೇಸ್ಬುಕ್ದಲ್ಲಿ ಮತ್ತು ಯೂಟ್ಯೂಬ್ದಲ್ಲಿ ಈ ವಿಷಯ ಪೂಜ್ಯ ಗುರುಗಳು ಮಾತಾಡ್ತಾರೆ ಅಂದಿದ್ದಕ್ಕೆ ಬಹಳಷ್ಟು ಜನ ಅವರು ಭಕ್ತರು ಸಹಿತ ನನಗೆ ಫೋನ್ ಮಾಡಿ ಇಲ್ಲ ನಾವು ಸಹಿತ ಗುರುಗಳು ಕೇಳಬೇಕು, ಅದಕ್ಕೆ ಲಿಂಕ್ ಕಳಿಸ್ರಿ ಅಂತೇಳಿ ಬೇಡಿಕೆ ಅಂತ ಹಂಚಿದ್ರು. ಆ ರೀತಿ ಬಹಳಷ್ಟು ಜನ ಅವರ ಅಭಿಮಾನಿಗಳು ಹಾಗೂ ನಮ್ಮ ರಾಜ್ಯದ ತುಂಬಲಿರತಕ್ಕಂಥ ಎಲ್ಲಾ ಸಂಸ್ಕೃತ ಶಿಕ್ಷಕ ಬಂಧುಗಳು ಇವತ್ತಿನ ದಿವಸ ಈ ವಿಶೇಷ ಉಪನ್ಯಾಸದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಪೂಜ್ಯ ಗುರುಗಳು ಇವತ್ತಿನ ದಿವಸ ಏನು ವಿಶೇಷ ಉಪನ್ಯಾಸವನ್ನು ಏನು ನಮಗೆ ನೀಡ್ತಾ ಇದ್ದಾರೆ, ಷೋಡಶ ಸಂಸ್ಕಾರಗಳು ಇದರ ವೈಜ್ಞಾನಿಕ ಹಿನ್ನೆಲೆಯನ್ನು ಕುರಿತು ಏನು ವಿಶೇಷ ಉಪನ್ಯಾಸ ನೀಡ್ತಾ ಇದ್ದಾರಲ್ಲ, ಇದು ವಿಶೇಷವಾದ ವಿಷಯ, ಅವರಿಗೆ ಆಸಕ್ತಿ ಇರತಕ್ಕಂಥ ವಿಷಯ. ಮತ್ತು ನಾವೆಲ್ಲ ಕೇಳುಗರಿಗೆ ಆ ಒಂದೇನು ಒಂದು ಹೇಳ್ತಾರಲ್ಲ ಸಾಮಾನ್ಯ, ಯಾರ ತಲೆಗೆ ಅಕ್ಷರ ಬೀಜ ಬೀಳುತ್ತೆ ಯಾವ ಭೂಮಿಗೆ ಬೀಜ ಬೀಳುತ್ತೆ ಅದು ಎಂದೂ ವೇಸ್ಟ್ ಆಗುದಿಲ್ಲ. ಪೂಜ್ಯ ಗುರುಗಳ ಇವತ್ತ ಅಕ್ಷರ ಬೀಜ ನಮಗೆ ಒಂದು ಮಾರ್ಗದರ್ಶನ ಈ ಶ್ರಾವಣ ಸಂದರ್ಭದಲ್ಲಿ ನೀಡಲಿ ಅಂತ ಹೇಳ್ತಾ ಇವತ್ತಿನ ವರ ಮಹಾಲಕ್ಷ್ಮಿ ಪೂಜೆಯ ದಿವಸ ತಮ್ಮೆಲ್ಲ ಈ ಕೇಳುಗರಿಗೆ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನ ಸಲ್ಲಿಸುತ್ತಾ ಮಾನ್ಯ ಕುಲಪತಿಗಳು ಮಾತನಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊತೇನೆ. ಶ್ರೀ ಗುರುಭ್ಯೋ ನಮಃ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ದಿನ ಷೋಡಶ ಸಂಸ್ಕಾರಗಳ ಬಗ್ಗೆ ವಿಶೇಷೋಪನ್ಯಾಸವನ್ನ ನೀಡ್ತಾ ಇರತಕ್ಕಂಥವರು ಪರಮ ಪೂಜ್ಯ ಸ್ವಾಮೀಜಿಗಳಾದ ಡಾಕ್ಟರ್ ಮರುಳಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಿರಾಪುರ ಮಠ. ಸ್ವಾಮೀಜಿಗಳ ತಮ್ಮ ಪಾದರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಷೋಡಶ ಸಂಸ್ಕಾರಗಳ ಬಗ್ಗೆ ಈ ದಿನ ಮಾತನಾಡ್ತಾ ಇದ್ದಾರೆ. ಸಂಸ್ಕಾರದಿಂದ ಸಂಸ್ಕೃತಿ ಹೇಗೆ ಬಂತು ಅಂತಕ್ಕಂಥದ್ದು. ಆಕ್ಚುಯಲಿ ಭಾರತೀಯ ಸಂಸ್ಕೃತಿಯೇ ಬೇರೆ ಎಲ್ಲ ದೇಶಗಳ ಸಂಸ್ಕೃತಿಗಿಂತ ವಿಭಿನ್ನವಾಗಿ ಇರ್ತಕ್ಕಂಥದ್ದು. ಆ ಸಂಸ್ಕೃತಿ ನಮ್ಮಲ್ಲಿ ಇರ್ತಕ್ಕಂಥದ್ದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಮತ್ತೆ ಈ ಸಂಸ್ಕಾರಗಳು ಮನುಷ್ಯನ ಶರೀರ ಮತ್ತೆ ಜೀವನ ಕ್ರಮವನ್ನ ಶುದ್ಧಗೊಳಿಸ್ತವೆ ಅಂತಕ್ಕಂಥದ್ದು. ಈ ಸಂಸ್ಕಾರಗಳು ಪ್ರಾಣಿಗಳಲ್ಲಿ ಕಂಡು ಬರಲ್ಲ, ಮನುಷ್ಯನಲ್ಲಿ ಮಾತ್ರ ಕಂಡು ಬರತಕ್ಕಂತಹದ್ದು. ಅದರಲ್ಲೂ ಮುಖ್ಯವಾಗಿ 40 ಸಂಸ್ಕಾರಗಳಿದೆ, ಅದರ ಜೊತೆಯಲ್ಲಿ ಮತ್ತೆ ಇನ್ನೂ 8 ಸಂಸ್ಕಾರಗಳನ್ನ ಹೇಳ್ತಾರೆ. ಪ್ರಸಿದ್ಧವಾಗಿ ಇರ್ತಕ್ಕಂತಹದ್ದು 16 ಸಂಸ್ಕಾರಗಳು ಅಂತಕ್ಕಂಥದ್ದು. ಅಂದ್ರೆ ಮನುಷ್ಯ ಮದುವೆ ಆದಾಗ ಮದುವೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಸಂಸ್ಕಾರಗಳನ್ನ ಅವನು ಮಾಡ್ಬೇಕಾಗತ್ತೆ, ಮತ್ತೆ ಅವನ ಹೆಂಡತಿ ಗರ್ಭವತಿ ಆದಾಗ ಮತ್ತೆ 3 ತಿಂಗಳಲ್ಲಿ ಏನು ಪುಂಸವನ್ನ ಅಂತ ಗಂಡು ಮಗು ಹುಟ್ಲಿ ಅಂತಕ್ಕಂತಹ ಮಾಡ್ತಕ್ಕಂತಹ ಸಂಸ್ಕಾರ, ನಂತರದಲ್ಲಿ ಸೀಮಂತ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು, ಆ ನಂತರದಲ್ಲಿ ಮಗು ಹುಟ್ಟಿದ ನಂತರ ಏನ್ ಮಾಡ್ಬೇಕು ಅಂತಕ್ಕಂಥದ್ದು, ಮತ್ತೆ ನಾಮಕರಣ ಮಾಡತಕ್ಕಂಥದ್ದು,
ಆ ನಂತರದಲ್ಲಿ ಅವನಿಗೆ ವಿದ್ಯಾಭ್ಯಾಸವನ್ನ ನೀಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಶೈಕ್ಷಣಿಕ ಸಂಸ್ಕಾರವನ್ನು ನೀಡ್ತಕ್ಕಂತಹದ್ದು. ಈ ರೀತಿಯಲ್ಲಿ ಸಂಸ್ಕಾರಗಳು ಬೇರೆ 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 ರೀತಿಯಲ್ಲಿ ಆಗಿ ಕೊನೆಯಲ್ಲಿ ಅವನು ಸತ್ತ ನಂತರವೂ ಕೂಡ ಅಂತ್ಯ ಸಂಸ್ಕಾರ ಅಂತಕ್ಕಂತಹದ್ದು ಇರ್ತಕ್ಕಂಥದ್ದು. ಅಲ್ಲಿವರೆಗೆ ಸಂಸ್ಕಾರ ಮೊದಲಿಗೆ ವಿವಾಹದಿಂದ ಕೂಡಿ ಅಲ್ಲಿವರೆಗೆ ಹೋಗ್ತದೆ. ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ಹೇಳಿರ್ತಕ್ಕಂಥದ್ದು. ಈ ಸಂಸ್ಕಾರಗಳ ವಿಷಯವನ್ನ ಈ ವಿಶೇಷೋಪನ್ಯಾಸದ ಮೂಲಕ ಈ ಶಿಕ್ಷಕ ವೃಂದದವರು ಬರೀ ಕೇಳಿ ತಿಳ್ಕೊಳ್ತಕ್ಕಂತಹದ್ದಲ್ಲ, ಇದು ಉಪನ್ಯಾಸ ಅಲ್ಲ, ಇದು ಒಂದು ವಿಶೇಷೋಪನ್ಯಾಸ. ನೀವು ಚಿಂತನೆಯನ್ನ ನಡೆಸಬೇಕು, ಈ ಷೋಡಶ ಸಂಸ್ಕಾರಗಳು ಏನಕ್ಕಿದೆ, ಇದು ನಿಜವಾಗ್ಲೂ ನಮಗ್ ಬೇಕಾ, ನಮ್ಮ ಜೀವನದಲ್ಲಿ ಅಗತ್ಯ ಆಗಿದೆಯಾ, ಅದನ್ನ ಯಾವ ರೀತಿ ನಾವು ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದು, ಇದೆಲ್ಲ ವಿಷಯವನ್ನ ಕುರಿತು ಪರಮ ಪೂಜ್ಯ ಸ್ವಾಮೀಜಿಗಳು ತುಂಬಾ ಚೆನ್ನಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಈಗ ತಾನೇ ನಮ್ಮ ನಿರ್ದೇಶಕರು ಅವರ ವಿಚಾರವನ್ನ ಸಾಕಷ್ಟು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಪ್ರಸಿದ್ಧ ಲೇಖಕರು ಕೂಡ ಆಗಿರ್ತಕ್ಕಂಥದ್ದು ನೀವು ಗಮನಿಸ್ಬೇಕು. ಅವರ ಮಠಗಳಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ, ಜ್ಯೋತಿಷ್ಯ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಜೀವನವನ್ನ ಕಂಡುಕೊಂಡು ಜೀವನವನ್ನ ನಡೆಸಿ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂಸ್ಕಾರವನ್ನು ಪಡೆದು ಅಲ್ಲಿಂದ ಬಂದಿರತಕ್ಕಂಥವ್ರು ಅಂತಕ್ಕಂತಹದನ್ನ ನಾವು ಗಮನಿಸ್ಬೇಕು. ಅನೇಕ ಜನ ಅವರ ಶಿಷ್ಯರು ಕೂಡ ಸ್ವಾಮೀಜಿಗಳು ಆಗಿರ್ತಕ್ಕಂತಹ ವಿಚಾರಗಳನ್ನು ಕೂಡ ನನಗೆ ತಿಳಿದು ಬಂದಿದೆ. ನನಗೂ ತುಂಬಾ ಆಸಕ್ತಿ ಆಗಿದೆ, ಯಾಕಂದ್ರೆ ಈ ಹಬ್ಬದ ದಿನನೇ, ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಈ ಷೋಡಶ ಸಂಸ್ಕಾರಗಳ ಬಗ್ಗೆ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಬೇಕು. ಆ ಚೆನ್ನಾಗಿ ತಿಳ್ಕೊಂಡು ಮತ್ತೆ ಅದನ್ನ ಚಿಂತನೆಯನ್ನು ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಮಹಾಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ತಾವು ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಈ ದಿನ ತಾವು ಬಂದಿರತಕ್ಕಂಥದ್ದು ತುಂಬಾ ಸಂತೋಷದಾಯಕ ವಿಚಾರ. ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸದಾ ತಮ್ಮ ಜೊತೆಗಿದ್ದು ಸ್ವಾಮೀಜಿಗಳೇ ತಮ್ಮಲ್ಲಿ ಇರ್ತಕ್ಕಂತಹ ಜ್ಞಾನವನ್ನ ಇಡೀ ಲೋಕಕ್ಕೆ ಹಂಚತಕ್ಕಂತಹ ಕೆಲಸವನ್ನ ನಾವು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮಾಡ್ತೀವಿ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಎಲ್ಲ ಶಿಕ್ಷಕ ವೃಂದದವರು ಇದರ ಪೂರ್ಣ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಮೀಜಿಗಳಿಗೆ ನಮಸ್ಕರಿಸ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ನೀವು ಮೈಕ್ಗಳು ಹಾಕ್ಬೇಡ್ರಿ. ನಮಸ್ಕಾರ, ನಮಸ್ಕಾರ ಸ್ವಾಮೀಜಿ ಅವರ, ತಾವು ಪ್ರಾರಂಭ ಮಾಡಬಹುದು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶುಭಾಯ ಬ್ರಹ್ಮಣೇ ನಮಃ. ಭಾರತದ ಸಮಸ್ತ ಹಿಂದೂ ನಾಡಿನ ಸಾಧು ಸಜ್ಜನ ಗುರು ಪರಂಪರೆಗೆ ನನ್ನ ಮಣಿಹವಿತ್ತು. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಶ್ರೀ ಪ್ರೊಫೆಸರ್ ವಿ ಗಿರೀಶ್ ಚಂದ್ರ ಕುಲಪತಿಗಳು, ಇವರನ್ನೇ ಮೊದಲುಗೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರೊಫೆಸರ್ ವೀರನಾರಾಯಣ ಪಾಂಡುರಂಗಿಯವರಿಗೂ ಹಾಗೂ ಡಾಕ್ಟರ್ ಪ್ರಕಾಶ್ ಆರ್ ಪಾಕೋಜೆಯವರು, ಇವರು ನಮ್ಮನ್ನು ನಿಮಗೆ ಎಲ್ಲರಿಗೂ ಕೂಡ ಪರಿಚಯಿಸಿದ್ದಾರೆ, ಇವರನ್ನೇ ಮೊದಲುಗೊಂಡು ಸಮಸ್ತ ಜನರಿಗೂ ಕೂಡ ಈ ಶ್ರೋತ್ರ ಬಂಧುಗಳ ಎಲ್ಲರ ಹೃದಯಾಂಗಣದಲ್ಲಿ ಮನೆ ಮಾಡಿರುವ ಆ ಜಗನ್ಮಾತೆ ಶಾರದೆಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಆತ್ಮೀಯರೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ಭಾರತೀಯ ಷೋಡಶ ಸಂಸ್ಕಾರಗಳ ಬಗ್ಗೆ ವೈಜ್ಞಾನಿಕ ಹಿನ್ನೆಲೆಯನ್ನ ಕುರಿತು ಇವತ್ತಿನ ಪ್ರವಚನ ನೀಡಬೇಕು ಅಂತ ತಮ್ಮೆಲ್ಲರ ಅಪೇಕ್ಷೆ. ಸಾಗರೋನ್ ಸಾಗರೋಪಮೇಯ, ಸಾಗರಕ್ಕೆ ಸಾಗರವೇ ಉಪಮಾನ. ಈ ಭಾರತೀಯ ಪರಂಪರೆಯಲ್ಲಿ ಅನೇಕ ಸಾಧು ಸಜ್ಜನರು ಇದರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ನಾನು ಆ ಸಮುದ್ರದ ಒಂದು ಋಣ ಬಿಂದು, ನಾನು ಎಷ್ಟು ಹೇಳಬಹುದು ನಿಮಗೆ ಅದನ್ನ ಇಲ್ಲಿ ನಾವು ಹೇಳತಕ್ಕಂತಹ ವಿಚಾರವನ್ನ ಹಂಸಕ್ಷೀರ ನ್ಯಾಯದಂತೆ ತಾವೆಲ್ಲರೂ ಪರಿಗಣಿಸಿ ಭಾರತೀಯ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಬರತಕ್ಕಂಥ ವಿಚಾರ ಏನು ಅಂದ್ರೆ, ನನ್ನ ಬಾಯಿನಿಂದ ಬರುವ ಭಾಷೆಗಿಂತ ನನ್ನ ಹೃದಯದ ಭಾಷೆಯನ್ನ ನೀವು ಅರ್ಥ ಮಾಡಿಕೊಂಡಿದ್ದೇ ಆದರೆ, ನನ್ನ ಹೃದಯದ ಮಾತುಗಳನ್ನ ನೀವು ಅರ್ಥ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಈ
ಇವತ್ತಿನ ಪ್ರವಚನಕ್ಕೆ ಸಾರ್ಥಕ್ಯ ಆಗತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾನೊಂದು ಮಾತು ಹೇಳ್ತಿದ್ದೀನಿ ಇಲ್ಲಿ, ಮುನೀನಾಂ ದಶಸಹಸ್ರಂ ಯೋ ಅನ್ನಾದಿ ಪೋಷಣಾತ್. ಒಬ್ಬ ಮುನಿಯಾಗಿ 10,000 ಜನ ವಿದ್ಯಾರ್ಥಿಗಳಿಗೆ ಅನ್ನೋದಕಗಳನ್ನು ಕೊಟ್ಟು ಅವರನ್ನು ಪೋಷಣೆ ಮಾಡ್ತಾ, ಅಧ್ಯಾಪಯತಿ ವಿಪ್ರಶಿ ಸ ಕುಲಪತಿ, ಅಂದರೆ ಅಧ್ಯಯನ ಮಾಡಿಸ್ತಾ, ತಾವು ಅಧ್ಯಯನ ಮಾಡ್ತಾ ಈ ಸಮಾಜವನ್ನು ಉದ್ಧರಿಸ್ತಕ್ಕಂತಹ ಒಬ್ಬ ಮುನಿ ಶ್ರೇಷ್ಠನಿಗೆ ಕುಲಪತಿ ಅಂತ ಕರೀತಾರೆ. ಆ ನಿಟ್ಟಿನಲ್ಲಿ ಸಂಸ್ಕೃತ ಈ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂಥವ್ರು ಅವರೇ ಹೇಳಿಬಿಟ್ರು, 40 ಈ ಸಂಸ್ಕಾರಗಳಿದ್ದಾವೆ, ಅದರಲ್ಲಿ ಪ್ರಮುಖವಾಗಿ 8 ಇದ್ದಾವೆ. ಇವತ್ತು ಭಾರತೀಯ ಷೋಡಶ ಸಂಸ್ಕಾರಗಳ ಬಗ್ಗೆ ಗುರುಗಳು ಮಾತನಾಡ್ತಾರೆ ಅಂತ. ಅಂದರೆ ನಾನು 40 ವಿಶ್ಲೇಷಿಸ್ಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವದಿಂದ ಎಷ್ಟನ್ನು ವಿಶ್ಲೇಷಿಸ್ಲಿಕ್ಕೆ ಸಾಧ್ಯವೋ ಅದರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಇಲ್ಲಿ ಆಡಲಿಕ್ಕೆ ಬಯಸ್ತಿದ್ದೇನೆ. ಇವತ್ತು ವಿಶೇಷವಾದ ಶುಭ ದಿನ ಅಂದರೆ ಸಪ್ತಾಹದಲ್ಲಿ ನಾನು ಪಾಲ್ಗೊಳ್ತಾ ಇರೋದು ಪ್ರಥಮ ದಿನ, ಸಂಸ್ಕೃತ ಸಪ್ತಾಹದ ಮೊದಲನೆಯ ದಿನ ಇವತ್ತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂತಹ ಸಂಸ್ಕೃತ ಸಪ್ತಾಹದ ದಿನದಂದು ಈ ಭಾರತೀಯ ಸಂಸ್ಕೃತಿಗೆ ಮೂಲ ಕಾರಣವಾದ ಸಂಸ್ಕಾರಗಳ ಬಗ್ಗೆ ನೀವು ಪ್ರಸಾರ ಮಾಡ್ತಾ ಇರೋದು ಬಹಳ ಸಂತೋಷಕರ ವಿಚಾರ. ಈ ಶುಭ ದಿನದಂದು ಇವತ್ತಿನ ವಿಶೇಷ ಏನು ಅಂದರೆ ಭದ್ರತಿಥಿ, ಸರಸ್ವತಿಯ ನಕ್ಷತ್ರ ಮೂಲಾ ನಕ್ಷತ್ರವೂ ಕೂಡ ಬಂದಿದೆ. ಇದು ಇದೆಲ್ಲನೂ ನೀವು ಸಂಸ್ಕೃತ ವಿದ್ಯಾವಂತರೆ ನೀವು ನೋಡೇ ಈ ಮುಹೂರ್ತ ಇಟ್ಟಿರ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಇದರ ಜೊತೆಗೆ ಸಾಮಾನ್ಯರಿಗೂ ಕೂಡ ಖುಷಿ ಆಗುವಂತಹದ್ದು ಅಂದರೆ ವರಲ್ ಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಎಲ್ಲರಿಗೂ ಬೇಕು, ವಿದ್ಯಾಲಕ್ಷ್ಮಿ ಕೂಡ ಇವತ್ತು ನೀವು ವಿಶ್ವವಿದ್ಯಾಲಯದವರು ಪ್ರಸಾರ ಮಾಡ್ತಾ ಇರೋದು ಬಹಳ ಸಂತೋಷ. ಇಲ್ಲಿ ಸಂಸ್ಕಾರದ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ, ಮೊದಲು ಸಂಸ್ಕಾರ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು ಅಂತ ಸ್ವಲ್ಪ ಕಿರುಪರಿಚಯಗಳನ್ನ ನಾವು ಮಾಡ್ಕೋಬೇಕಾಗ್ತದೆ. ಸಂಸ್ಕಾರ ಅಂದ್ರೆ ಸಂ ಅಂತಕ್ಕಂಥದ್ದು ಉಪಸರ್ಗ, ಕೃಧಾತುವಿನಿಂದ ಬಂದಿರತಕ್ಕಂತಹ ಈ ಸಂಸ್ಕಾರ ಅಂದ್ರೆ ಉತ್ತಮವಾದದ್ದನ್ನು ಮಾಡು ಅಂತ ಅದರ ನೈಜವಾದ ಒಂದು ಅರ್ಥ. ಇಲ್ಲಿ ಸಂಸ್ಕಾರ ಎಲ್ಲಾ ಜೀವಿಗಳಿಗೂ ಬೇಕು. ಈ ಸಂಸ್ಕಾರವನ್ನು ರೂಪಿಸುವಲ್ಲಿ ಸಂಸ್ಕಾರವನ್ನು ಯಾತಕ್ಕಾಗಿ ನಾವು ಮಾಡಬೇಕು, ಅದು ಬಹಳ ಮುಖ್ಯವಾದ ವಿಚಾರ. ಮನುಷ್ಯನ ಚಿದ್ಗರ್ಭದಲ್ಲಿ ಸ್ಮೃತಿ, ಮತಿ, ಬುದ್ಧಿ ಮತ್ತು ಪ್ರಜ್ಞಾ ಅಂತ 4 ಭಾಗಗಳಿರ್ತವೆ. ಸ್ಮೃತಿ ಹಿಂದಿನದನ್ನ ತಿಳಿಸುವಂಥದ್ದು, ಭೂತಕಾಲವನ್ನೆಲ್ಲ ತಿಳ್ಕೊಂಡು ನಾವು ಭೂತಕಾಲದ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ವಿವೇಕವನ್ನ ಸ್ಮೃತಿ ಅಂತ ಕರಿತೀವಿ. ಮತಿ ಅಂದ್ರೆ ಭವಿಷ್ಯತ್ ಕಾಲ, ಮುಂದೆ ಆಗಬಹುದಾದದ್ದನ್ನ ಚಿಂತನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಮತಿ ಅಂತ ಕರಿತೀವಿ. ಬುದ್ಧಿ ಅಂದ್ರೆ ವರ್ತಮಾನ ಕಾಲ, ವರ್ತಮಾನ ಕಾಲದಲ್ಲಿ ಏನು ನಡೀತದೆ, ಏನು ಮಾಡಬೇಕು ಅನ್ನೋದನ್ನ ವಿಶೇಷವಾಗಿ ಚಿಂತನೆ ಮಾಡುವುದನ್ನ ನಾವು ಬುದ್ಧಿ ಅಂತ ಕರಿತೀವಿ. ಈ ಮೂರನ್ನು ಚಿಂತನೆ ಮಾಡುವುದು ಪ್ರಜ್ಞ, ಈ ಮೂರನ್ನು ಒಳಗೊಂಡು ಚಿಂತನೆ ಮಾಡ್ತದೆ ಪ್ರಜ್ಞೆ ಅನ್ನೋದು. ಇಂತಹ ಪ್ರಜ್ಞೆಯನ್ನ ನಾವು ಪಡ್ಕೋಬೇಕಾದ್ರೆ, ಶುದ್ಧ ಪ್ರಜ್ಞೆಯನ್ನು ಹೊಂದಬೇಕಾದ್ರೆ ಮೊದಲು ನಮಗೆ ಸಂಸ್ಕಾರ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಂಸ್ಕಾರವನ್ನ ಪ್ರತಿಯೊಂದು ಜೀವಿಯು ಕೂಡ ಪಡ್ಕೋಬೇಕು. ಪಶುಗಳಲ್ಲಿ ಪ್ರಾಕೃತಿಕ ಸಂಸ್ಕಾರ ಇರ್ತದೆ, ಅವುಗಳ ಧರ್ಮವೇ ಪ್ರಾಕೃತಿಕ ಧರ್ಮ. ಮನುಷ್ಯ ಅಪ್ರಾಕೃತಿಕ ಧರ್ಮ, ಮನುಷ್ಯನ ಜೀವನ ಅಪ್ರಾಕೃತಿಕ ಧರ್ಮದಲ್ಲಿ ಬದುಕಬೇಕಿವನು. ಪ್ರಕೃತಿ ಧರ್ಮಗಳಲ್ಲಿ ಅವುಗಳಿಗೆ ಎಲ್ಲಿ ಬೇಕಾದರೂ ಆಹಾರ, ನಿದ್ರಾ, ಭಯಮೈಥುನಾದಿಗಳನ್ನ ಅವು ಎಲ್ಲಿಯೂ ಬೇಕಾದರೂ ಮಾಡ್ತವೆ, ಹೆಂಗ್ ಬೇಕಾದರೂ ಜೀವಿಸ್ತವೆ. ಆದರೆ ಅವುಗಳಲ್ಲಿ ಒಂದು ಧರ್ಮ ಇದೆ, ಪ್ರಕೃತಿಗೆ ಹೊಂದಿಕೊಂಡು ಬದುಕ್ತವು. ಆದರೆ ಮನುಷ್ಯ ಪ್ರಕೃತಿಯನ್ನ ಕೆಡಿಸದಂತೆ ಅವುಗಳನ್ನ ಅಪ್ರಾಕೃತವಾಗಿ ಅಂದ್ರೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಅವನು ಅವುಗಳನ್ನ ಅನುಸರಿಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಅಂತಹ ಧರ್ಮವನ್ನ ರಕ್ಷಿಸ್ಕೊಳ್ಳಿಕ್ಕೋಸ್ಕರವಾಗಿ ಮೊದಲು ನಮಗೆ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗ್ತದೆ. ಸಂಸ್ಕಾರವಿಲ್ಲದ ಮನುಷ್ಯ ಧರ್ಮವನ್ನು ರಕ್ಷಿಸ್ಲಿಕ್ಕೆ ಆಗೋದಿಲ್ಲ, ಧರ್ಮವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಸಂಸ್ಕಾರಕ್ಕೆ ಎಂತಹ ಶಕ್ತಿ ಇದೆ ಅಂತಂದ್ರೆ ಧರ್ಮವನ್ನು ರಕ್ಷಿಸುವ ಶಕ್ತಿ ಇದೆ. ಧರ್ಮವು ಎಲ್ಲಿ ರಕ್ಷಣೆ ಆಗ್ತದೆಯೋ ಅಲ್ಲಿ
ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ. ಧರ್ಮ ಅಂದ್ರೆ ಏನು? ಹಾಗಾದ್ರೆ ಧರತೇತಿ ಧರ್ಮ ಧಾರಣಾತ್ ಇತಿ ಧರ್ಮ. ಧರ್ಮ ಧರಿಸ್ಲಿಕ್ಕೆ ಯಾವುದು ಯೋಗ್ಯವೋ ಅದು ಧರ್ಮ. ಧರಿಸ್ಲಿಕ್ಕೆ ಯೋಗ್ಯವಾದ್ದು ಅನಂತವಾಗಿದ್ದಾವೆ, ಆದ್ರೆ ಅವುಗಳಲ್ಲಿ ನಾನು ಮೂರು ಮುಖ್ಯವಾಗಿ ಮುಖ್ಯ ಅಂಶಗಳನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಪರಿಸ್ಥಿತಿಯಲ್ಲಿ ವಿಶ್ವದಾದ್ಯಂತ ಕೊರೋನಾ ಅಂತಕ್ಕಂತಹ ಒಂದು ವೈರಾಣು ನಮ್ಮನ್ನ ಹತ್ತಿಕೊಂಡು ಬಾಧಿಸ್ತಾ ಇದೆ, ಜೀವಾತ್ಮಗಳನ್ನ ಹಿಂಸಿಸ್ತಾ ಇದೆ, ಅದರಲ್ಲಿಯೂ ಮನಿಕುಲಕ್ಕೆ ಬಹಳ ಮಾರಕವಾಗಿ ನಿಂತಿದೆ. ಇದನ್ನ ಹ್ಯಾಂಗೆ ನಿವಾರಣೆ ಮಾಡ್ಕೋಬೇಕು, ಯಾಕೆ ಬಂತಿದು ಅಂತ ಕೇಳಿದ್ರೆ, ಸ್ವಲ್ಪ ನಾನು ಆ ಕಡೆ ಹೋಗಿ ಮತ್ತೆ ಸಂಸ್ಕಾರಗಳ ಕಡೆ ಬರ್ತೇನೆ. ಅದನ್ನು ಯಾಕೆ ಇವತ್ತಿನ ಪ್ರಸ್ತುತ ವಿಷಯ ಅದು, ಅದನ್ನು ಹೇಗೆ ನಿವಾರಿಸ್ಕೋಬೇಕು ಅಂದ್ರೆ ಅದು ಯಾಕೆ ಬಂತು ಅನ್ನೋದು ಮೊದಲು ತಿಳ್ಕೋಬೇಕು. ನಾವು ಧರ್ಮವನ್ನು ಮರೆತಿದ್ದೇವೆ, ಧರ್ಮದ ಮೇಲೆ ಗ್ಲಾನಿಯನ್ನು ಉಂಟು ಮಾಡಿದ್ದೇವೆ, ಧರ್ಮದ ಮೇಲೆ ಆಘಾತ ಉಂಟಾಗಿದೆ, ಆದ್ರಿಂದ ಇಂತಹ ಒಂದು ಕ್ರೂರ ವೈರಾಣು ನಮಗೆ ಬಂದಿದೆ. ವೈರಾಣು ಅಂತೇಳಿ ನಾವು ಅದನ್ನು ದೂಷಿಸೋದಕ್ಕಿಂತ ಅದನ್ನ ಮತ್ತೊಂದು ದೃಷ್ಟಿಯಲ್ಲಿ ಧನಾತ್ಮಕವಾಗಿ ಚಿಂತನೆ ಮಾಡಿದ್ರೆ ಪರಮಾತ್ಮನೇ ಅಣುರೂಪ. ವೇದಗಳಲ್ಲಿ ಹೇಳುತ್ತೆ, ಪರಮಾತ್ಮ ಅಣೋರಣೀಯ ಮಹತೋನ್ಮಹೀಯ, ಅಣುವಿನ ಅಣುವಾಗಿದ್ದಾನೆ. ಇವತ್ತು ಕೊರೋನಾ ಅಂತಕ್ಕಂತಹ ಒಂದು ಅಣು ನಮ್ಮನ್ನು ಕಾಡ್ತಾ ಇದೆ ಅಂದ್ರೆ ನಮಗೆ ಕಾಣ್ತಾನೆ ಇಲ್ಲ ಅದು, ಆದ್ರೂ ನಮ್ಮನ್ನು ಕಾಡತ್ತೆ. ಅದು ಒಂದು ಪರಮಾತ್ಮನ ಅಂಶ ಅಂತ ನಾವು ತಿಳ್ಕೋಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ನಮ್ಮನ್ನು ಇವತ್ತು ಸ್ವಸ್ಥವಾಗಿ ನಮ್ಮಂತ ಸ್ವಾಮೀಜಿಗಳನ್ನೆಲ್ಲ ತಪಸ್ಸಿ ಕೂರಿಸಿರೋದೆ ಆ ಯಾವ ಕೊರೋನಾ ಅಂತ ಹೇಳಿದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮಂತಹ ವಿದ್ಯಾವಂತರನ್ನೆಲ್ಲ ಜಾಗೃತ ಮಾಡಿ ಆನ್ಲೈನ್ ನಲ್ಲಿ ವಿದ್ಯಾರ್ಥಿಗಳಿಗೆ ಮನೆ ಮನೆಗೆ ಪಾಠ ಪ್ರವಚನವನ್ನು ಒದಗಿಸ್ತಕ್ಕಂತಹ ಒಂದು ಕ್ರಿಯೆಯನ್ನು ರೂಢಿಸಿರೋದು ಕೂಡ ಆ ಕೊರೋನಾ ಅಂದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ. ಮನುಷ್ಯ ಏನೆಲ್ಲ ಅತಿಯಾದ ಕರ್ಮಗಳನ್ನು ಮಾಡಿ ಸಮಾಜ ಘಾತ ಮಾಡ್ತಿದ್ನಲ್ಲ, ಅದನ್ನೆಲ್ಲ ತಪ್ಪಿಸಿ ಒಂದು ಸ್ವಾಸ್ಥ್ಯಕ್ಕೆ ತಂದಿರುವುದು ಅದೊಂದು ಅಣುವೇ ಇದ್ರೂ ಇರಬಹುದು. ನಾವೆಲ್ಲದನ್ನು ಕೂಡ ಒಂದು ಧನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಪ್ರತಿಯೊಂದರಲ್ಲಿಯೂ ಕೂಡ ಸಂಸ್ಕಾರ ಸಿಗ್ತದೆ. ಅದಿರಲಿ, ಇವತ್ತು ಅಂತಹ ಒಂದು ರೋಗವನ್ನ ನಿವಾರಣೆ ಮಾಡಲಿಕ್ಕೆ ಆ ಭಗವಂತ ಕೃಪೆ ಮಾಡಲಿ. ನಾವೆಲ್ಲರೂ ಕೂಡ ಸಂಸ್ಕಾರವಂತರಾಗೋಣ. ಅಂತಹ ಸಂಸ್ಕಾರವನ್ನು ಹೊಂದಲಿಕ್ಕೆ ಅದರಿಂದ ಪ್ರಯೋಜನಗಳೇನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಮನುಷ್ಯ ಧರ್ಮದಲ್ಲಿ ಮೂರು ಮುಖ್ಯ ಅಂಶಗಳು ಮನುಷ್ಯನಲ್ಲಿ ಬೇಕಾಗಿರ್ತಕ್ಕಂತಹದ್ದು. ಧರ್ಮದಿಂದ ನಾವು ಪಡ್ಕೋಬೇಕಾದೇನು ಅಂದ್ರೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ. ಯಾವುದೇ ಗುರುಗಳ ಹತ್ರ ಹೋದ್ರೂ ಕೂಡ ಗುರುಗಳು ನಿಮಗೆ ಮೊದಲು ಏನ್ ಹೇಳ್ತಾರೆ ಅಂದ್ರೆ, ನೀವು ಏನೆಲ್ಲಾ ಕಾಣಿಕೆ ಇಟ್ಟು ಏನೆಲ್ಲ ಅವರನ್ನು ಹೊಗಳಿ. ಪಾಕೋಜಿ ಅವರು ನಮ್ಮನ್ನು ತುಂಬಾ ಹೊಗಳಿದ್ರು, ಬಹಳ ಹೊಗಳಿದ್ದು ಬಹಳ ಆಯ್ತನು ಅಂತ ನನಗೆ ಅನ್ನಿಸ್ತದೆ. ಅದು ಭಾರವಾಗಿದೆ ನನಗೆ, ನಾನು ಕಾಡಿನಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವಿದ್ಯಾವಂತ, ನಿಮ್ಮ ವಾಯಿನಲ್ಲಿ ಅದರಲ್ಲಿಯೂ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ನನ್ನನ್ನು ಇಷ್ಟು ಹೊಗಳಿದ್ದೀರಾ ಅಂದ್ರೆ ಅದು ಶಾರದೆಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು, ಆ ಭಾರತಾಂಬೆಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು ಅಂತ ನಾನು ತಿಳಿಸ್ತಾ, ಯಾವುದೇ ಗುರುಗಳು ಭಕ್ತರಿಗೆ ಆಶೀರ್ವಾದ ಮಾಡೋದೇನಂದ್ರೆ ಆಯುರ್ ಆರೋಗ್ಯ ಐಶ್ವರ್ಯ ಮಸ್ತು, ಆಯುಷ್ಯ ಆರೋಗ್ಯ ಐಶ್ವರ್ಯವು ನಿಮಗೆ ಉಂಟಾಗಲಿ ಅಂತೇಳಿ ಹೇಳ್ತಾರೆ. ಈ ಆಯುಷ್ಯ ಆರೋಗ್ಯ ಐಶ್ವರ್ಯ ಪ್ರಾಪ್ತವಾಗ್ಬೇಕಾದ್ರೆ ಮೂರು ರತ್ನಗಳನ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು. ಪೃಥಿವ್ಯಾಂ ತ್ರಿಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಈ ಮೂರನ್ನು ಇವತ್ತು ನಾವು ದುರುಪಯೋಗ ಮಾಡಿಕೊಂಡು ಬೇರೆಲ್ಲಾ ರತ್ನಗಳನ್ನು ಸಂಪಾದಿಸ್ಲಿಕ್ಕೆ ಹೋರಾಡ್ತಾ ಇದ್ದೇವೆ. ಹಾಗಾಗಿ ಇಂತಹ ಕೊರೋನಾದಂತಹ ಭೀಕರವಾದ ರೋಗ ರುಜಿನಗಳು ನಮಗೆ ಕಾಡ್ತಾ ಇರಬಹುದೇನೋ ಅಂತ ಸೂಕ್ಷ್ಮವಾಗಿ ಹೇಳಿದ್ರೆ ಇದು ಅರ್ಥ ಆಗಿಬಿಡ್ತದೆ. ಜಲ ನೀರನ್ನ ನಾವು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ, ಒಂದು ಮಹಾರತ್ನ ಅದು. ಅನ್ನ ಅನ್ನವನ್ನು ಆಹಾರವನ್ನು ನಾವು ಕೆಡಿಸ್ಕೊಂಡಿದ್ದೇವೆ. ಸುಭಾಷಿತವನ್ನಂತೂ ಎಲ್ಲೋ ಕಾಡಿಗೆ ಕೈಬಿಟ್ಟು ಬಿಟ್ಟಿದ್ದೇವೆ. ಆದ್ರದಿಂದ ಈ ಮೂರು ರತ್ನಗಳನ್ನ ನಾವು ಮೊದಲು ಸಂಪಾದಿಸ್ಕೋಬೇಕು, ಸಂರಕ್ಷಿಸ್ಕೋಬೇಕು. ಈ ಮೂರು ರತ್ನಗಳನ್ನು ಕೊಟ್ರೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಲಭ್ಯ ಆಗ್ತದೆ. ಜಲ ಪರಿಶುದ್ಧವಾಗದ ಹೊರತು ಆಯುಷ್ಯ ವೃದ್ಧಿ ಆಗೋದೇ ಇಲ್ಲ. ಇವತ್ತು ಬಂದಿರತಕ್ಕಂತಹ ಅನೇಕ ವೈರಸ್ಗಳು ಜಲದಿಂದಲೇ ಬರೋದು ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಅನ್ನ ಆಹಾರ ಪರಿಶುದ್ಧವಾಗದ ಹೊರತು, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾ ಸ್ಮೃತಿ. ಅಂದ್ರೆ ಆಹಾರ ಶುದ್ಧ ಆಗದ ಹೊರತು ಮನುಷ್ಯನ ಸ್ಮೃತಿ ಶುದ್ಧ ಆಗೋದೇ ಇಲ್ಲ. ಆದ್ರದಿಂದ ಧ್ರುವಾ ಸ್ಮೃತಿ, ಒಳ್ಳೆಯ ಸ್ಮೃತಿ ಅವನಿಗೆ ಬರಬೇಕಾದ್ರೆ ಆಹಾರ ಶುದ್ಧವಾಗಬೇಕು. ಶುದ್ಧವಾದ ಆಹಾರವನ್ನು ಅವನು ತಿಂದಾಗ ಮಾತ್ರ ಸ್ಮೃತಿಯು ಕೂಡ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನ ಉಪನಿಷತ್ತುಗಳೆಲ್ಲ ಹೇಳ್ತವೆ, ವೇದಗಳು ಅದನ್ನೇ ಹೇಳ್ತವೆ, ಎಲ್ಲ ಪ್ರಾಜ್ಞರೆಲ್ಲ ಅದನ್ನೇ ಹೇಳ್ತಾರೆ. ಆದ್ರಿಂದ ಎರಡನೆಯ ರತ್ನ ಅನ್ನ.
ಮೂರನೆಯ ರತ್ನ ಸುಭಾಷಿತ. ಇವತ್ತು ಸುಭಾಷಿತ ಅಂದ್ರೆ ಈ ಪ್ರವಚನದ ಮುಖಾಂತರ ನೀವೇನು ಸಂದೇಶ ಕಳಿಸ್ತಾ ಇದ್ದೀರೋ ಇವೆಲ್ಲವೂ ಕೂಡ ಸುಭಾಷಿತಗಳೇ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮೆದುಳಿನ ಮೇವು ಇದು. ಆದ್ದರಿಂದ ಈ ಮೂರು ರತ್ನಗಳ ಪರಿಚಯವನ್ನು ಹೇಳುವುದೇ ಈ ಪ್ರವಚನ ಅಂತ ನಾನು ಭಾವಿಸಿದ್ದೇನೆ. ಇಂತಹ ಪ್ರವಚನದಲ್ಲಿ ಇವತ್ತು ಭಾರತೀಯ ಷೋಡಶ ಸಂಸ್ಕಾರಗಳ ಬಗ್ಗೆ ಹೇಳಬೇಕು ಅಂತೇಳಿ ತಮ್ಮೆಲ್ಲರ ಅಪೇಕ್ಷೆ ಇದೆ. ಇದನ್ನ ಆನ್ಲೈನ್ ಮುಖಾಂತರ ನೀವು ಕೇಳ್ತಾ ಇದ್ದೀರಿ. ಇದು ಎಂತಹ ಮಾಯಾಜಾಲ! ಒಂದು ಕಾಲದಲ್ಲಿ ನಾವು ಕೇಳ್ತಿದ್ವು ಅಷ್ಟೇ, ಅಥರ್ವಣ ವೇದಗಳಲ್ಲಿ ಬರ್ತಿತ್ತು, ಅಂಜುನ ಹಾಕಿ ನೋಡ್ತಾರಂತೆ, ಎಲ್ಲಿಂದಲೋ ಮಾಯಾಜಾಲದಲ್ಲಿ ನೋಡ್ತಿದ್ದಾರಂತೆ ಅಂತ. ಆದ್ರೆ ಇವತ್ತಿನ ವಿಜ್ಞಾನ ಎಲ್ಲಿಗೆ ಬಂದಿದೆ ಅಂದ್ರೆ, ಇವತ್ತು ನಾವು ನೀವು ಕುಳಿತುಕೊಂಡು ಈ ಮಾಯಾಜಾಲದಲ್ಲಿ ಆನ್ಲೈನ್ ನಲ್ಲಿ ನಿಮ್ಮನ್ನ ನಾವು ನೋಡ್ತಾ ಇದ್ದೇವೆ, ನಮ್ಮನ್ನ ನೀವು ನೋಡ್ತಾ ಇದ್ದೀರಿ, ನಾವು ಮಾತಾಡೋದನ್ನ ನೀವು ಕೇಳ್ತಾ ಇದ್ದೀರಿ, ನೀವು ಮಾತಾಡೋದನ್ನ ನಾವು ಕೇಳ್ತಾ ಇದ್ದೇವೆ. ಹೀಗೆ ಇದು ಒಂದು ವಿಜ್ಞಾನ. ಈ ವಿಜ್ಞಾನ ಅಂದ್ರೆ ಮತ್ತೊಂದು ಪರಿಚಯ ಮಾಡ್ಕೊಂಡು ಮುಂದೆ ಹೋಗೋಣ. ವಿಜ್ಞಾನ ಅಂದ್ರೆ ಬಹಳಷ್ಟು ಜನಗಳು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ, ಇವತ್ತು ಏನ್ ಹಿಂಗ್ ಕಣ್ಣಿಗೆ ಕಾಣುತ್ತೋ ಇದನ್ನು ವಿಜ್ಞಾನ ಅಂತ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ. ಜ್ಞಾನ್ರೇನೆ ತಿಳಿ ಅಂತ ಅರ್ಥ. ಜ್ಞಾನದಕ್ಕೆ ಮಾರಣ ತೋಷಣ ಅಂತಲೂ ಕೂಡ ಅರ್ಥ ಇದ್ದಾವೆ. ಜ್ಞಾನ್ರೆ ತಿಳಿ ಅಂತ ಅಷ್ಟೇ ಅರ್ಥ ಅಲ್ಲ, ಮಾರಣ ತೋಷಣ ಅಂದ್ರೆ ಹಿಂಸಿಸೋ ಅಂತಲೂ ಒಂದು ಅರ್ಥ ಆಗ್ತದೆ, ತೋಷಣ ಅಂದ್ರೆ ಸಂತೋಷ ಪಡಿಸೋ ಅಂತಲೂ ಕೂಡ ಜ್ಞಾನದಕ್ಕೆ ಅರ್ಥ ಇದೆ. ಅಲ್ಲಿ ವಿ ಅಂತಕ್ಕಂತಹ ಒಂದು ವಿಶೇಷತೆ ಉಪಸರ್ಗ ಸೇರಿ ಅದು ವಿಜ್ಞಾನ ಆಗಿದೆ. ವಿಜ್ಞಾನ ಅಂದ್ರೆ ಇದು ವಿಶೇಷ ಜ್ಞಾನನೂ ಆಗಬಹುದು, ಮನುಷ್ಯ ಇದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ವಿಗತ ಜ್ಞಾನವೂ ಕೂಡ ಆಗಬಹುದು. ಆದ್ರೆ ಈ ಆನ್ಲೈನ್ ಮುಖಾಂತರ ನಾವು ನೋಡ್ತಾ ಇರೋದು ವಿಜ್ಞಾನ. ಇದು ಒಂದ್ ರೀತಿ ವಿಜ್ಞಾನ ಒಳ್ಳೇದೇ. ಇವತ್ತು ಅದು ಅತಿಯಾಗಿಬಿಟ್ಟು ಮಕ್ಕಳಲ್ಲಿ ಎಲ್ಲದರಲ್ಲಿ ಅದು ವಿಗತ ಜ್ಞಾನ ಆಗ್ತಾ ಇದೆ. ನನಗ್ ಮೊನ್ನೆ ಯಾರೋ ಒಂದು ವಾಟ್ಸಪ್ ನಲ್ಲಿ ಕಳಿಸಿದ್ರು, ಸ್ವಾಮೀಜಿ ಗಾಂಧೀಜಿ ಮೂರು ಮಂಗಗಳ ಕಥೆ ಹೇಳಿದ್ರು, ನೀವು ಕೇಳಿದ್ದೀರಾ? ನಾಲ್ಕನೇ ಮಂಗನ ಕಥೆ ನೀವು ಕೇಳಿದ್ದೀರಾ ಅಂತ. ಕೆಟ್ಟದ್ದನ್ನ ನೋಡಬಾರದು, ಕೆಟ್ಟದ್ದನ್ನ ಕೇಳಬಾರದು, ಕೆಟ್ಟದ್ದನ್ನ ಆಡಬಾರದು ಅಂತ ಈ ತೀನ್ ಬಂದರ್ ತತ್ವವನ್ನು ಹೇಳಿದ್ರು ಪೂಜ್ಯರು ಗಾಂಧೀಜಿ. ಇದು ಯಾವುದನ್ನೂ ಕೇಳಲ್ಲ, ಯಾರು ಏನ್ ಹೇಳಿದ್ರು ಮಾತನಾಡಲ್ಲ, ತಿರುಗಿ ನೋಡೋದಿಲ್ಲ, ಕೇಳೋದಿಲ್ಲ, ಮತ್ತೆ ಯಾರೊಡನೆ ಮಾತಾಡಲ್ಲ. ಈ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹಿಂಗಾಗಿಬಿಡ್ತಾರೆ ಮಕ್ಕಳು, ಪರಿಸ್ಥಿತಿ ಹಿಂಗಾಗಿದೆ. ಅಂದ್ರೆ ಯಾವುದು ವಿಜ್ಞಾನ ಅತಿ ಆಗ್ತದೆಯೋ ಅದು ವಿಗತ ಜ್ಞಾನವಾಗಿ ಪರಿಣಮಿಸ್ತದೆ. ಅಂತಹ ವಿಜ್ಞಾನದ ಸರಿಯಾದ ಪರಿಚಯ ನಮಗೆ ಆಗಬೇಕಾದ್ರೆ ಸಂಸ್ಕಾರ ಬೇಕು. ವಿದ್ಯಾ ವಿನಯವಾಗಿ ನಮಗೆ ಒಲಿಯಬೇಕಾದ್ರೂ ಸಂಸ್ಕಾರ ಬೇಕು. ಆ ಮೂರು ರತ್ನಗಳು ನಮಗೆ ಒಲಿಬೇಕಾದ್ರೂ ಸಂಸ್ಕಾರ ಬೇಕು. ನಾವು ಉತ್ತಮರಾಗಲಿಕ್ಕೆ ಬೇಕಾಗಿರತಕ್ಕಂಥದ್ದು ಸಂಸ್ಕಾರ ಅಂತಕ್ಕಂತಹ ಮಾತನ್ನ ನಾನು ಹೇಳ್ತಾ, ಸಂಸ್ಕಾರ ಅನ್ನೋದಕ್ಕೆ ವಿಶೇಷ ಅರ್ಥ ಇದೆ. ಮಾನ್ಯ ಈ ಕುಲಪತಿಗಳು ಹೇಳಿದ ಹಾಗೆ 40 ಸಂಸ್ಕಾರಗಳು ಇದ್ದಾವೆ, ಎಲ್ಲವುಗಳಿಗೂ ಸಂಸ್ಕಾರ ಇದೆ. ಆದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಈ ಷೋಡಶ ಸಂಸ್ಕಾರಗಳ ಬಗ್ಗೆ ಇವತ್ತು ಸ್ವಲ್ಪ ಮಟ್ಟಿಗೆ ನಿಮ್ಮ ಮುಂದೆ ಇಡಬಯಸ್ತಾ ಇದ್ದೇನೆ. ಷೋಡಶ ಅಂದ್ರೆ 16 ಸಂಸ್ಕಾರಗಳು: ಗರ್ಭಾದಾನ, ಪುಂಸವನ, ಸೀಮಂತ, ನಾಮಕರಣ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ನಿಷ್ಕ್ರಮಣ, ವಿವಾಹ, ವಿದ್ಯಾರಂಭ, ವೇದಾರಂಭ ಇತ್ಯಾದಿ ಸಂಸ್ಕಾರಗಳು ಏನಿದಾವೆ ಅಂತ್ಯಷ್ಟಿಯವರೆಗೆ ಇವು 16 ಸಂಸ್ಕಾರಗಳ ಬಗ್ಗೆ ನಮ್ಮ ಋಷಿಮುನಿಗಳು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಗರ್ಭಾಧಾನ. ಗರ್ಭಾಧಾನ ಅಂದ್ರೆ ಗರ್ಭಂ ಆಧಾನ, ಆಧಾನ ಅಂದ್ರೆ ತುಂಬುವಿಕೆ ಅಂತ. ಇದು ಬಹಳ ಮುಖ್ಯವಾದ ಸಂಸ್ಕಾರ. ಎಲ್ಲಿ ಗರ್ಭಾಧಾನ ಒಂದು ಯೋಗ್ಯ ರೀತಿ ನಡೆಯೋದಿಲ್ಲವೋ ಅಲ್ಲಿ ಯೋಗ್ಯವಾದ ಶಿಶು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕುಲಪತಿಗಳು ಹೇಳಿದರು ಪುಂಸವನ ವಿಧಿ ಅಂತ, ಅಂದ್ರೆ ಪುರುಷ ಗಂಡು ಮಗುವನ್ನು ಪಡೆಯಲಿಕ್ಕೆ ಅಂತ. ಅದು ಸಾಮಾನ್ಯವಾಗಿ ಗಂಡು ಮಗು ಅಂತ ಅರ್ಥ ಆಗ್ತದೆ, ಆದರೆ ನಿಜವಾದ ಅರ್ಥ ಪುಂಸ ಅಂದ್ರೆ ಆತ್ಮ ಅಂತ ಅರ್ಥ. ಹೆಣ್ಣಿನಲ್ಲಿದ್ರೂ ಆತ್ಮ, ಗಂಡಿನಲ್ಲಿದ್ರೂ ಆತ್ಮ ಒಂದೇ. ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಸ್ತನಮುಡಿಗಳು ಬಂದರೆ ಹೆಣ್ಣೆಂಬರು, ಮಧ್ಯ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಕ್ಕಂತಹ ಮಾತನ್ನ ಶರಣರು ಹೇಳ್ತಾರೆ. ಪುಂಸ ಅಂದ್ರೆ ಆತ್ಮ ಅಂತಲೇ ಅರ್ಥ. ಉತ್ತಮವಾದ ಆತ್ಮವನ್ನ
ಗರ್ಭದಲ್ಲಿಯೇ ಪರಿವರ್ತನೆ ಮಾಡಿ ನಾವು ಪಡ್ಕೋಬೇಕಾಗ್ತದೆ. ಅದಕ್ಕೆ ತಾಯಿ ತಂದೆಗಳು ಯೋಗ್ಯರಾದರೆ ಮಾತ್ರ ಯೋಗ್ಯವಾದ ಪುಂಸ ಅಂದ್ರೆ ಆತ್ಮವನ್ನು ಪಡಿಬಹುದು, ಶಿಶುವನ್ನು ಪಡಿಬಹುದು. ಆ ದೃಷ್ಟಿಕೋನದಲ್ಲಿ ಗರ್ಭವನ್ನ ತುಂಬುವಿಕೆ ಅರ್ಥಾತ್ ಗರ್ಭಾಧಾನದ ಒಂದು ಮುಹೂರ್ತ ಕಾಲ, ಅದಕ್ಕೆ ಇರಬೇಕಾದ ರೀತಿ ನೀತಿ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಆ ಸಂಸ್ಕಾರದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಗರ್ಭಾಧಾನ ಸಂಸ್ಕಾರದಲ್ಲಿ ಗರ್ಭಾಧಾನ ಸಂಸ್ಕಾರವನ್ನ ಮಾಡುವ ದಂಪತಿಗಳು ಅವರಿಗೆ ಮೊದಲು ಅವರು ಎಜುಕೇಟ್ ಆಗಿರ್ಬೇಕಾಗ್ತದೆ. ಬರೇ ಓದಿದ್ರೆ ಆಗುವುದಿಲ್ಲ, ಅವರು ಪ್ರಜ್ಞಾವಂತರಾಗಿರ್ಬೇಕಾಗ್ತದೆ. ಒಂದು ಗರ್ಭಾಧಾನ ಆಗಬೇಕಾದ್ರೆ ಎಲ್ಲಿಂದರ ಅಲ್ಲಿ ಗರ್ಭಾಧಾನ ಆಗಲಿಕ್ಕೆ ಬರುವುದಿಲ್ಲ. ಗರ್ಭಾಧಾನಕ್ಕೆ ಸ್ಥಾನ ಶುದ್ಧಿ ಇರಬೇಕು, ಭಾವಶುದ್ಧಿ ಇರಬೇಕು, ಮನಃಶುದ್ಧಿಯೂ ಇರಬೇಕು, ಮತ್ತು ಆರೋಗ್ಯ ದೃಷ್ಟಿಯಿಂದ ದೈಹಿಕ ಶುದ್ಧಿಯೂ ಇರಬೇಕು. ಹೀಗೆ ಎಲ್ಲ ರೀತಿಯ ಪರಿಶುದ್ಧತೆಯಿಂದ ಒಂದು ಗರ್ಭಾಧಾನವಾದರೆ ಉತ್ತಮ ಗರ್ಭ, ಆರೋಗ್ಯವಂತ ಮತ್ತು ಯೋಗ್ಯ ಆತ್ಮ ಅಲ್ಲಿ ಪ್ರವೇಶ ಆಗ್ತದೆ ಅಂತಕ್ಕಂಥದ್ದು ಆ ಗರ್ಭಾಧಾನ ಸಂಸ್ಕಾರದ ವಿಧಿಯಲ್ಲಿ ಬಹಳ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಗರ್ಭಾಧಾನ ಸಂಸ್ಕಾರ ವಿಧಿಯಲ್ಲಿ ಈ ಭಾರತೀಯ ಸಂಸ್ಕಾರಗಳಲ್ಲಿ ಎಲ್ಲದರಲ್ಲಿಯೂ ಪೂಜಾ ಮಹತ್ವಗಳನ್ನು ಬಹಳ ಚಂದ ಹೇಳ್ತಾರೆ. ಅವರು ಪೂಜೆಗಳಲ್ಲಿಯೇ ವಿಜ್ಞಾನವನ್ನು ಅಳವಡಿಸಿಬಿಟ್ಟಿದ್ದಾರೆ. ಪೂಜೆಗಳನ್ನು ಮಾಡದೆ, ಯಾವುದೇ ಸ್ವಸ್ತಿ ಪುಣ್ಯಾಹಾದಿಗಳನ್ನು ಮಾಡದೆ, ಯಾವುದೇ ಪೂಜೆಗಳನ್ನು ನಡೆಸದೆ, ಯಾವುದೇ ಸಂಸ್ಕಾರಗಳನ್ನು ಮಾಡೋದಿಲ್ಲ. ಇವೆಲ್ಲ ಕೆಲವರಿಗೆ ಏನಾಗಿಬಿಟ್ಟಿದೆ ಅಂದ್ರೆ ಪೂಜೆ ಪುನಸ್ಕಾರ ಇವೆಲ್ಲವ ಅವೈಜ್ಞಾನಿಕ ಸಿದ್ಧಾಂತ, ಈ ಇದನ್ನೆಲ್ಲ ಪುರೋಹಿತರು ಖರ್ಚು ವೆಚ್ಚಕ್ಕಾಗಿ ಮಾಡಿಸ್ತಾರೆ ಅಂತಕ್ಕಂಥ ಒಂದು ವಾದವೂ ಕೂಡ ಇದೆ. ಖಂಡಿತವಾಗಿ ಅದಲ್ಲ, ಇವೆಲ್ಲವೂ ಕೂಡ ವೈಜ್ಞಾನಿಕ ತಳಹದಿಯ ಮೇಲೆ ಇದ್ದಾವೆ. ಗರ್ಭಾಧಾನದ ವಿಧಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದು ಪ್ರಾಪ್ತ ವಯಸ್ಸನ್ನು ಮೊದಲು ತಿಳಿಸ್ತಾರೆ. ಪುರುಷನಿಗೆ 21 ವರ್ಷ, ಸ್ತ್ರೀಯರಿಗೆ ಕನಿಷ್ಠ 18 ವರ್ಷಗಳು ಆಗಿರ್ಲಿಕ್ಕೆ ಬೇಕು. ಇದು ಒಂದು ವೈಜ್ಞಾನಿಕ ವಿಧಾನವೇ, ಇದನ್ನ ಅವೈಜ್ಞಾನಿಕ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಎಲ್ಲಿಯೂ ಕೂಡ ಧರ್ಮದಲ್ಲಿ ಬಾಲ್ಯ ವಿವಾಹವನ್ನು ಹೇಳಿಲ್ಲ, ಸಂಸ್ಕಾರಗಳಲ್ಲಿ ಬಾಲ್ಯ ವಿವಾಹವನ್ನು ಹೇಳಲಿಲ್ಲ. ಆದ್ರೆ ಕಾಲದಲ್ಲಿ ಆ ಬಾಲ್ಯ ವಿವಾಹಾದಿ ಪದ್ಧತಿಗಳನ್ನ ಪ್ರಾಕೃತಿಕ ವ್ಯವಸ್ಥಿತಿಗೆ ತಕ್ಕನಾಗಿ ಆಯಾಯ ಸಂದರ್ಭಗಳಲ್ಲಿ ಏನೇನು ಪರಿಸ್ಥಿತಿಗಳಿದ್ವೋ ಅವುಗಳನ್ನ ರೂಢಿಸಿಕೊಂಡು ಬಂದಿದ್ದಾರೆ. ಆ ರೂಢಿಸಿಕೊಂಡು ಬಂದವನ್ನ ಧರ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಗರ್ಭಾಧಾನ ಒಂದು ಸಂಸ್ಕಾರ ಆಗಬೇಕಾದ್ರೆ ಪ್ರಾಪ್ತ ವಯಸ್ಸಿರಬೇಕು. ಪುರುಷನಿಗೆ ಇಷ್ಟು ವಯಸ್ಸಿರಬೇಕು, ಸ್ತ್ರೀಗೆ ಕಡ್ಡಾಯವಾಗಿ ಇಷ್ಟು ವಯಸ್ಸಿರಬೇಕು. ಅವರ ಆರೋಗ್ಯ ಸ್ಥಿತಿಗಳು ಹೀಗೆ ಇರಬೇಕು. ಇವೆಲ್ಲ ವೈಜ್ಞಾನಿಕವಾಗಿ ಅವರು ಹೇಳಿದ್ದಾರೆ. ಮೇಲಾಗಿ ಅವರು ಸ್ಥಾನಗಳನ್ನು ಹೇಳ್ತಾರೆ. ದೇವಾಲಯಗಳಲ್ಲಾಗಲಿ, ವನಾಂತರಗಳಲ್ಲಿ ಆಗಲಿ, ಸಾರ್ವತ್ರಿಕ ಕ್ಷೇತ್ರಗಳಲ್ಲಿ ಆಗಲಿ, ಭೀತಿ ಬರುವ ಜಾಗಗಳಲ್ಲಿಯೇ ಆಗಲಿ, ಇಂತಹ ಜಾಗಗಳನ್ನ ಹೊರತುಪಡಿಸಿ ಮತ್ತೆ ಅಪರಿಶುದ್ಧವಾಗಿರ್ತಕ್ಕಂತಹ ಅಂದ್ರೆ ಪರಿಶುದ್ಧವಲ್ಲದೇ ಇರತಕ್ಕಂತಹ ಜಾಗಗಳನ್ನು ಹೊರತುಪಡಿಸಿ ಗೃಹದಲ್ಲಿಯೇ ಗರ್ಭಾಧಾನ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವನ್ ಯಾಕೆ ಹೇಳ್ತಾರೆ ಅಂದ್ರೆ ಇವತ್ತಿನ ಎಷ್ಟೋ ಯುವತಿಯರು ವಿವಾಹವಾಗ್ತಿದ್ದಂಕಲೆ ಹನಿಮೂನ್ ಅಂತ ಹೋಗ್ತಾರೆ. ನಾನು ನೇರವಾಗಿ ಹೇಳ್ತೀನಿ ಅಂತ ಬಹಳಷ್ಟು ಜನ ತಪ್ಪು ತಿಳಿಬಾರದು. ಆ ಹನಿಮೂನ್ಗೆ ಹೋಗಿ ಎಲ್ಲಿಯೋ ಯಾವುದೋ ಒಂದು ಬಂಗಲೆಯಲ್ಲಿಯೋ ಅಥವಾ ಇನ್ನೆಲ್ಲಿಯೋ ಯಾವುದೋ ಒಂದು ಸಂದರ್ಭದಲ್ಲಿ ಗರ್ಭಾಧಾನವಾದಾಗ ಅವರ ಮಾನಸಿಕ ಇಚ್ಛೆಗಳ ದುಷ್ಪ್ರಭಾವದಿಂದಾಗಿ ಮಗುವು ಕೂಡ ದುಷ್ಪ್ರಭಾವದ ಮಗುವೇ ಹುಟ್ಟಲಿಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕೆ ಅಂತಹ ಅವೈಜ್ಞಾನಿಕ ಸ್ಥಿತಿ ಬೇಡ. ಯಾವುದೋ ಎಂಜಾಯ್ಮೆಂಟ್ ಮಾಡ್ತೀವಿ ಅಂತ ಲೋಲುಪ್ತ ಜೀವನದಲ್ಲಿ ಅಸಂಬದ್ಧವಾದ ಶಿಶುವನ್ನು ಪಡೆಯಬಾರದು ಅನ್ನೋ ದೃಷ್ಟಿಕೋನದಲ್ಲಿ ಗರ್ಭಾಧಾನಕ್ಕೆ ಬಹಳ ಆದ್ಯತೆಯನ್ನು ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಗರ್ಭಾಧಾನವಾಗುವ ಗರ್ಭಾಧಾನದ ಒಂದು ವಿಧಿಯನ್ನ ಆಚರಿಸಬೇಕಾದ್ರೆ ಅವತ್ತಿನ ಬೆಳಿಗ್ಗೆ ಮುಂಜಾನೆ ವಧುವರರಿಬ್ಬರು ತಾಯಿ ತಂದೆಗಳಿಬ್ಬರೂ ಕೂಡ ಪವಿತ್ರರಾಗಿರಬೇಕು, ಪರಿಶುದ್ಧವಾಗಿರಬೇಕು. ಆ ಗರ್ಭಾಧಾನಕ್ಕೆ ಕಾಲವನ್ನು ಕೂಡ ಜ್ಯೋತಿಷ್ಯದಲ್ಲಿ ಹೇಳ್ತದೆ. ಇಂತಿಂತ ನಕ್ಷತ್ರಗಳಲ್ಲಿಯೇ ಗರ್ಭಾಧಾನ ಆದ್ರೆ ಇಂತಿಂತ ಮಗು ಹುಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಜ್ಯೋತಿಷ್ಯವು ಕೂಡ ಹೇಳ್ತದೆ. ಆದ್ರೆ ಕೆಲವು ವಿಧಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಿದ್ದಾವೆ ನಮಗೆ. ಕಾವ್ಯಗಳಲ್ಲಿ ಕೆಲವು ಬರ್ತದೆ, ಸೀತಾಮಾತೆ ವಿಷ್ಣುವಿನ ನಕ್ಷತ್ರದಲ್ಲಿ ಗರ್ಭಾಧಾನವಾಗಿದ್ದರಿಂದ ವೈದೇಹಿಗಾಯಿತು ವನವಾಸಂ ಅಂತೇಳಿ ಜೈಮಿನಿ ಭಾರತದಲ್ಲಿ ಕವಿ ಲಕ್ಷ್ಮೀಶ ಬರೀತಾನೆ. ಒಂದು ಕಡೆಗೆ ವಿಷ್ಣುವಿನ ನಕ್ಷತ್ರ, ಇದು ಬಹಳಷ್ಟು ಜನ ವಿದ್ಯಾವಂತರು ಜ್ಯೋತಿಷ್ಯ ವಿದ್ಯಾವಂತರು ಇದು ಪ್ರಶ್ನೆ ಮಾಡುವ ವಿಚಾರವೇ. ವಿಷ್ಣುವಿನ ನಕ್ಷತ್ರದಲ್ಲಿ ಗರ್ಭಾಧಾನವಾದರೆ ವನವಾಸ ಆಗ್ತಿದೆಯಾ? ಬಹಳಷ್ಟು ಜನ ಕೇಳಿರೋದು ಉಂಟು. ಅಲ್ಲಿ ರಾಮ ಸಾಕ್ಷಾತ್ ವಿಷ್ಣುವಿನ ಅಂಶ,
ವಿಷ್ಣುವಿನ ಅಂಶ ವಿಷ್ಣುವಿನ ನಕ್ಷತ್ರದಲ್ಲಿಯೇ ಗರ್ಭಾಧಾನವಾಗಿದ್ದರ ದರ್ಶಿಯಿಂದ ಅವಳಿಗೆ ವನವಾಸವಾಯಿತು ಅಂತೇಳಿ ಆ ಲಕ್ಷ್ಮೀಶ ಕಾವ್ಯದಲ್ಲಿ ಲಕ್ಷ್ಮೀಶ ಜೈಮಿನಿ ಭಾರತ ಕಾವ್ಯದಲ್ಲಿ ಬರಿತಾ ಇದ್ದಾನೆ. ಆದರೆ ಜ್ಯೋತಿಷ್ಯದಲ್ಲಿ ವಿಷ್ಣು ನಕ್ಷತ್ರವಾದ ಶ್ರವಣ ನಕ್ಷತ್ರವನ್ನು ಕೂಡ ಗರ್ಭಾಧಾನಕ್ಕೆ ಯೋಗ್ಯ ಕಾಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಹಿಂಗೆ ದ್ವಿಮುಖವಾದ ಸಂದೇಶಗಳು ಗ್ರಂಥಗಳಲ್ಲಿ ಇದ್ದಾವೆ. ಅವುಗಳನ್ನು ನಾವು ಇನ್ನೂ ಬಹಳಷ್ಟು ಪರಿಶೀಲನೆ ಮಾಡಬೇಕು. ಪರಿಷ್ಕೃತ ಆಗ್ತಾನೇ ಇರುತ್ತೆ. ಆದರೆ ಉತ್ತಮ ಕಾಲವನ್ನು ಜ್ಯೋತಿಷ್ಯ ಹೇಳ್ತದೆ. ಜ್ಯೋತಿಷ್ಯ ಅಂದರೆ ವೇದದ ಕಣ್ಣು, ಅದು ಕಾಲವನ್ನು ನಿರ್ಧರಿಸುವಂತಹ ವಿಚಾರ. ಈ ಉತ್ತಮ ಕಾಲವನ್ನು ಯಾವ ಕಾಲದಲ್ಲಿ ಯಾವ್ಯಾವ ಕಾರ್ಯ ಮಾಡಬೇಕು ಅಂತ ಹೇಳುವ ಒಂದು ವಿಧಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇದೆ. ಆ ಶಕ್ತಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇರುವಂತಹದ್ದು. ಆದ್ದರಿಂದ ಜ್ಯೋತಿಷ್ಯರ ಹತ್ರ ಹೋಗಿ ಉತ್ತಮ ಕಾಲವನ್ನು ಹಿಡಿಸಿ ಉತ್ತಮ ಕಾಲದಲ್ಲಿ ಒಂದು ಗರ್ಭಾಧಾನವನ್ನು ಆಚರಿಸುವ ಪೂರ್ವದಲ್ಲಿ ಆವತ್ತಿನ ಬೆಳಿಗ್ಗೆ ಆ ಮಾತಾಪಿತೃಗಳು ಸ್ನಾನವನ್ನು ಮಾಡಿ ಮಂಗಳ ಸ್ನಾನವನ್ನು ಮಾಡಿಸಿ ಅದ ನಂತರ ಸ್ವಸ್ತಿ ಪುಣ್ಯಾಹಾದಿ ಕಾರ್ಯಗಳನ್ನು ಮಾಡಿ ಆ ರಾಕಾದೇವಿಯನ್ನು ಪೂಜೆ ಮಾಡಿ ಆ ಭಗವಂತನನ್ನು ಸೂರ್ಯನನ್ನು ಕೂಡ ಪೂಜೆ ಮಾಡಿ ಅವತ್ತಿನ ರಾತ್ರಿ ಎರಡನೇ ಝಾವದಿಂದ ಮೂರನೇ ಝಾವದವರೆಗೆ, ಅಂದರೆ ಝಾವ ಅಂದರೆ ಮೂರು ಗಂಟೆಗೆ ಒಂದು ಝಾವ, ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೆ ಪ್ರಥಮ ಝಾವ ರಾತ್ರಿಯಲ್ಲಿ, ಅದಾದ ನಂತರ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಎರಡನೇ ಝಾವ, ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಮೂರನೇ ಝಾವ, ಮೂರರಿಂದ ಪುನಃ ಆರು ಗಂಟೆ ಸೂರ್ಯೋದಯವರೆಗೆ ನಾಲ್ಕನೇ ಝಾವ ಆಗ್ತದೆ. ಆದರೆ ಗರ್ಭಾಧಾನಕ್ಕೆ ಕಾಲವನ್ನ ಹೆಚ್ಚಾಗಿ ಮೂರನೇ ಝಾವವನ್ನೇ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಪ್ರಸ್ತುತವಾಗಿ ನಿದ್ರೆಯಾಗಿ ಆಲಸ್ಯದಿಂದ ಮುಕ್ತರಾಗಿ ಆರೋಗ್ಯವಂತರಾಗಿರ್ತಾರೆ, ಮನಸ್ಸು ಪರಿಶುದ್ಧವಾಗಿರುತ್ತೆ ಅಂತಕ್ಕಂತಹ ಒಂದು ವೈಜ್ಞಾನಿಕ ಸತ್ಯ. ನೋಡಿ ನೀವು, ಮನುಷ್ಯನಿಗೆ ಮನಸ್ಸು ಗಡಿಬಿಡಿ ಇರೋದು ಯಾವಾಗ ಅಂತ ಕೇಳಿದರೆ ಹಾಗಲೆಲ್ಲ ತನ್ನ ಕಾರ್ಯದ ಒತ್ತಡತೆಯಲ್ಲಿ ಅಥವಾ ಬೇರೆ ವಿಚಾರಗಳಲ್ಲಿ ತುಂಬ ಗಡಿಬಿಡಿ ಇರ್ತಾನೆ. ಆದರೆ ಪ್ರಥಮ ಯಾಮ ದ್ವಿತೀಯ ಯಾಮದಲ್ಲಿ ಆಯಾಸ ಪರಿಹಾರ ಆಗಿ ಉತ್ತಮ ಚಿಂತನೆಗಳಲ್ಲಿ ಮನುಷ್ಯ ತೊಡಗಿದಾಗ ಆತನ ಮನಸ್ಸು ಪರಿಶುದ್ಧವಾಗಿರ್ತದೆ. ಆ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಗರ್ಭಾಧಾನ ಆಗೋದು ಒಳ್ಳೆಯದು ಅಂತೇಳಿ ಕಾಲವನ್ನ ಅಲ್ಲಿ ನಿರ್ಧರಿಸ್ತಾ ಇದ್ದಾರೆ ಋಷಿಗಳು. ಅದಾದ ನಂತರ ಅಲ್ಲಿ ಸ್ವಸ್ತಿ ಪುಣ್ಯಾಹ ವಾಚನವನ್ನು ಯಾಕೆ ಮಾಡಿಸ್ತಾರೆ ಅಂತ ಕೇಳಿದ್ರೆ ಆ ವಿಧಿಯೇ ಹೇಳುವಂತೆ ಸ್ವಸ್ತಿ ಅಂದ್ರೆ ಮಂಗಳಕರವಾದ, ಪುಣ್ಯಾಹ ಅಂದ್ರೆ ಪುಣ್ಯಪ್ರದವಾದ, ವಾಚನ ಅಂದ್ರೆ ಮಾತುಗಳನ್ನ ಆಡುವಂತಹದ್ದು ಸ್ವಸ್ತಿ ಪುಣ್ಯಾಹ ವಾಚನ ಅಂತೇಳಿ. ಆ ಪೂಜಾ ವಿಧಿಯನ್ನ ಒಂದು ವೈಜ್ಞಾನಿಕವಾಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತಿದ್ದೀನಿ. ಎಲ್ಲ ಪುರೋಹಿತ ವರ್ಗದವರನ್ನು ಕೇಳಿದ್ರೆ ಹೇಳ್ತಾರೆ ಅವರು, ಸ್ವಸ್ತಿ ಪುಣ್ಯಾಹ ವಾಚನದಲ್ಲಿ ವರುಣ ಮತ್ತು ವಾಸ್ತುಷ್ಪತಿ ಅಂತಕ್ಕಂತಹ ಎರಡು ಕಲಶಗಳನ್ನ ಆರಾಧಿಸಿಬಿಟ್ಟು ಪೂಜಿಸಿ ಅಲ್ಲಿ ಆ ಎರಡೂ ಕಲಶಗಳ ಜಲವನ್ನ ಪುಣ್ಯೋದಕವನ್ನ ಎಲ್ಲಾ ಕಡೆಗೆ ಪ್ರೋಕ್ಷಣೆ ಮಾಡಿಸ್ತಾರೆ. ಅಲ್ಲಿ ಕೆಲವು ವಾಕ್ಯಗಳನ್ನ ಹೇಳಿಸ್ತಾರೆ. ಶಾಂತಿರಸ್ತು, ಪುಷ್ಟಿರಸ್ತು, ತುಷ್ಟಿರಸ್ತು, ಅವಿಘ್ನಮಸ್ತು, ಆಯುಷ್ಯಮಸ್ತು, ಆರೋಗ್ಯಮಸ್ತು, ಐಶ್ವರ್ಯಮಸ್ತು, ಶುಭಂ ಕರ್ಮಾಸ್ತು, ವೇದ ಸಮೃದ್ಧಿರಸ್ತು, ಧನಧಾನ್ಯ ಸಮೃದ್ಧಿರಸ್ತು, ಇಷ್ಟ ಸಂಪದಂ ಚಾಸ್ತು ಇತ್ಯಾದಿ ಶುಭಕರ ವಾಕ್ಯಗಳನ್ನು ಹೇಳಿಸ್ತಾರೆ. ಇವೆಲ್ಲವೂ ಕೂಡ ಎಲ್ಲರಿಗೂ ಬೇಕಾದ್ದೇ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಶುಭಜ್ಞಾನ, ವಿದ್ಯಾ, ಬುದ್ಧಿ, ಧನ, ಧಾನ್ಯ, ಐಶ್ವರ್ಯ ಎಲ್ಲರೂ ಮನುಷ್ಯರು ಕೇಳುವಂಥವೆ ಇತ್ಯಾದಿ. ಇವುಗಳನ್ನೆಲ್ಲವನ್ನೂ ಸ್ವಸ್ತಿ ಪುಣ್ಯಾಹ ವಾಚನದಲ್ಲಿ ಅವತ್ತು ಅಲ್ಲಿ ವಾಚನ ಮಾಡಿಸ್ತಾರೆ. ಅಲ್ಲಿ ವರುಣ ವಾಸ್ತುಷ್ಪತಿ ಅಂತ ಎರಡು ದೇವತೆಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ. ವರುಣ ವಾಸ್ತುಷ್ಪತಿ ಅನ್ನೋದನ್ನ ನಾವು ದೇವತೆಗಳು ಅಂತ ಕಾಣದೆ, ಅದು ವಿಧಿಯಲ್ಲಿ ದೇವತೆಗಳು ಅಂತ ಪೂಜೆ ಮಾಡಿರಬಹುದು. ಅದನ್ನು ನಿಮಗೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ವರುಣ ಅಂದ್ರೆ ಜಲದೇವತೆ, ವಾಸ್ತುಷ್ಪತಿ ಅಂದ್ರೆ ವಾಸ್ತು ಅಂದ್ರೆ ಗೃಹ, ಮನೆಗೆ ಸಂಬಂಧಪಟ್ಟ ದೇವತೆ. ಅದನ್ನ ಅಚ್ಚ ಕನ್ನಡದಲ್ಲಿ ನಿಮಗೆ ಹೇಳಬೇಕು ಅಂದ್ರೆ ನೀರು ಮತ್ತು ನೆರಳು. ಮನುಷ್ಯನಿಗೆ ಆಶ್ರಯ ಬೇಕಾಗಿರುವುದೇ ಮೊದಲನೇದು ನೀರು, ಎರಡನೇದು ನೆರಳು. ಇವತ್ತು ಕೂಡ ನೀವು ಅಧಿಕಾರಿ ವರ್ಗದವರು, ನೀವು ನಿಮ್ಮ ಬಾಯಲ್ಲೇ ಒಂದೊಂದು ಮಾತಾಡ್ತಿರ್ತೀರಿ. ಏನಂತ ಅಂದ್ರೆ ಯಾರಿಗಾದ್ರೂ ಪನಿಷ್ಮೆಂಟ್ ಕೊಡ್ಬೇಕು ಅಂದ್ರೆ ನಿಮ್ಮನ್ನು ಒಯ್ದ ನೀರು ನೆರಳಿಲ್ದಕ್ಕೆ ಅದ್ರ ಹಾಕ್ಬಿಡ್ತೀವಿ ಅಂತ ಹೇಳ್ತಿರ್ತೀರಿ. ಅಂದ್ರೆ ಅದ್ರ ಅರ್ಥ ಏನಂದ್ರೆ ಪನಿಷ್ಮೆಂಟ್ ಅಂದ್ರೆ ನೀರು ನೆರಳು ಇಲ್ಲದೆ ಇರೋದೇ ಒಂದು ದೊಡ್ಡ ಪನಿಷ್ಮೆಂಟು. ಈಗ ನಮಗೆ ನೀರು ನೆರಳು ಎರಡನ್ನೂ ನೀವು ಕೆಡಿಸಿದ್ದೀರಾ, ಅವೆರಡರ ಬೆಲೆ ಗೊತ್ತಾಗಲಿ ಅಂತ ಕೊರೋನಾ ಹಿಂಗೆ ನಮ್ಮನ್ನು ಮನೆಯಲ್ಲಿ ಕುಂದರಿಸಿರ್ಬಹುದೇನೋ. ನೆರಳಿನ ಅನುಭವ, ನೀರಿನ ಅನುಭವ ನಿಮಗಾಗಲಿ ಅಂತ. ಅಲ್ಲಿ ವರುಣ ವಾಸ್ತುಷ್ಪತಿಗಳನ್ನ ನಾವು ಪೂಜೆ ಮಾಡೋದ್ರ ಅರ್ಥ ಏನು ಅಂತ ಕೇಳಿದ್ರೆ, ನೀರು ಮತ್ತು ನೆರಳು
ಎರಡನ್ನೂ ಕೂಡ ನಾವು ಧ್ಯಾನ ಮಾಡಿ ಅವು ಪುಣ್ಯದಿಂದ ದೊರಕುವು. ನೀರು ಮತ್ತು ನೆರಳು ಪುಣ್ಯ ಇಲ್ಲದವನಿಗೆ ದೊರಕುವುದಿಲ್ಲ. ಅದಕ್ಕೋಸ್ಕರವಾಗಿ ವಿಧಿಯಲ್ಲಿ ಪುಣ್ಯವನ್ನ ಆರಾಧಿಸ್ಲಿಕ್ಕೆ, ಪುಣ್ಯಾಹ ವಾಚನವನ್ನು ಮಾಡಲಿಕ್ಕೆ ವರ ಮತ್ತು ವಾತುಷ್ಪತಿ ಕಲಶಗಳನ್ನೇ ಪೂಜೆ ಮಾಡಿದ್ದಾರೆ. ಋಷಿಗಳು ಎಷ್ಟು ಹಿಂದಿನ ಜ್ಞಾನಿಗಳಿದ್ರು ಅನ್ನೋದನ್ನ ನೀವು ಹಾಗೆ ಅರ್ಥ ಮಾಡ್ಕೊಳ್ರಿ. ಅವರ ಋಷಿ ಅಂದ್ರೇನೆ ವಿಜ್ಞಾನಿ ಅಂತ ಅರ್ಥ. ಒಂದರ್ಥದಲ್ಲಿ ಇಂತಹ ಸ್ವಸ್ತಿ ವಾಚನವನ್ನು ಮಾಡಿ ಅವತ್ತು ವಿಧಿಗಳಂತೆ ಎಲ್ಲಾ ಪೂಜೆ ಮಾಡಿ ರಾತ್ರಿಯ ವೇಳೆಯಲ್ಲಿ ಅವ್ರಿಗೆ ಗರ್ಭಾಧಾನಕ್ಕೆ ಕಾಲವನ್ನು ಕೊಡ್ತಾರೆ. ಅಂತಹ ಯೋಗ್ಯ ಮನಸ್ಕರಾದ ತಾಯಿ ತಂದೆಗಳು ಗರ್ಭಾಧಾನವನ್ನು ಮಾಡಿದ್ದೆ ಆದ್ರೆ ಗರ್ಭದೊಳಗೆ ಯೋಗ್ಯವಾದ ಶಿಶು ಹುಟ್ಟುತ್ತೆ ಅಂತಕ್ಕಂತಹದ್ದು ಒಂದು ಶುದ್ಧ ಕಲ್ಪನೆ, ಅಷ್ಟೇ ಸತ್ಯ. ಇದಕ್ಕೆ ಕಥೆಗಳನ್ನು ಹೇಳೋದಾದ್ರೆ ಗರ್ಭದ ಒಳಗೆ ಇರತಕ್ಕಂತಹ ಶಿಶುವಿಗೆ ನಂತರದ ಸಂಸ್ಕಾರಗಳು ನಡೀತವೆ. ಪುಂಸವನ ಸಂಸ್ಕಾರ ಅಂದ್ರೆ ಆ ಪುಂಸ ಅಂದರೆ ಆ ವೀರ್ಯವು ಕೆಡದಂತೆ ಗರ್ಭದೊಳಗೆ ಉತ್ತಮವಾದ ರೀತಿಯಲ್ಲಿ ಬೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಮತ್ತೊಂದು ಸಂಸ್ಕಾರ ಮಾಡ್ತಾರೆ. ಅದಕ್ಕೆ ಅದು ಆಯುರ್ವೇದದಲ್ಲಿಯೂ ಕೂಡ ಆ ವಿಜ್ಞಾನ ಇದೆ. ಅದಕ್ಕೆ ಪುಂಸವನ ಸಂಸ್ಕಾರ ಅಂತಾರೆ. ಯಾವುದೇ ಸಂಸ್ಕಾರವನ್ನು ಮಾಡುವಲ್ಲಿ ಈ ಪೂಜಾ ವಿಧಿಗಳನ್ನಂತೂ ಕಡ್ಡಾಯವಾಗಿ ಮಾಡ್ತಾ ಹೋಗ್ತಾರೆ. ಈ ಪುಂಸವನ ವಿಧಿಯಲ್ಲಿ ಆಲದ ಕುಡಿಯನ್ನ ತಂದುಬಿಟ್ಟು ಅಲ್ಲಿಗೂ ಯಾವ ವಧುವಿನ ಅಂದ್ರೆ ತಾಯಿಯ ಮೂಗಿಗೆ ಅದನ್ನು ಮೂಸತಕ್ಕಂತಹ ಒಂದು ಪರಿಕಲ್ಪನೆ ಇದೆ. ಯಾಕೆ ಅಂದ್ರೆ ಆಲ ವನಸ್ಪತಿ ಶಕ್ತಿ, ಅದು ಆ ಶಕ್ತಿಯಲ್ಲಿ ಅದ್ಭುತವಾದ ಪುಂಸ ಅಂದ್ರೆ ಒಳಗಿರ್ತಕ್ಕಂಥ ಗರ್ಭ ವಿಶಾಲವಾಗಿಯೂ ಆರೋಗ್ಯಕರವಾಗಿಯೂ ಬೆಳೆಯತಕ್ಕಂತಹ ಒಂದು ಅದ್ಭುತವಾದ ಒಂದು ವೈಜ್ಞಾನಿಕ ಪ್ರಕ್ರಿಯೆ ಅದರೊಳಗಿದೆ. ಹಿಂದೆ ಇವೆಲ್ಲವನ್ನು ನಮ್ಮ ಋಷಿಗಳು ಕಂಡುಕೊಂಡಿದ್ದಾರೆ. ಆದ್ರೆ ನಾವು ಇವತ್ತು ಆಯುರ್ವೇದವನ್ನು ದೂಷಣೆ ಮಾಡ್ತಾ ಇದೀವಿ. ಬಹಳಷ್ಟು ಜನ ಆಯುರ್ವೇದದಿಂದ ಏನೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಖಂಡಿತ ಅದಲ್ಲ. ಅದನ್ನು ಉಪಯೋಗ ಮಾಡುವ ಕ್ರಮ ನಮಗೆ ಗೊತ್ತಿರಬೇಕು. ಪುಂಸವನ ಆದ ನಂತರ ಗರ್ಭಾಧಾನ ಪುಂಸವನ ಸೀಮಂತೋನ್ನಯನ ಅಂತ ನೆಕ್ಸ್ಟ್ ಸಂಸ್ಕಾರವೇ ಸೀಮಂತೋನ್ನಯನ. ಸೀಮಂತೋನ್ನಯನ ಅಂದ್ರೆ ಗರ್ಭಿಣಿಯಾದ ಸ್ತ್ರೀಯು ಆರೋಗ್ಯವು ಆನಂದದಾಯಕವಾಗಿಯೂ ಇರಬೇಕು, ಪೌಷ್ಟಿಕವಾಗಿರಬೇಕು, ಅದಕ್ಕೆ ಎಲ್ಲರ ಪ್ರೀತಿ ಸಿಕ್ಕಬೇಕು ಅನ್ನೋ ದೃಷ್ಟಿಯಿಂದ ಭಾರತೀಯ ಪರಂಪರೆಯಲ್ಲಿ ಸೀಮಂತೋನ್ನಯನವನ್ನು ಮಾಡ್ತಾರೆ. ಸೀಮಂತ ಮಾಡೋದು, ಅದಕ್ಕೆ ಗ್ರಾಮ್ಯ ಭಾಷೆಯಲ್ಲಿ ಶ್ರೀಮಂತ ಮಾಡೋದು, ಶ್ರೀಮಂತ ಮಾಡೋದು ಅಂತಾರೆ. ನಿಜವಾಗಿ ಒಂದರ್ಥದಲ್ಲಿ ಆ ಗರ್ಭದೊಳಗಿರೋ ಶಿಶುವನ್ನ ಜ್ಞಾನ ಶ್ರೀಮಂತನನ್ನಾಗಿ ಮಾಡುವುದೇ ಇದ್ರೂ ಇರಬಹುದು. ಅದಕ್ಕೆ ಸೀಮಂತೋನ್ನಯನ ಅಂತಾರೆ. ಸೀಮಂತೋನ್ನಯನದ ದಿವಸ ಯಥಾವತ್ ಪೂಜೆಗಳನ್ನು ನಡೆಸ್ತಾರೆ. ಅವತ್ತಿನ ದಿವಸ ಗೋಧಿ ಕಾಳಿನ ಹಾರವನ್ನ ಮಾಡಿಬಿಟ್ಟು ತಾಯಿಯ ಕೊರಳಿಗೆ ತಂದೆಯಾದವನು ಹಾಕ್ತಾನೆ. ಹಸಿರು ಬಳೆಗಳನ್ನು ತೊಡಿಸ್ತಾರೆ, ರೇಷ್ಮೆ ಬಟ್ಟೆಗಳನ್ನು ಉಡಿಸ್ತಾರೆ. ಅವತ್ತಿನ ದಿವಸ ಬಂಧು ಬಾಂಧವರನ್ನೆಲ್ಲರನ್ನು ಕರೀತಾರೆ. ಈ ಬಯಲಸೀಮೆಗಳ ಕಡೆಗೆ ಹೋದ್ರೆ ಆ ಗ್ರಾಮದವರೆಲ್ಲರೂ ಕೂಡ ಬಂಧು ಬಾಂಧವರೆಲ್ಲ ಬೈಕೆಯ ಊಟ ಅಂತೇಳಿ ತಗೊಂಡ್ಬಂದು ಊಟ ಮಾಡಿಸುವ ಪದ್ಧತಿ ಇದೆ. ಯಾಕೆ ಅಂತ ಕೇಳಿದ್ರೆ ಅನ್ನದ ಋಣ ಒಂದು ಆತ್ಮಕ್ಕಿತ್ತು ಅಂದ್ರೆ ಅವನು ಅನ್ನದ ಋಣಕ್ಕಾಗಿ ಎಲ್ಲರಿಗೂ ಕೂಡ ಕೃತಜ್ಞನಾಗಿರ್ತಾನೆ ಅನ್ನೋ ಒಂದು ಒಂದು ಆಧ್ಯಾತ್ಮಿಕ ವಿಜ್ಞಾನ ಕೂಡ ಅದು. ಅದರಿಂದ ಅವತ್ತಿನ ದಿವಸ ಆ ಯಾವ ಗರ್ಭಿಣಿ ಸ್ತ್ರೀಯಳಿಗೆ ಯಾರ್ಯಾರು ಬಂದು ಸಂತೋಷ ಪಡಿಸಿರ್ತಾರೋ ಅವರೆಲ್ಲರ ಮೇಲೆ ತಾಯಿಯ ಅವಳ ಪ್ರೀತಿ ಆದರಗಳು ಇರ್ತವಲ್ಲ, ಆ ಗರ್ಭದೊಳಗಿರೋ ಶಿಶುವು ಕೂಡ ಸಾಂಘಿಕವಾದ ಅಂದ್ರೆ ಸಮಾಜದ ಸೌಹಾರ್ದತೆಯಿಂದ ಬಾಳುವಂತಹ ಕಲೆ ಆ ಶಿಶುವಿಗೆ ತನ್ನಷ್ಟಕ್ಕೆ ತಾನೇ ರೂಢಿತವಾಗ್ತದೆ. ಅದೊಂದು ವೈಚಾರಿಕವಾಗಿ ಕೂಡ ಆ ಗರ್ಭ ಬೆಳೆಯಿಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಎಲ್ಲಾ ದೃಷ್ಟಿಯಿಂದಲೂ ಅದು ಶ್ರೀಮಂತವೇ ಆಗತ್ತೆ. ಅದಕ್ಕೆ ಸೀಮಂತೋನ್ನಯನ ಕಾರ್ಯ ಅಂತಕ್ಕಂಥದ್ದನ್ನ ಅಲ್ಲಿ ಮಾಡಿದ್ದಾರೆ. ಆ ಗೋಧಿ ಹಾರವನ್ನು ಯಾಕೆ ಹಾಕ್ತಾರೆ ಅದು ವಿಜ್ಞಾನ. ಇಲ್ಲಿ ಬಹಳ ಮುಖ್ಯವಾದ ವಿಚಾರ, ಗೋಧಿಯ ಅಂಶ ಮೊಳಕೆ ಬಂದಿರತಕ್ಕಂಥ ನೆನೆಸಿದ ಗೋಧಿಯ ಕಾಳು ಹೃದಯದಲ್ಲಿ ಇರತಕ್ಕಂಥ ರಕ್ತ ಪರಿಚಲನೆಯನ್ನ ಬಹಳ ಚೆಂದ ಮಾಡುತ್ತೆ ಅಂತಕ್ಕಂಥದ್ದು ವಿಜ್ಞಾನ ಹೇಳ್ತದೆ. ಅದನ್ನೇ ಆಯುರ್ವೇದ ವಿಜ್ಞಾನದಲ್ಲಿ ಈಗಲೂ ಕೂಡ ಹೃದಯದ ಕೊಲೆಸ್ಟ್ರಾಲ್ ಇದ್ದವರು ಗೋಧಿಯನ್ನ ಮೊಳಕೆಯನ್ನ ಬಿತ್ತಿ ಅದರ ಹುಲ್ಲನ್ನ ಕೊಯ್ದು ಅದರ ರಸವನ್ನು ತಗೊಳ್ರೆ ನಿಮಗೆ ಹಾರ್ಟ್ನಲ್ಲಿ ಕೊಲೆಸ್ಟ್ರಾಲ್ ಬರಲ್ಲ ಅಂತ ಹೇಳ್ತಾರೆ. ಗೋಧಿಯ ಮೊಳಕೆಯ ವಾಸನೆಯಿಂದಲೇ ಹೃದಯದಲ್ಲಿ ಇರತಕ್ಕಂತಹ ಕೊಲೆಸ್ಟ್ರಾಲಿನ ಅಂಶ ಕಡಿಮೆ ಆಗ್ತದೆ, ಹೃದಯದಲ್ಲಿರ್ತಕ್ಕಂತಹ ರಕ್ತ ಅದ ಒತ್ತಡ ಕಡಿಮೆ ಆಗ್ತದೆ, ಆರೋಗ್ಯವಂತ ಹೃದಯ ಮಿಡಿತ ಆರೋಗ್ಯಕರವಾಗ್ತದೆ ಅಂತಕ್ಕಂಥದ್ದು ಋಷಿಗಳು ಕಂಡುಕೊಳ್ತಕ್ಕಂತಹ ಒಂದು
ಆಯುರ್ವೇದ ಜ್ಞಾನ ಇದೆಲ್ಲ ಸುಶ್ರುತ ಚರಕ ವಿಜ್ಞಾನಗಳೆಲ್ಲ ಹೇಳ್ತಾರೆ, ಆ ಋಷಿಗಳೆಲ್ಲ ಹೇಳ್ತಾರೆ. ಅದೇ ವಿಜ್ಞಾನವನ್ನೇ ಈ ಸಂಸ್ಕಾರಗಳಿಗೆ ನಮ್ಮ ಪೂರ್ವಜರು ತಗೊಂಡಿದ್ದಾರೆ. ಆದ್ದರಿಂದ ಮೊಳಕೆಯ ಗೋಧಿ ಹಾರವನ್ನ ಕೊರಳಿಗೆ ಹಾಕುವಂತಹ ಆ ಪದ್ಧತಿ, ಮಲ್ಲಿಗೆಯ ಹೂವನ್ನೇ ಮುಡಿಸ್ಬೇಕು. ಚೈನಾ ಇದು ನೇಪಾಳದಲ್ಲಿ ಈ ವೈಜ್ಞಾನಿಕವಾಗಿ ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ವಿಜ್ಞಾನದ ವಿದ್ಯಾರ್ಥಿಗಳು. ಆ ಮಲ್ಲಿಗೆ ವಾಸನೆಯಿಂದ ಆ ಸ್ತ್ರೀಯಲ್ಲಿರ್ತಕ್ಕಂತಹ ಸ್ತನದಲ್ಲಿರ್ತಕ್ಕಂತಹ ರೋಗಗಳು ಹೋಗ್ತವೆ, ಮತ್ತು ಹಾಲು ಎದೆಯ ಹಾಲು ಹೆಚ್ಚಾಗ್ತದೆ. ಅದಕ್ಕೋಸ್ಕರವಾಗಿ ಮಲ್ಲಿಗೆ ಬಹಳ ಒಳ್ಳೇದು, ಜಸ್ಮಿನ್ ಬಹಳ ಒಳ್ಳೇದು ಅಂತಕ್ಕಂಥ ಮಾತನ್ನ ಅದನ್ನ ವೈಜ್ಞಾನಿಕವಾಗಿ ಹೇಳ್ತಾರೆ. ಅವತ್ತು ಕಡ್ಡಾಯವಾಗಿ ಮಲ್ಲಿಗೆಯನ್ನು ಮುಡಿಸುವಂತಹದ್ದು ಆ ಶಾಸ್ತ್ರ ಪದ್ಧತಿಯಲ್ಲಿ ರೂಢಿ ತಂದಿದ್ದಾರೆ. ಆ ಶಾಸ್ತ್ರದ ನೆಪದಲ್ಲಿ ಈ ವಿಜ್ಞಾನವನ್ನು ನಮ್ಮ ಪೂರ್ವಜರು ಅಳವಡಿಸಿಕೊಂಡಿದ್ದಾರೆ. ಅದರಲ್ಲಿಯೂ ಕೂಡ ನೇಪಾಳದ ವಿಜ್ಞಾನಿಗಳು ಒಂದು ವಿಶೇಷವಾದ ಇದನ್ನು ಕಂಡಿಡಿದ್ದಾರೆ ಆ ವಿದ್ಯಾರ್ಥಿಗಳು. ಏನು ಅಂದ್ರೆ, ಪೂರ್ಣಿಮೆಯ ದಿವಸ ಗರ್ಭಾಧಾನವಾದರೆ ವಿಶೇಷವಾಗಿ 40 ಜನ ಸ್ತ್ರೀಯರು ಗರ್ಭಾಧಾನವಾಗಿದ್ದಾರೆ ಆ ಪೂರ್ಣಿಮೆಯ ದಿವಸ. ಅದರಲ್ಲಿ 38 ಜನರು ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ, 2 ಜನ ಮಾತ್ರ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಇದು ವಿಜ್ಞಾನನೇ, ಅದನ್ನು ನನ್ನ ಮತ್ತೊಂದು ಪುಸ್ತಕದಲ್ಲಿ ನಾನು ಅದನ್ನು ಬರೆದಿದ್ದೇನೆ. ಅಂದ್ರೆ ಕೆಲವು ತಿಥಿಗಳಲ್ಲಿ ಕೆಲವು ವಾರಗಳಲ್ಲಿ ಗರ್ಭಧಾರಣೆ ಆಗತಕ್ಕಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಪುರುಷ ಸಂತಾನ ಸ್ತ್ರೀ ಸಂತಾನಕ್ಕೆ ಕಾರಣವಾಗತ್ತೆ ಅನ್ನೋ ವಿಜ್ಞಾನವನ್ನು ಅವತ್ತೇ ಕಂಡುಹಿಡಿದು ಇಂತಹ ವಿಧಿಗಳನ್ನು ನಮಗೆ ಜೋಡಿಸಿದ್ದಾರೆ. ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡಬಹುದು, ಗ್ರಾಮೀಣದ ಜನರು ಹೇಳ್ತಾರೆ ಸೋಮವಾರದ ದಿವಸ ಕೆಲವು ಗಿಡಗಳನ್ನು ನೆಟ್ಟರೆ ಹೂವು ಅಷ್ಟೇ ಬಿಡ್ತವೆ, ಹೆಚ್ಚಾಗಿ ಹೂವು ಬಿಡ್ತವೆ. ಮಂಗಳವಾರ ದಿವಸ ಗಿಡಗಳನ್ನು ನೆಟ್ಟರೆ ಫಲಗಳು ಹೆಚ್ಚಾಗಿ ಬರ್ತವೆ. ಆದ್ರಿಂದ ಫಲಗಳನ್ನು ಬಿಡತಕ್ಕಂತಹ ಗಿಡಗಳನ್ನು ಹೆಚ್ಚು ಮಂಗಳವಾರ ನಾಟಿ ಮಾಡ್ತಾರೆ ರೈತರು, ಹೂ ಬಿಡತಕ್ಕಂತಹ ಗಿಡಗಳನ್ನು ಹೆಚ್ಚು ಸೋಮವಾರವೇ ನಾಟಿ ಮಾಡ್ತಾರೆ. ಅದೊಂದು ಪದ್ಧತಿ ನೋಡ್ರಿ. ಆದ್ರಿಂದ ಇದನ್ನ ವಿಜ್ಞಾನ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ವಿಜ್ಞಾನ ಅಂದ್ರೆ ನಮಗೆ ಕಣ್ಣಿಗೆ ಕಂಡ್ರೆ ವಿಜ್ಞಾನ ಅಂತಲ್ಲ, ಇದೆಲ್ಲ ನಮಗೆ ಒಂದು ರೀತಿಯ ಫಲಾನುಭವವೇ. ಆದ್ರದೃಷ್ಟಿಯಿಂದ ಇದೆಲ್ಲವೂ ವಿಜ್ಞಾನವೇ ಆಗಿದೆ, ಇದು ವಿಶೇಷ ಜ್ಞಾನದಿಂದ ತಿಳಿದಿದ್ದಾರೆ. ಹೀಗೆ ಗರ್ಭಾಧಾನ ಪುಂಸವನ ಸೀಮಂತ ಈ ಸೀಮಂತ ಕಾರ್ಯದಲ್ಲಿ ಬಂಧು ಬಾಂಧವರೆಲ್ಲರೂ ಬಂದು ಊಟ ಮಾಡಿಸೋದ್ರಿಂದ ಅವರೆಲ್ಲರ ಋಣಕ್ಕೆ ಆತ್ಮ ಪಾತ್ರನಾಗ್ತಾನೆ. ತಾಯಿ ಆದವಳು ಎಲ್ಲರ ಪ್ರೀತಿಯನ್ನು ಸಂಪಾದಿಸ್ತಾಳೆ. ಆ ಗರ್ಭದಲ್ಲಿರುವ ಶಿಶುವು ಕೂಡ ಸಾಮಾಜಿಕ ಸಂಘಜೀವಿಯಾಗಿ ಬೆಳೆಯಲಿಕ್ಕೆ ಆತ್ಮ ಪ್ರಚೋದನೆ ಆಗ್ತದೆ. ಆ ದೃಷ್ಟಿಯಿಂದ ಆ ಸೀಮಂತ ಕಾರ್ಯವನ್ನ ಮಾಡಬೇಕು. ಅದೇ ರೀತಿ ಆ ಸೀಮಂತ ಆದ ನಂತರ ಮಗು ಹೆರಿಗೆ ಆಗುವ ಸಂದರ್ಭದಲ್ಲಿ ಜಾತಕರ್ಮ ಅಂತ ಬರುತ್ತೆ. ಆ ಜಾತಕರ್ಮ ವಿಧಿಯಲ್ಲಿ ತಂದೆಯಾದವನು ಅಲ್ಲಿ ಇರಬೇಕು. ಯಾಕೆ ಅಂತ ಕೇಳಿದ್ರೆ, ಭೂಮಿಗೆ ಮಗುವು ಬರುವಾಗ ಆತ್ಮನೊಂದು ಯಾವುದೋ ಪರಲೋಕದಿಂದ ಭೂಲೋಕಕ್ಕೆ ಬರುತ್ತೆ ಅನ್ನೋದು ಒಂದು ಕಲ್ಪನೆ ನಮ್ದಿದೆ. ಆ ಬರುವಾಗ ತಂದೆಯಾದವನು ಅದನ್ನ ರಿಸೀವ್ ಮಾಡಬೇಕು. ಯಾಕೆ ಅಂದ್ರೆ ಪಿತಾಶ್ರುತಂ, ತಂದೆಯಿಂದ ಜ್ಞಾನ ಪ್ರಾಪ್ತವಾಗ್ತದೆ. ಭೂಮಿಗೆ ಬರುವ ಮಗುವು ಬರುವ ಮಗುವನ್ನ ತಂದೆ ರಿಸೀವ್ ಮಾಡಬೇಕು. ಅಲ್ಲಿ ತಾಯಿಗೂ ಕೂಡ ಆನಂದ ಆಗ್ತದೆ, ಆ ಮಗುವಿಗೆ ತಂದೆಯ ಮೇಲೆ ಪ್ರೀತಿ ಹೆಚ್ಚಾಗ್ತದೆ, ತಂದೆಯ ಮೇಲೆ ಗೌರವ ಹೆಚ್ಚಾಗ್ತದೆ. ಇವತ್ತು ಬಹಳಷ್ಟು ಮಕ್ಕಳು ಮಾತಾಪಿತೃಗಳಲ್ಲಿ ಗೌರವವನ್ನು ಕಳ್ಕೊಳ್ಳಿಕ್ ಕಾರಣ ಏನು ಅಂತ ಕೇಳಿದ್ರೆ, ಎಲ್ಲಿಯೋ ಗರ್ಭಧಾರಣೆ ಆಗ್ತದೆ, ಎಲ್ಲಿಯೋ ಹೆರಿಗೆ ಆಗ್ತದೆ, ತಾಯಿ ಎಲ್ಲೋ ಇರ್ತಾಳೆ, ತಂದೆ ಎಲ್ಲೋ ಇರ್ತಾನೆ, ಪರಿಚಯವೇ ಇರುವುದಿಲ್ಲ. ಹೀಗಾಗಿ ಅದು ಡಿಸ್ಟೆನ್ಸ್ ಮೇಂಟೈನ್ ಆಗಿರಬಹುದೇ ವಿನಃ ನಿಜಕ್ಕೂ ಅವತ್ತಿನ ದಿವಸ ತಂದೆ ಅಲ್ಲಿ ಇರಬೇಕು. ನಾವು ಯಾರೋ ಒಬ್ಬ ವ್ಯಕ್ತಿ ವಿಮಾನದಲ್ಲಿ ಬರ್ತಾನೆ ಅಂದ್ರೆ ಅವನನ್ನ ಗಾರ್ಲ್ಯಾಂಡ್ಸ್ ಇಡ್ಕೊಂಡು ಸ್ವಾಗತ ಮಾಡ್ಲಿಕ್ಕೆ ಕಾಯ್ತಾ ಇರ್ತೀವಿ. ನಮ್ದೊಂದು ಸಂಸ್ಕಾರ ಅಂತೀವಿ ನಾವು, ಅದನ್ನು ಸಂಸ್ಕೃತಿ ಅಂತೀವಿ. ನಮ್ಮದೇ ಆತ್ಮ ತಾಯಿಯ ಗರ್ಭದಿಂದ ಮತ್ತೊಂದು ಲೋಕದಿಂದ ಈ ಲೋಕಕ್ಕೆ ಬರ್ತಾ ಇದೆ ಅಂದ್ರೆ ಅದನ್ನ ಗಾರ್ಲೆಂಡ್ಸ್ ಇಟ್ಕೊಂಡು ಕಾಯೋದು ಬೇಡ, ಪುಷ್ಪದಂತ ಮನಸ್ಸನ್ನು ಇಟ್ಟುಕೊಂಡು ಯಾಕೆ ತಂದೆ ಕಾಯ್ಬೇಕು? ಇದೊಂದು ಸಂಸ್ಕಾರ, ಪರಿಶುದ್ಧವಾದ ಸಂಸ್ಕಾರ. ಅದಕ್ಕೋಸ್ಕರವಾಗಿ ಆ ಜಾತಕರ್ಮ ವಿಧಿಯನ್ನ ಆಚರಣೆ ಮಾಡಬೇಕು. ಆ ಜಾತಕರ್ಮದಲ್ಲಿ ತಂದೆ ಅಲ್ಲಿ ಇರಬೇಕು. ಎರಡು ದೃಷ್ಟಿಯಿಂದ ಅದು ವೈಜ್ಞಾನಿಕವಾಗಿಯೂ ಕೂಡ ತಂದೆ ಅಲ್ಲಿ ಇರೋದ್ರಿಂದ ತಾಯಿಯ ಪ್ರೀತಿ ಹೆಚ್ಚಾಗ್ತದೆ. ತಾಯಿ ತನ್ನ ಗಂಡನ ಮೇಲೆ ಪ್ರೀತಿಯನ್ನ ಹೆಚ್ಚು ಇಟ್ಕೊಂತಾಳೆ. ಆ ದಾಂಪತ್ಯ ಜೀವನ, ಮುಂದಿನ ದಾಂಪತ್ಯ ಜೀವನ ಸುಖವಾಗಿ ಸುಖಕರವಾಗಿ ಅದು ಸಾಗಬೇಕಾದ್ರೆ, ಆ ಜನನೀ ಜನಕರಿಗೆ ಸಂಬಂಧ ಹೆಚ್ಚಾಗಬೇಕಾದ್ರೆ, ಇಂತಹ ಆಪತ್ ಕಾಲದಲ್ಲಿ ಅವರು ಹತ್ತಿರ ಇದ್ದಾಗ ಅವರ ಮಾನಸಿಕ ಸ್ಥಿತಿಯು ಕೂಡ ಒಂದು ಉತ್ತಮಗೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ಆ ಜಾತಕರ್ಮ ವಿಧಿಯಲ್ಲಿ ಕಡ್ಡಾಯ ತಂದೆ ಅಲ್ಲಿ ಇರಬೇಕು ಅಂತಕ್ಕಂಥದ್ದು, ಹೊರಗೆ ಕಾಯ್ತಾ ಇರಬೇಕು ಅನ್ನೋದನ್ನ ಆ ಜಾತಕರ್ಮ ವಿಧಿಯಲ್ಲಿ ಹೇಳ್ತದೆ.
ಈ ಜಾತಕರ್ಮ ವಿಧಿ ಆದ ನಂತರದಲ್ಲಿ ಮುಂದಿನ ಸಂಸ್ಕಾರಗಳು, ಅಕ್ಷರಾಭ್ಯಾಸ, ನಿಷ್ಕ್ರಮಣ ಅಂದ್ರೆ ಮಗುವನ್ನ ಹೊಸ್ತಿಲಿಂದ ಹೊರಗೆ ಗಾಳಿಗೆ ಕರ್ಕೊಂಡು ಹೋಗುವಂತ ವಿಧಾನ. ನಿಷ್ಕ್ರಮಣ ವಿಧಾನ ಅಂದ್ರೆ ಏನು ಅಂತ ಕೇಳಿದ್ರೆ, ಮಗುವು ತೊಟ್ಟಿಲಿನಿಂದ ಹೊರಗು ಒಯ್ಯಬೇಕಾದ್ರೆ ಅಂದ್ರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಎರಡು ಮೂರು ತಿಂಗಳ ಕಾಲ ಆ ಬಾಣಂತಿಯ ಪಕ್ಕದಲ್ಲಿಯೇ ಇರುತ್ತೆ. ಅದಕ್ಕೆ ಶುದ್ಧವೇ ಉತ್ತಮವಾದ ಒಂದು ಪ್ರಾಣವಾಯು ಆಕ್ಸಿಜನ್ ಸಿಕ್ಕಬೇಕಲ್ಲ, ಆ ದೃಷ್ಟಿಯಿಂದ ಹೊರಗೆ ವಿಟಮಿನ್ ಡಿ ಕೊರತೆ ಇರ್ತದೆ. ಆ ಸೂರ್ಯನ ಕಿರಣಗಳಿಗೆ ತಗೊಂಡು ಹೋಗ್ಬೇಕಾದ್ರೆ ಒಂದು ಶುಭ ಮುಹೂರ್ತದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೂ ಕೂಡ ಒಂದು ಕಾಲವನ್ನು ನಿರ್ಧರಿಸಿ ಜ್ಯೋತಿಷ್ಕರು ಆ ಉತ್ತಮವಾದ ಕಾಲದಲ್ಲಿ ಆ ಮಗುವನ್ನ ಮನೆಯಿಂದ ಹೊರಗೆ ಸೂರ್ಯನ ಕಿರಣಗಳಿಗೆ ಅದನ್ನ ತಗೊಂಡೋಗಿ ದರ್ಶಿಸ್ತಕ್ಕಂತಹ ಒಂದು ಪಾಠವನ್ನ ರೂಢಿ ಮಾಡಿದರೆ ಅದು ಒಂದು ಕೂಡ ಸಂಸ್ಕಾರವೇ. ಭಾರತೀಯರಲ್ಲಿ ಪ್ರತಿಯೊಂದು ಸಂಸ್ಕಾರವೇ. ಈ ಎಲ್ಲಾ ಸಂಸ್ಕಾರಗಳಿಂದ ರೂಢಿತವಾದಾಗಲೇ ಆತ್ಮ ಪರಿಶುದ್ಧ ಆಗಲಿಕ್ಕೆ ಸಾಧ್ಯ. ಆ ಮಗುವಿಗೆ ಉತ್ತಮವಾದ ಡಿ ಅನ್ನಾಂಗ ನಮಗೆ ಸಿಕ್ಕಬೇಕು ಅಂತಂದ್ರೆ ಬಿಸಿಲಿಗೆ ಹೋಗ್ಲೇಬೇಕಾಗ್ತದೆ. ಆ ಉತ್ತಮವಾದ ಸಮಯದಲ್ಲಿ ಕರ್ಕೊಂಡು ಹೋಗುವಂತಹ ಆ ವಿಧಿಯಾಗಿದೆ ಅದು. ಅದಾದ ನಂತರ ಕರ್ಣವೇಧ, ಕಿವಿಯನ್ನ ಅನ್ನಪ್ರಾಶನ. ಅನ್ನಪ್ರಾಶನ ಅಂದ್ರೆ ಅನ್ನವನ್ನು ಉಣಿಸ್ತಕ್ಕಂತಹದ್ದು ಮಗುವಿಗೆ. ಅದುವರೆಗೂ ಹಾಲು ಕುಡಿತಾ ಇರ್ತದೆ, ಸ್ವಲ್ಪ ಗಟ್ಟಿಯಾದ ಆಹಾರವನ್ನ ಉಣಿಸ್ತಕ್ಕಂಥದ್ದು ಅನ್ನ ಬ್ರಹ್ಮ. ಅದು ಅನ್ನವನ್ನು ಉಣಿಸೋದು ಕೂಡ ಒಂದು ಶುಭ ಮುಹೂರ್ತದಲ್ಲಿಯೇ ಊಟ ಮಾಡಿಸಬೇಕು ಅಂತಕ್ಕಂಥದ್ದು ಈ ಭಾರತೀಯರ ಕಲ್ಪನೆ. ಆ ಅನ್ನವನ್ನು ಉಣಿಸುವಾಗ ಪರಿಶುದ್ಧವಾದ ಅನ್ನವನ್ನ ಮೆದ್ದು ಅದನ್ನ ಹಾಲಿನಲ್ಲಿ ಮೆದ್ದು ಅದನ್ನ ಮಗುವಿಗೆ ತಿನ್ನಿಸ್ತಕ್ಕಂತಹ ಶುಭ ಮುಹೂರ್ತದಲ್ಲಿ ಉತ್ತಮವಾದ ಮಂತ್ರಗಳೊಂದಿಗೆ ಅವತ್ತು ಕೂಡ ಪೂಜೆ ಮಾಡಿ ಅವೆಲ್ಲವೂ ಒಂದೊಂದು ಮಂತ್ರಗಳಿದ್ದಾವೆ. ಆ ಒಂದೊಂದು ಮಂತ್ರಗಳನ್ನು ಕೂಡ ವಿಶೇಷ ವ್ಯಾಖ್ಯಾನ ಅದ್ಭುತವಾಗಿದೆ. ಆ ಮಂತ್ರಗಳೆಲ್ಲ ಅದನ್ನೇ ಹೇಳ್ತವೆ. ಅನ್ನಂ ಬ್ರಹ್ಮೇತಿ ವ್ಯಜನಾತ್, ಅನ್ನಾದ್ಯೇವ ಕಲ್ವ್ಯಮಾನಿ ಭೂತಾನಿ ಜಾಯಂತೆ, ಅನ್ನೇನ ಜಾತಾನಿ ಜೀವಂತಿ, ಅನ್ನಂ ಪ್ರಯಂ ದವಿಷಂ ವಿಶಂತೀತಿ. ಅನ್ನವೇ ಬ್ರಹ್ಮ, ಅನ್ನದಿಂದಲೇ ಈ ಜೀವ ಜಗತ್ತು ಉತ್ಪತ್ತಿಯಾಗಿರೋದು. ಆ ಉತ್ಪತ್ತಿಯಾದ ಜೀವರಾಶಿ ಬದುಕಲಿಕ್ಕೆ ಅನ್ನ ಬೇಕು, ಮತ್ತೆ ಅನ್ನರಸದಿಂದಲೇ ವೀರ್ಯೋತ್ಪತ್ತಿ, ಪುನಶ್ಚ ಮತ್ತೆ ಜೀವೋತ್ಪತ್ತಿಗೆ ಅನ್ನವೇ ಆಧಾರ. ಆದ್ರಿಂದ ಅನ್ನವೇ ಬ್ರಹ್ಮ ಅಂತೇಳಿ ಋಷಿಗಳು ಕೂಡ ಕರೆದಿದ್ದಾರೆ. ಹೀಗೆ ಆ ಅನ್ನಪ್ರಾಶನವಾದ ನಂತರ ಚೂಡಾಕರ್ಮ, ಉತ್ತಮವಾದ ಆಹಾರವನ್ನು ತಿನ್ನಿಸುವುದು, ಉತ್ತಮ ವೇಳೆಯಲ್ಲಿ ತಿನ್ನಿಸ್ಬೇಕು ಅಂತೇಳಿ, ಅದನ್ನ ತಾಯಿಯೇ ಊಟ ಮಾಡಿಸ್ಬೇಕು ಅಂತೇಳಿ ಆ ವಿಧಿ ಹೇಳ್ತದೆ. ಕೆಲವರು ಏನ್ ಮಾಡ್ತಾರೆ, ಅತ್ತೆಯಿಂದ ತಿನ್ಸೋದು, ಬೇರೆ ಕಡೆಯಿಂದ ತಿನ್ಸೋದು. ಭಾವನೆ ತಾಯಿಗೆ ಇದ್ದ ಪರಿಶುದ್ಧ ಭಾವನೆ, ತಾಯಿಗೆ ತನ್ನ ಮಗುವಿನ ಮೇಲೆ ಇದ್ದ ಪ್ರೇಮ ಬೇರೆಯವರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ತಾಯಿ ಆದವಳೇ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಈ ವಿಧಿ ಹೇಳುತ್ತದೆ. ಇದಾದ ನಂತರ ಚೂಡಾಕರ್ಮ, ಕೇಶಖಂಡನ. ಈ ಗರ್ಭಮಲದಿಂದ ಹುಟ್ಟಿ ಬಂದಿರತಕ್ಕಂತಹ ಕೇಶ ಒಂದು ಶುಭ ಮುಹೂರ್ತದಲ್ಲಿ ಆ ಕೇಶವನ್ನ ಒಂದು ಸಾರಿ ತೆಗೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ರೋಮಕೋಪಗಳ ಮುಖಾಂತರವಾಗಿ ಮೆದುಳಿಗೆ ಉತ್ತಮವಾದ ವಾಯು ಸಂಚಾರ ಅನುಕೂಲ ಆಗ್ತದೆ, ಮೆದುಳು ವಿಕಾಸ ಆಗಲಿಕ್ಕೆ ಅನುಕೂಲ ಆಗ್ತದೆ, ಮತ್ತೆ ಮರು ಕೂದಲುಗಳು ಉತ್ತಮವಾಗಿ ಆರೋಗ್ಯಕರವಾಗಿ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೂ ಕೂಡ ಆ ಕೇಶಖಂಡನಕ್ಕೆ ಒಂದು ಉತ್ತಮ ಮುಹೂರ್ತವನ್ನಿಟ್ಟು ಅವತ್ತು ಕೂಡ ಒಬ್ಬ ನಾಪಿತನನ್ನ ಅಂದ್ರೆ ಆ ಕ್ಷೌರ ಮಾಡುವವರನ್ನ ಕರೆಸಿ ಆತನಲ್ಲಿ ಇರತಕ್ಕಂಥ ಆಯುಧಗಳನ್ನ ಅಂದ್ರೆ ಕೇಶಖಂಡನ ಆಯುಧಗಳು ಏನಿರ್ತವೆ, ಕತ್ತಿ ಕತ್ತರಿ ಅಂತ, ಅವನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆ ನಾಪಿತನಿಗೆ ಕೊಡಬೇಕಾಗಿರ್ತಕ್ಕಂತಹ ಬೇಳೆ ಬೆಲ್ಲ ಹೊಸ ಬಟ್ಟೆ ದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅವತ್ತು ಕೇಶಖಂಡನ ಮಾಡಿಸ್ತಾರೆ. ಅದು ಸಮಾಜಕ್ಕೆ ಒಂದು ಹಂಚಿಕೆಯಾಗುವ ಪದ್ಧತಿಯೇ ಅದು. ಈಗ ನಾಪಿತನಿಗೆ ಆ ಕೇಶಖಂಡನ ಮಾಡುವವರಿಗೆ ಏನೋ ಒಂದು ಭಾವನಾತ್ಮಕವಾಗಿ ಒಂದಿಷ್ಟು ರೊಕ್ಕ ಕೊಟ್ಟರೆ ಮುಗಿಯೋದಿಲ್ಲ, ಅದೊಂದು ವ್ಯಾಪಾರೀಕರಣ ಆಗ್ತದೆ. ಅದರಿಂದ ಆತನನ್ನು ಭಾವನಾತ್ಮಕವಾಗಿ ಸಮಾಜದ ಸಂಘಜೀವಿಯಾಗಿ ನಾವು ಕಾಣ್ಕೋಬೇಕು, ಆತನಿಗೂ ಕೂಡ ದವಸ ಧಾನ್ಯಗಳನ್ನು ಹಂಚಬೇಕು. ಆ ಪರಿಕಲ್ಪನೆಯಲ್ಲಿ ಅವತ್ತಿನ ದಿವಸ ಆ ಒಂದು ಹೊಸ ಮರದಲ್ಲಿ ಆತನಿಗೆ ಬೇಳೆ ಬೆಲ್ಲ ಪ್ರತಿಯೊಂದು ಇಟ್ಟುಬಿಟ್ಟು ಆತನಿಗೆ ಕೊಟ್ಟು ದಕ್ಷಿಣೆಯನ್ನಿಟ್ಟು ಕೊಟ್ಟು ಗೌರವಾರ್ಹವಾಗಿ ಕಂಡು ಆತನನ್ನು ಕೂಡ ಒಬ್ಬ ಅವನನ್ನ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಅಂತ ಕಾಣದೆ ಆತನನ್ನು ಕೂಡ ಗೌರವಾನ್ವಿತವಾಗಿ ಕಾಣುವಂತ ಉದ್ದೇಶದಿಂದ ಆ ಚೂಡಾಕರ್ಮದಲ್ಲಿ ಕೇಶಖಂಡನ ಮಾಡುವ ವಿಧಿಯಲ್ಲಿ ವಿದ್ಯುಕ್ತವಾಗಿ ಪೂಜೆ ಮಾಡಿ ಆ ನಾಲ್ಕು ಮೂಲೆಗಳಲ್ಲಿ ಪಿತನೇ ತಂದೆಯೇ ಆದವನು ಆ ಕೇಶಖಂಡನವನ್ನ ಮಾಡಿಸ್ಬೇಕು ಅಂತಕ್ಕಂತಹ ಒಂದು ಮಾಡಬೇಕು ಅಂತಕ್ಕಂಥ ವಿಧಿಯನ್ನ ಈ ವಿಧಿಗಳಲ್ಲಿ ಬರೆದಿದ್ದಾರೆ.
ತಂದೆಯಾದವನು ಆ ಕೇಶಖಂಡನವನ್ನು ಮಾಡಿ ಆ ಕೂದಲುಗಳನ್ನ ಗೋಮಯದಲ್ಲಿ ಇಟ್ಟು ಯಾವುದಾದ್ರೂ ಅತ್ತಿ ಮರದ ಬುಡದಲ್ಲಿ ಅದನ್ನ ಹಾಕ್ಬೇಕು ಅಂತೇಳಿ ಹೇಳ್ತಾರೆ. ಯಾಕೆ ಅತ್ತಿ ಮರದ ಬುಡದಲ್ಲಿ ಅದು ಹಾಕಬೇಕು ಅಂದ್ರೆ ಪರಿಕಲ್ಪನೆ ಅದಷ್ಟೇನೆ ಭಾವನಾತ್ಮಕವಾಗಿ. ಕಾರಣ ಏನು ಅಂದ್ರೆ ಅತ್ತಿ ಮರ ಬುಡದಿಂದ ಹಿಡಿದು ತುದಿ ತನಕ ವಿಶೇಷ ಕಾಯಿಗಳನ್ನು ಬಿಡುತ್ತದೆ. ಹಾಗೆ ಆ ಸಂತಾನ ಅಭಿವೃದ್ಧಿ ಆಗಲಿ ಸುವ್ಯವಸ್ಥಿತವಾಗಿ ಫಲಭದ್ರತೆ ಆಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಈ ಭಾವನಾತ್ಮಕ ಮಾನಸಿಕ ವಿಜ್ಞಾನ ಇದು. ಆ ಹತ್ತಿ ಮರದ ಬುಡದಲ್ಲಿ ಈ ಕೂದಲನ್ನು ಹಾಕ್ರಿ ಅಂದ್ರೆ ಬೇರೆಯವರು ಅಲ್ಲಿ ಇಲ್ಲಿ ಹರಡಿ ಅದು ಎಲ್ಲಾದರೂ ಬಿಸಾಡೋದ್ರಿಂದ ದುಷ್ಪರಿಣಾಮ ಆಗ್ತತಿ, ಪರಿಸರ ಮಾಲಿನ್ಯ ಆಗ್ತತಿ ಅನ್ನೋ ದೃಷ್ಟಿಯಿಂದ ಅದು ಗೊಬ್ಬರದಲ್ಲಿ ಹಾಕಿ ಅದನ್ನ ಒಂದು ಗಿಡದ ಬುಡಕ್ಕೆ ಯಾಕೆ ಹಾಕ್ತಾರೆ ಅಂದ್ರೆ ಆ ಗಿಡಕ್ಕೆ ಅದು ಗೊಬ್ಬರವೂ ಆಗ್ತದೆ, ಪರಿಸರ ಮಾಲಿನ್ಯ ಆಗೋಲ್ಲ ಅಂತಕ್ಕಂಥ ವೈಜ್ಞಾನಿಕ ದೃಷ್ಟಿ ಅದರಲ್ಲಿದೆ. ಅಲ್ಲಿ ಒಂದು ವಿಶೇಷ ಏನು ಅಂದ್ರೆ ಈ ಭಾರತೀಯ ಪರಂಪರೆಯಲ್ಲಿ ಅದರಲ್ಲಿ ಕರ್ನಾಟಕದ ಈ ಒಂದು ಪ್ರಾಂತೀಯದಲ್ಲಿ ಸೋದರ ಮಾವನು ಈ ಯಾವ ಕೂದಲನ್ನು ಕತ್ತರಿಸಬೇಕು ಅಂತ. ನಿಜವಾಗಿಯೂ ಅದು ಒಂದು ವಿಜ್ಞಾನನೇ, ನಾನು ಅಲ್ಲ ಅಂತ ಹೇಳೋದಿಲ್ಲ. ಈ ಹೆಂಡತಿಯಾದ ಒಳಗೆ ಅಂದ್ರೆ ಆ ಮಗುವಿನ ತಾಯಿಗೆ ತನ್ನ ಬಂಧು ಬಾಂಧವರು ಬರದೇ ಇದ್ರೆ ಖುಷಿ ಆಗೋದಿಲ್ಲ. ಹೆಣ್ಣು ಮಕ್ಕಳಿಗೆ ಸ್ವಾಭಾವಿಕವಾಗಿ ತವರು ಮನೆಯವರು ಬರ್ತಾರೆ ಅಂದ್ರೆ ಬಹಳ ಖುಷಿಯಾಗಿರ್ತಾರೆ, ಆನಂದವಾಗಿರ್ತಾರೆ. ಆ ಸೋದರ ಮಾವ ಬಂದಿದ್ದಾನೆ, ಅವನಿಗೊಂದು ಏನಾದ್ರೂ ಒಂದು ಉಡುಗೊರೆ ಕೊಡಿಸ್ಬೇಕು. ಆವಾಗ ಹೆಂಡತಿ ಆದವಳು ಖುಷಿ ಆಗ್ತಾಳೆ. ಈ ದೃಷ್ಟಿಕೋನದಲ್ಲಿ ಅವರ ಬರುವಿಕೆಯೂ ಆಗಿರ್ಬೇಕು, ಇಲ್ಲಿ ತಾಯಿಗೂ ಕೂಡ ಖುಷಿ ಆಗಬೇಕು, ಸಾಮಾಜಿಕವಾಗಿ ಬಾಂಧವ್ಯವೂ ಕೂಡ ಚಂದ ಆಗಬೇಕು. ಎಲ್ಲಾದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಜಗಳ ಮನಸ್ತಾಪಗಳಾಗಿದ್ರೆ ಈ ನೆಪದಲ್ಲೇ ಆದ್ರೂ ಅವರು ಹೊಂದ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇದನ್ನ ಈ ಸೋದರ ಮಾವ ಕೂದಲು ಕತ್ತರಿಸ್ಬೇಕು ಅನ್ನೋ ಒಂದು ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಮಾಡಿದರೆ ವಿನಃ ಆಧ್ಯಾತ್ಮಿಕವಾಗಿ ನೈಜವಾಗಿ ಹೇಳಬೇಕು ಅಂದ್ರೆ ತಂದೆಯೇ ಆ ಕೂದಲನ್ನ ಕತ್ತರಿಸಬೇಕು ಅಂತ ವಿಧಿ ಇರೋದು. ಸೋದರ ಮಾವ ಯಾಕೆ ಮಾಡ್ಬೇಕು ಅಂದ್ರೆ ಈ ದೃಷ್ಟಿಕೋನದಲ್ಲಿ ಮಾಡ್ಬೇಕು, ಅದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಸೋದರ ಮಾವನು ಕೂಡ ಪಿತೃ ಸಮಾನನೇ ಇರ್ತಾನೆ, ಆದ್ರ ದೃಷ್ಟಿಯಿಂದ ಅದನ್ನ ಮಾಡಿದ್ರೆ ತಪ್ಪೇನಲ್ಲ. ಅದಾದ ನಂತರ ಚೂಡಾಕರ್ಮ ಆದ ಮೇಲೆ ಕರ್ಣವೇದ, ಕಿವಿಯನ್ನು ಚುಚ್ಚುವುದು ಒಂದು ಪದ್ಧತಿ. ಈ ಕಿವಿಯನ್ನು ಚುಚ್ಚುವುದು ಯಾಕೆ ಅಂದ್ರೆ ಕಿವಿಗಳ ನರಗಳಲ್ಲಿ ಒಂದು ಮೆದುಳಿಗೆ ಸಂವೇದನಾಶೀಲ ನರಗಳು ಈ ಕಿವಿಯಲ್ಲಿ ಇರ್ತವೆ. ನೀವು ಹಿಂದೆ ಶಾಲೆಯಲ್ಲಿ ಮೊದ್ಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಮಾಸ್ಟರ್ ಏನಾದ್ರೂ ಪಾಠ ಸರಿಯಾಗಿ ಕೇಳ್ತುಕೊಂಡ್ಬರ್ಲಿಲ್ಲ ಅಂದ್ರೆ ಕಿವಿ ಹಿಂಡರು. ಯಾಕೆ ಅಂದ್ರೆ ಕಿವಿ ಹಿಂಡಿದ್ರೆ ಆ ನರಮಂಡಲಗಳು ಜಾಗೃತ ಆಗ್ತವೆ ಅನ್ನೋದು ಹಿಂದಿನ ವಿಜ್ಞಾನವೇ ಅದು. ಆ ಕಿವಿಯನ್ನ ಹಿಂಡೋದ್ರಿಂದ ಮೆದುಳಿನ ಮಸ್ತಿಷ್ಕದ ನರಗಳು ಚುರುಕುಗೊಳ್ತವೆ, ರಕ್ತ ಸಂಚಾರ ಚೆನ್ನಾಗಾಗ್ತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಏನಾದ್ರೂ ಮರೆತು ಹೋಗಿದ್ರೆ ನೆನಪು ಬರ್ತದೆ. ಅದಕ್ಕೆ ಆ ಪದ್ಧತಿ ಇತ್ತು. ಇನ್ನೊಂದು ವಿಶೇಷತೆ ಏನಂದ್ರೆ ಮೆದುಳಿಗೆ ಒಳ್ಳೆಯ ಸಂಬಂಧ, ಕಿವಿಯ ನರಗಳ ಸಂಬಂಧ ಇರೋದ್ರಿಂದ ಅದನ್ನಲ್ಲಿ ಚುಚ್ಚುವುದರಿಂದ ಅಪಸ್ಮಾರದಂತಹ ರೋಗಗಳು ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಒಂದು ಶುಭ ನಕ್ಷತ್ರದಲ್ಲಿ ಶುಭವಾರದ ದಿವಸ ಒಂದು ಗೌರವಾನ್ವಿತವಾಗಿ ಅಲ್ಲಿಯೂ ಕೂಡ ಅಕ್ಕಸಾಲಿಗ ಅಂದ್ರೆ ಗೋಲ್ಡ್ ಸ್ಮಿತ್ ಅವರನ್ನು ಕರೆದು ಅವರಿಗೂ ಕೂಡ ಉಡುಗೊರೆಗಳನ್ನು ಕೊಟ್ಟು ಈ ಕಿವಿಯನ್ನ ಚುಚ್ಚುವ ಒಂದು ಪದ್ಧತಿಯನ್ನ ಭಾರತೀಯ ಪರಂಪರೆಯಲ್ಲಿ ಇದನ್ನ ರೂಢಿಸಿಕೊಂಡು ಬಂದಿದ್ದಾರೆ. ಈಗಲೂ ಕೂಡ ನೀವು ಗ್ರಾಮೀಣ ಭಾಗದಲ್ಲಿ ನೋಡಬಹುದು, ಕೆಲವರಿಗೆ ಮೂರ್ಛಾ ರೋಗ ಬಂದ್ರೆ ಮೇಲೆ ಕಿವಿಯ ಈ ಮೇಲ್ಭಾಗವನ್ನ ಚುಚ್ಚತಕ್ಕಂಥ ಪದ್ಧತಿ, ಅಲ್ಲಿಗೆ ಒಂದು ತಾಮ್ರದ ಮುರವನ್ನು ಕೂಡ ಹಾಕ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಹಿಂದೆಲ್ಲವ ಈ ಬುಗುಡಿಯಿಂದ ಚುಚ್ಚೋರು, ಬಹಳಷ್ಟು ಮಾತನಾಡೋದು, ಹೆಚ್ಚು ವಿಷಯಗಳ ಒತ್ತಡ ಇದ್ದವರಿಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಅಂಥವರಿಗೆ ಈ ಕಿವಿಯ ನರಗಳನ್ನು ಚುಚ್ಚೋದ್ರಿಂದ ಆ ಒತ್ತಡ ಕಡಿಮೆ ಆಗುತ್ತೆ ಅನ್ನೋದು ಕೂಡ ಒಂದು ವೈಜ್ಞಾನಿಕ ಸಾಧನವೇ. ಆ ದೃಷ್ಟಿಯಲ್ಲಿಯೇ ನಮ್ಮ ಪೂರ್ವಜರು ಈ ಹೆಣ್ಮಕ್ಕಳಿಗೆಲ್ಲ ಇಷ್ಟೊಂದು ಒಡವೆಯನ್ನ ಧರಿಸಿದ್ರು, ಧರಿಸಿರಬಹುದು ಇರಲಿ. ಅಂತೂ ಕಿವಿಗಳ ನರವನ್ನ ಚುಚ್ಚುವುದರಿಂದ ಕಿಡ್ನಿ ಮೇಲೆ ಆಗ್ತಕ್ಕಂತಹ ದುಷ್ಪರಿಣಾಮ ಕಡಿಮೆ ಆಗತ್ತೆ ಅಂತೇಳಿಯೂ ಕೂಡ ನಾನು ಒಂದು ಕಡೆ ಓದಿದ್ದೇನೆ. ಆದ್ರ ದೆಸೆಯಿಂದ ಮೆದುಳು ಮತ್ತು ಮೂತ್ರಕೋಶಗಳ ಮೇಲೆ ಆಗುವ ದುಷ್ಪರಿಣಾಮವನ್ನು ತಡೆಗಟ್ಟಲಿಕ್ಕಾಗಿ ಈ ಕರ್ಣವೇದ ವಿಧಿ ಇದೆ. ಅದನ್ನು ಕೂಡ ಒಂದು ಗೌರವಾನ್ವಿತವಾಗಿ ಮಾಡುವುದು ನಮ್ಮದೊಂದು ಸಂಸ್ಕಾರ ಅಂತೇಳಿ ಆಗಿದೆ. ಇದಾದ ನಂತರ ಅಕ್ಷರಾಭ್ಯಾಸ. ಅಕ್ಷರ ಅಂದ್ರೆ ಕ್ಷರ ಅಂದ್ರೆ ನಾಶವು ಅಲ್ಲದ್ದು ಅಕ್ಷರ. ಈ ನಾಶವಲ್ಲದ್ದನ್ನ ವಿದ್ಯವನ್ನ ಕಲಿಸಬೇಕು ಮಕ್ಕಳಿಗೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಕ್ಕಂಥದ್ದು ಒಂದು ಶುಭ ವೇಳೆಯಲ್ಲೇ ಮಾಡಿಸಬೇಕು ಅಂತಕ್ಕಂಥದ್ದು ನಮ್ಮ ಪದ್ಧತಿ. ಅಕ್ಷರದ ಅರ್ಥವನ್ನ ಪರಿಚಯಿಸಬೇಕಾದ್ರೆ
ಮೊದಲು ಅಕ್ಷರದ ಜ್ಞಾನವನ್ನ ಮಗುವಿಗೆ ಹೇಳಬೇಕಾಗ್ತದೆ. ಅದು ಒಂದು ಶುಭ ಮುಹೂರ್ತದಲ್ಲಿಯೇ ಉತ್ತಮರಿಂದ ಗುರುಗಳಿಂದ, ಅದನ್ನು ಕೂಡ ತಾಯಿಯೇ, ಜನನೇ ತಾನೇ ಮೊದಲ ಗುರುವು, ತಾಯಿಯೇ ಹೇಳಿದ್ರೆ ಬಹಳ ಉತ್ತಮ. ಅದಾಗಲಿಲ್ಲ ಆ ಸಂದರ್ಭದಲ್ಲಿ ತಂದೆ ಹೇಳಬಹುದು, ಇಲ್ಲ ಗುರು ಕೂಡ ಅದನ್ನ ಆಚರಣೆ ಮಾಡಬಹುದು ಅಂತಕ್ಕಂಥದ್ದು ವಿಧಿಗಳಲ್ಲಿದೆ. ಅದು ಅಕ್ಷರಾಭ್ಯಾಸ. ಅಕ್ಷರಾಭ್ಯಾಸ ಆದ ನಂತರ ಉಪನಯನ. ಈ ಅಕ್ಷರಾಭ್ಯಾಸ ಮತ್ತು ಉಪನಯನಗಳಲ್ಲಿ ಬಹಳಷ್ಟು ಜನ ತೊಡಕು ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಉಪನಯನ ಆಗದ ಹೊರತು ಮಗುವಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗದು ಅಂತ, ಹಾಗೇನಿಲ್ಲ. ಅಕ್ಷರಾಭ್ಯಾಸ ಮೊದಲು, ಅಕ್ಷರಾಭ್ಯಾಸವನ್ನು ಮಾಡುವಾಗ ಆರನೆಯ ವರ್ಷಕ್ಕೆ ಅಕ್ಷರಾಭ್ಯಾಸವನ್ನು ಮಾಡತಕ್ಕಂತಹ ಪದ್ಧತಿ ಈ ವೇದಗಳಲ್ಲಿ ಬಂದಿದೆ. ಈಗಲೂ ಕೂಡ ಶಾಲೆಗೆ ಸೇರಿಸೋದು 5 ವರ್ಷ 10 ತಿಂಗಳಿಗೆ, ನೋಡಿ ನೀವು ಹಾಗೆ ಗಮನಿಸಿ. ಈಗ ಅದಕ್ಕಿಂತ ಮುಂಚೆನೆ ಸೇರಿಸ್ತಾರೆ ಅಂದ್ರೆ ಮಕ್ಕಳ ಮೆದುಳು ಬಹಳ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದೆ. ಈಗ ಇದ ಕಾಲ ಪರಿಸ್ಥಿತಿ ಪ್ರಕೃತಿ, ಅದಕ್ಕೆ ನಾವೇನು ವೈಜ್ಞಾನಿಕವಾಗಿ ಹೇಳಕ್ಕಾಗುವುದಿಲ್ಲ. ಆದ್ರೆ ಅಕ್ಷರಾಭ್ಯಾಸವನ್ನ 6ನೇ ವರ್ಷಕ್ಕೆ ಯಾಕೆ ಮಾಡ್ತಿದ್ರು, ಆ ವಿಜ್ಞಾನದ ಹಿನ್ನೆಲೆ ಏನು, ಇದು ಜ್ಯೋತಿಷ್ಯ ಬಹಳ ಚಂದ ಹೇಳ್ತದೆ. ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ರವಿದಶ, ಚಂದ್ರದಶ, ಕುಜದಶ, ಆಮೇಲೆ ರಾಹುದಶ, ರಾಹುದಶ ಆದ್ಮೇಲೆ ಗುರುದಶ, ಶನಿದಶ, ಆದ ನಂತರ ಬುಧದಶ, ಕೇತುದಶ, ಶುಕ್ರದಶ ಅಂತ ಹಿಂಗೆ ಕ್ರಮ ಇದೆ. ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ ಅಂತ ಕ್ರಮ ಅಲ್ಲ ಇಲ್ಲಿ. ರವಿದಶ 6 ವರ್ಷ. ನೀವೆಲ್ಲರೂ ಶ್ರೋತೃಗಳು ಹಂಗೆ ಲೆಕ್ಕ ಹಾಕ್ತಾ ಹೋಗ್ರಿ, ಇದು ಬಹಳ ಗಮನಿಸಬೇಕಾದ ವಿಚಾರ. ರವಿದಶ 6 ವರ್ಷ. ರವಿ ಆತ್ಮಕಾರಕ. ಒಂದು ಮಗುವಿನಲ್ಲಿ 6 ವರ್ಷದ ತನಕ ಆತ್ಮವಿಕಾಸ ಇರುತ್ತೆ ವಿನಃ ಮನೋವಿಕಾಸತೆ ಇರೋದಿಲ್ಲ. ಮನಸ್ಸಿಗೂ ಆತ್ಮಕ್ಕೂ ಬಹಳ ವ್ಯತ್ಯಾಸ. ಒಂದು 6 ವರ್ಷದ ಒಳಗಿನ ಒಂದು ಮಗು, ಇನ್ನೂ ಹೆಚ್ಚು ಸಣ್ಣ ಮಗುವನ್ನು ತಗೊಳ್ರಿ, ನೀವು ಅದಕ್ಕೊಂದು ಸುಳ್ಳು ಹೇಳಿಕೊಡ್ರಿ, ಅಪ್ಪ ಮನೆಯಾಗೆ ಇಲ್ಲ ಅಂತ ಹೇಳು ಅಂತ ಹೇಳಿ ಕಳಿಸ್ರಿ. ಆ ಮಗು ಹೇಳ್ತದೆ ಹೊರಗೋಗಿ, ಅಪ್ಪ ಮನೆಯಾಗೆ ಇಲ್ಲ ಅಂತ ಹೇಳು ಅಂತ ಹೇಳಿದ್ದಾರೆ, ಅಪ್ಪನೇ ಹೇಳಿದ್ದಾರೆ ಅಂತ ಹೇಳ್ತದೆ. ಅಂದ್ರೆ ಅದಕ್ಕೆ ಆತ್ಮ ಪ್ರಬುದ್ಧತೆ ಇರುತ್ತೆ ವಿನಃ ಮಾನಸಿಕವಾಗಿ ಅದಿನ್ನೂ ಪ್ರಬುದ್ಧತೆಯನ್ನು ಹೊಂದಿರುವುದಿಲ್ಲ. ಮನಸ್ಸು ಚಂಚಲೀಯವಾದ್ದು, ಆತ್ಮ ಹಂಗಲ್ಲ. ಆತ್ಮ ಯಾವಾಗಲೂ ಸ್ಥಿರವಾದ ಬುದ್ಧಿಯುಳ್ಳದ್ದು. 6 ವರ್ಷದ ತನಕ ರವಿಯ ದಶೆ. ರವಿಯನ್ನ ಆತ್ಮಕಾರಕ ಅಂತ ನಾವು ಜ್ಯೋತಿಷ್ಕರು ಕರಿತೇವೆ. ಎರಡನೇದು 6 ವರ್ಷದ ನಂತರ ಚಂದ್ರದಶೆ 10 ವರ್ಷ ಬರ್ತದೆ. 10 ವರ್ಷ ಚಂದ್ರದಶ. 6 + 10 = 16 ವರ್ಷ. 6 ವರ್ಷದಿಂದ ಹಿಡಿದು 16 ವರ್ಷದವರೆಗೆ ಮಕ್ಕಳಲ್ಲಿ ಮನಸ್ಸು ಕನ್ಸ್ಟ್ರಕ್ಟ್ ಆಗ್ತಾ ಇರ್ತದೆ, ಮನಸ್ಸು ಜಾಗೃತವಾಗ್ತಾ ಇರ್ತದೆ. ನೋಡ್ರಿ, ಮಾನಸಿಕವಾಗಿ ಮಗುವಿನ ಬೆಳವಣಿಗೆ ಆಗೋದು 6 ವರ್ಷದಿಂದಲೇ. ಒಂದು ವಿದ್ಯಾ ಕಲಿಯಲಿಕ್ಕೆ ಮನಸ್ಸಿಲ್ದಿದ್ರೆ ಆಗೋಲ್ಲ, ಬರೀ ಆತ್ಮರೂಪಿ ಆದ್ರೆ ಆಗೋದಿಲ್ಲ, ಮನಸ್ಸು ಬೇಕಾಗ್ತದೆ. ಅದಕ್ಕೆ 6ನೇ ವರ್ಷಕ್ಕೇನೆ ಮಗುವನ್ನ ಶಾಲೆಗೆ ಸೇರಿಸ್ಬೇಕು ಅನ್ನೋ ಪದ್ಧತಿ. ಈಗ ಆತ್ಮದ ಆನಂದವನ್ನು ಅನುಭವಿಸುವ ವಯಸ್ಸಿನಲ್ಲೇ ಅವನ್ ತಗೊಂಡೋಗಿ ಬೇರೆಯವ್ರ ಕೈಗೆ ಕೊಟ್ಟು ಆ ಮಕ್ಕಳು ಏನ್ ಮಾಡಿದಾವೆ ಅಂದ್ರೆ, ತಾಯಿ ಹೇಳಿದ್ದನ್ನ ಕೇಳಲ್ಲ. ತಾಯಿ ಏನಾದ್ರು ಟೀಚರ್ ತಪ್ಪೇ ಹೇಳ್ಕೊಟ್ಟಿದ್ರು, ಈ ನಮ್ ಟೀಚರ್ ನಮ್ ಮಿಸ್ ಹಿಂಗ್ ಹೇಳ್ಕೊಟ್ಟಿಲ್ಲ, ನಿನಗೆ ಗೊತ್ತಿಲ್ಲ ಸುಮ್ಕಿರು ಅಂತ ತಾಯಿ ಎಷ್ಟೇ ಗ್ರಾಜ್ಯುಯೇಟ್ ಇದ್ರು ಸುಮ್ಮನ್ ಮಾಡ್ಬಿಡ್ತಾವ. ಆದ್ರದಿಂದ ಮಕ್ಕಳನ್ನ 6 ವರ್ಷಕ್ಕೇನೆ ಬೇರೆ ಕಡೆ ಮನಸ್ಸ ಸ್ಥಿತಿ ಬೆಳವಣಿಗೆ ಪ್ರಾರಂಭ ಆದಾಗಲೇ ಅಕ್ಷರಾಭ್ಯಾಸ, ಅವುಗಳಿಗೆ ವಿದ್ಯಾಭ್ಯಾಸ ಮಾಡ್ಬೇಕು ಅನ್ನೋದು ಒಂದು ನಿಯಮ ಇತ್ತು ನಮ್ಮಲ್ಲಿ. ಈಗ ಅದು ಕಾಲ ಬದಲಾವಣೆ ಆಗಿದೆ, ಅದನ್ನ ನಾನು ಹೇಳಲಿಕ್ಕೆ ಬರುವುದಿಲ್ಲ ಪರಿಸ್ಥಿತಿ. ಇವನ್ಗಳನ್ನು ವೈಜ್ಞಾನಿಕವಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ 6 ವರ್ಷದಿಂದ 10 ವರ್ಷದವರೆಗೆ 16 ವರ್ಷದವರೆಗೆ ಮನಸ್ಥಿತಿ ಬೆಳೀತಾ ಹೋಗ್ತದೆ ಮಕ್ಕಳಲ್ಲಿ. 16 ವರ್ಷ ಆದ ಮೇಲೆ ಮುಂದಿಂದ ಬಹಳ ಚಂದಿದೆ ಕೇಳಿ. 16 ವರ್ಷ ಆದ ಮೇಲೆ ಕುಜದಶೆ ಬರ್ತದೆ. ಕುಜದಶೆ ಅಂದ್ರೆ ಕುಜ ಅಂದ್ರೆ ಮನುಷ್ಯನಲ್ಲಿ ಉತ್ಸಾಹ ಜಾಸ್ತಿ, ಎಮೋಷನಲ್. ಒಬ್ಬ ವಿದ್ಯಾರ್ಥಿ ಧೈರ್ಯ ಮತ್ತು ಉತ್ಸಾಹಗಳು ಕುಜದಶೆಯಲ್ಲಿ ಪ್ರಾಪ್ತವಾಗ್ತವೆ. ಕುಜ ಅಂದ್ರೇನೆ ಧೈರ್ಯ ಮತ್ತು ಉತ್ಸಾಹಗಳನ್ನ ರೂಢಿಸ್ತಕ್ಕಂತಹ ಗ್ರಹ. ರಕ್ತಕಾರಕ. ಈ ರಕ್ತದ ಒತ್ತಡ ಹೆಚ್ಚಾಗೋದು 16ನೇ ವಯಸ್ಸಿನಿಂದಲೇ. ಆದ್ರದಶೆಯಿಂದ ಕುಜದಶೆ ಮಕ್ಕಳು ಆವಾಗಲೇ ತುಂಬಾ ಎಮೋಷನಲ್ ಆಗ್ತಾರೆ, ಈ ಧೈರ್ಯವಂತರು ಆವಾಗ ಆಗ್ತಾರೆ. ಈ ಮಕ್ಕಳು 16ರಿಂದ 7 ವರ್ಷ ಅಂದ್ರೆ 23 ವರ್ಷದ ಒಳಗೆ ಯಾವುದೇ ಮಕ್ಕಳನ್ನು ನೋಡ್ರಿ, ಅವರಿಗೆ ಅವರ ಹಠ, ಅವರ ಸ್ವಭಾವ, ನೀವೇನೇ ಅಪಾಯ ಇದು ಮಾಡಬೇಡ ಅಂದ್ರೂ ಕೂಡ ಅದನ್ನ ನಾವು ಮಾಡಿಯೇ ತೋರಿಸ್ತೀವಿ ಅಂತಕ್ಕಂಥ ಧೈರ್ಯವನ್ನ ವ್ಯಕ್ತಪಡಿಸೋದು ಅದೇ ಕಾಲದಲ್ಲಿ ಮಕ್ಕಳು. 23ರಿಂದ 18 ವರ್ಷ ರಾಹುದಶ ಪ್ರಾಪ್ತವಾಗುತ್ತೆ.
ಭುಜದಶೆ ಮುಗಿದ ಮೇಲೆ ಜ್ಯೋತಿಷ್ಯ ಪ್ರಕಾರದಲ್ಲಿ ರಾಹುದಶೆ ಪ್ರಾಪ್ತವಾಗ್ತದೆ. ರಾಹುದಶೆ ಪ್ರಾಪ್ತವಾದ್ರೆ ರಾಹು ಸಂಶಯ ಗ್ರಹ, ರಾಹು ಅಂದ್ರೆ ಹಿಡಿ ಅಂತಲೂ ಅರ್ಥ, ಸಂಶಯ ಅಂತ ಅರ್ಥ. ರಾಹು ಅಂದ್ರೆ ನಿಮಗೆ ಗೊತ್ತಾಗ್ತದೆ, ನಿಮ್ಮ ಆಡು ಭಾಷೆಯಲ್ಲಿ ಅಂತೂ ರಾಹು ಇದ್ದಂಗೆ ಅಂದ್ರೆ ನಿಮಗೆಲ್ಲ ಚಂದನೆ ಅರ್ಥ ಆಗ್ಬಿಡ್ತದೆ. ಅದು 23ನೇ ವರ್ಷಕ್ಕೆ ರಾಹುದಶೆ ಪ್ರಾಪ್ತವಾಗ್ತದೆ. ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ಬಹುದು ನಿಮಗೆಲ್ಲ ರಾಹು ಹಿಡಿದಿರೋದು ಯಾವಾಗ ಅಂತ. 23ರಿಂದ ಪ್ರಾರಂಭ ಆಗಿಬಿಟ್ರೆ 23ನೇ ವರ್ಷಕ್ಕೆ ಎಲ್ಲದು, ಅದು ಸೂರ್ಯನಿಗಿಡಿದ್ರೆ ಸೂರ್ಯಗ್ರಹಣ ಅಂತೀರಿ, ಚಂದ್ರನಿಗಿಡಿದ್ರೆ ಚಂದ್ರಗ್ರಹಣ ಅಂತೀರಿ. ಒಂದು ವಿನೋದವಾಗಿ ಹೇಳೋದಾದ್ರೆ ನಿಮಗೆಲ್ಲ ಹಿಡಿದ್ರೆ ಪಾಣಿಗ್ರಹಣ ಅಂತ ನೀವು ಹೊಂದ್ಕೊಂತೀರ ಅಂತ ಇಟ್ಕೊಳೋಣ, ಇರಲಿ. ಅದು ರಾಹು ಗ್ರಹದ ದಶೆ. ಅಲ್ಲಿಂದ ಪ್ರಾರಂಭ ಆಗಿಬಿಟ್ರೆ ಜೀವನ 23ರಿಂದ 18 ವರ್ಷ ಅಂದ್ರೆ 41ನೇ ವಯಸ್ಸಿನವರೆಗೆ ಸಂಶಯಾತ್ಮಕವಾಗಿಯೇ ಜೀವನ. ನಾನು ಉದ್ಧಾರ ಆಗ್ತೀನೋ ಇಲ್ವೋ, ನಾನು ಬೇಗ ಶ್ರೀಮಂತನಾಗಬೇಕು, ಮಕ್ಕಳು ಮರಿಗೆ ದುಡಿಬೇಕು, ಏನೆಲ್ಲ ಮಾನಸಿಕ ತುಮುಲಗಳು ಹೆಚ್ಚು ಆ ರಾಹುದಶೆಯಲ್ಲಿ. 41ನೇ ವಯಸ್ಸಿನಿಂದ ಗುರುದಶೆ 16 ವರ್ಷ ಬರ್ತದೆ. 41 + 16 57ನೇ ವಯಸ್ಸಿನವರೆಗೆ ಗುರುದಶೆ. ಗುರು ಅಂದ್ರೆ ಅರಿವಿನ ದಶೆ, ಬಹಳ ಜವಾಬ್ದಾರಿಯುತವಾದ ದಶೆ ಅದು. ಆದ್ರಿಂದ 41ರಿಂದ 57ನೇ ವಯಸ್ಸಿನವರೆಗೆ ಮನುಷ್ಯ ಸಂಸಾರ ಭಾರವನ್ನು ಹೊತ್ತುಕೊಂಡು ಸಂಸಾರದ ಅರಿವಿನ ಜಾಗೃತಾವಸ್ಥೆಗೆ ಬರ್ತಾ ಇರ್ತಾನೆ. ಇದೆಲ್ಲ ನಿಮ್ಮ ಜೀವನ ನಿತ್ಯದ ಅನುಭವದ ಮಾತುಗಳೇ, ನಿಮಗೆ ಆಗಿರ್ತಕ್ಕಂತಹ ಅನುಭವಗಳನ್ನೇ ನಾನಿಲ್ಲಿ ಹೇಳಲಿಕ್ಕೆ, ಜ್ಯೋತಿಷ್ಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ ಗುರುದಶೆ ಮುಗಿದ ನಂತರ ಶನಿದಶೆ. ಶನಿ ಡೆಡಿಕೇಟ್ ಅಂಡ್ ಸರ್ವಿಸ್ ಮೋಟಿವ್. ಶನಿ ಅಂದ್ರೆ ಕೆಟ್ಟವನು ಅಂತ ತಿಳ್ಕೋಬೇಡ್ರಿ, ಸೇವೆ ಮತ್ತು ತ್ಯಾಗ ಶನಿಯ ಕಾರಕತ್ವ ಅದು. 57ನೇ ವಯಸ್ಸಿನಿಂದ 19 ವರ್ಷ ಅಂದ್ರೆ 76ನೇ ವಯಸ್ಸಿನವರೆಗೆ ಶನಿದಶೆ ನಡೀತದೆ. ಅಲ್ಲಿಯವರೆಗೆ ಮನುಷ್ಯ ಸೇವೆ ತ್ಯಾಗ ಇತ್ಯಾದಿ ಪರಿಪೂರ್ಣತ್ವ ಅವನಿಗೆ ಪ್ರಾಪ್ತವಾಗ್ತಾನೆ ಇರ್ತದೆ. ಶನಿ ಅಂದ್ರೆ ಕೆಟ್ಟದ್ದು ಅಂತ ನೀವು ಭಾವಿಸುವಂತದ್ದಲ್ಲ, ಆ ವಯಸ್ಸಿನಲ್ಲಿ ಮನುಷ್ಯನಿಗೆ ಇಂತಹ ಜ್ಞಾನಗಳು ಬರ್ತವೆ. ಶನಿದಶೆ ಮುಗಿದ ನಂತರ 17 ವರ್ಷ ಬುದ್ಧ ದಶೆ. ಪ್ರಜ್ಞಾ, ಪ್ರಜ್ಞಾ ಅಂದ್ರೆ ಏನು ಅನ್ನೋದನ್ನ ನಿಮಗೆ ಮೊದಲೇ ಹೇಳಿದ್ದೀನಿ. ಮೊದಲು ಮತಿ ಅಂದ್ರೆ ಸ್ಮೃತಿ, ಸ್ಮೃತಿ ಅಂದ್ರೆ ಹಿಂದಿಂದ ನೆನೆಸ್ಕೊಳ್ಳುವಂತಹದ್ದು. ಮತಿ ಅಂದ್ರೆ ಮುಂದಿನದನ್ನ ಅರಿಯುವಂತಹದ್ದು. ಬುದ್ಧಿ ಅಂದ್ರೆ ವರ್ತಮಾನವನ್ನು ಅರಿಯುವಂತಹದ್ದು. ಈ ಮೂರೂ ತ್ರಿಕಾಲಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಪ್ರಜ್ಞೆ. ಆದ್ರಿಂದ ಮನುಷ್ಯನಿಗೆ ಆ ವಯಸ್ಸು ಬಂದಾಗಲೇ ಪ್ರಜ್ಞೆ ಬರೋದು. ಮೊದ್ಲೇ ಪ್ರಜ್ಞೆ ಇರಲ್ಲ, ಬರೇ ಮುಂದಿಂದ ಯೋಚನೆ ಮಾಡ್ತೀವಿ ಪ್ರಾಯ ಇದ್ದಾಗ, ಮುಂದೆ ನಾವು ಹಂಗಾಗ್ಬಹುದು ಹಿಂಗಾಗ್ಬಹುದು ಅಂತ. ಕೆಲವು ವಯಸ್ಸು ಬಂದಾಗ ಬರೀ ಹಿಂದೆ ನಾವು ಹಿಂಗ್ ಕಳೆದದ್ದು ಹಂಗ್ ಕಳೆದದ್ದು ಅಂತ ಯೋಚನೆ ಮಾಡ್ತೀವಿ. ಶನಿದಶೆಯಲ್ಲಿ ಹಿಂದಿಂದ ಯೋಚನೆ ಮಾಡ್ತೀವಿ, ರಾಹುದಶೆಯಲ್ಲಿ ಬರೀ ಮುಂದಿಂದ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವು ಇನ್ನು ಹುಡುಗ ವಯಸ್ಸು ಕುಜದಶೆಯಲ್ಲಿ ವರ್ತಮಾನ ಈಗ ಏನು ಮಾಡ್ಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತೀವಿ. ಆದ್ರೆ ಬುಧದಶೆ ಬಂದಾಗಲೇ ಮನುಷ್ಯನಿಗೆ ಪ್ರಜ್ಞೆ ಪ್ರಾಪ್ತವಾಗೋದು. ಆ ಪ್ರಜ್ಞೆ ಅಂದ್ರೆ ಈ ಮೂರೂ ಕಾಲಗಳ ಅರಿವು, ನಾವು ಹೆಂಗಿದ್ದು ಹಿಂಗ್ ಏನಾಗಿದ್ದೇವೆ ಮುಂದೆ ಏನಾಗಬೇಕು ನಮ್ಮ ಜೀವನ, ಮನುಷ್ಯ ಜನ್ಮ ಹುಟ್ಟಿ ಬಂದಿರೋದು ಯಾತಕ್ಕಾಗಿ, ಬರೇ ಈ ಸಂಸಾರ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಮತ್ತಷ್ಟು ಮಕ್ಕಳು ಮಾಡಿ ಅವಕ್ಕಷ್ಟು ಆಸ್ತಿ ಮಾಡಿ ನಾವು ಒಂದ್ ದಿವಸ ಸತ್ತು ಹೋಗೋದೆ, ಇದರ ಅರ್ಥ ಏನು? ಬರೇ ಇದಿಷ್ಟೇ ಅಲ್ಲ, ಮಾನವ ಜನ್ಮ ಹುಟ್ಟಿ ಬರೋದು ದುರ್ಲಭ, ಇದು ಯಾತಕ್ಕಾಗಿ ಹುಟ್ಟಿ ಬಂದಿದೆ, ಇದನ್ನ ಯಾವುದಕ್ಕೆ ವಿನಿಯೋಗಿಸ್ಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು ನಾವು ಅಂತಕ್ಕಂತ ನಿಜವಾದ ಪ್ರಜ್ಞೆ ಬರೋದೇ 76ನೇ ವಯಸ್ಸಿನಿಂದ. ಅದು 17 ವರ್ಷ, ಅಲ್ಲಿಗೆ 93 ವರ್ಷ ಆಗ್ತದೆ ಮನುಷ್ಯನಿಗೆ. ಹಂಗೆ ವಯಸ್ಸು ಲೆಕ್ಕ ಹಾಕ್ತಾ ಹೋಗ್ರಿ. 93ರವರೆಗೆ ಪರಿಪೂರ್ಣ ಪ್ರಜ್ಞನಾಗ್ತಾನೆ. ಅದರ ಮೇಲೆ 93ರ ನಂತರ ಕೇತುದಶೆ 7 ವರ್ಷ ಬರ್ತದೆ. ಕೇತುದಶೆ 7 ವರ್ಷ. ಕೇತು ಜ್ಞಾನಕಾರಕ. ಜ್ಯೋತಿಷ ಪ್ರಕಾರದಲ್ಲಿ ಕೇತುವನ್ನ ಧ್ವಜ ಅಂತ ಕರೀತಾರೆ, ಜ್ಞಾನ ಅಂತಲೂ ಕೂಡ ಕರೀತಾರೆ, ಜಯ ಅಂತಲೂ ಕೂಡ ಕರೀತಾರೆ. ಯಾವುದೇ ಜೀವನದಲ್ಲಿ ಜಯವನ್ನ ಸಾಧಿಸೋದು ಅಂದ್ರೆ ಜ್ಞಾನದಲ್ಲಿ ಜಯವನ್ನ ಸಾಧಿಸ್ಬೇಕು. ನಾವು ಯಾವುದೋ ಕುಸ್ತಿಯಲ್ಲೋ ಯಾವುದೋ ದುಡಿಮೆಯಲ್ಲೋ ನಾವು ಜಯ ಸಾಧಿಸಿದ್ರೆ ಜಯ ಅಲ್ಲ. ಈ ಜೀವ ಬಂದಿದೆ, ಇದರ ಉದ್ದೇಶ ಏನು, ಇದರ ಕರ್ತವ್ಯ ಏನು, ಮತ್ತೆ ಮುಂದೆ ಎಲ್ಲಿ ಹೋಗ್ತೇವೆ ನಾವು ಅನ್ನೋದ್ರಲ್ಲಿ ನಾವು ಇಂಥ ವಿಚಾರದಲ್ಲಿ ಜ್ಞಾನಿಗಳಾಗ್ಬೇಕಾದಿರ್ತದೆ. ಆದ್ರಿಂದ ವಿದ್ಯೆಯಲ್ಲಿ ಜ್ಞಾನಿಗಳಾಗಬೇಕು. ವಿದ್ಯೆ ಅವಿದ್ಯೆ ಅಂತ ಎರಡು. ಅವಿದ್ಯೆ ಉದರ ಪೋಷಣೆಗಾಗಿ ಪಡೆಯುವುದೆಲ್ಲವೂ ಅವಿದ್ಯೆ, ವಿದ್ಯೆ ಮೋಕ್ಷ ಸಾಧನೆಗಾಗಿ ಪಡೆಯುವಂತಹದ್ದು. ಆಧ್ಯಾತ್ಮ ವಿದ್ಯವೇ ವಿದ್ಯೆ. ಅಂತಹ ಜ್ಞಾನ ಬರೋದು ಕೇತುದಶೆಯಲ್ಲಿ. ಅದು 93 ವರ್ಷದಿಂದ 7 ವರ್ಷ ಕೇತುದಶೆ, ಅಲ್ಲಿಗೆ 100 ವರ್ಷ ಆಗ್ತದೆ.
ಆ 100 ವರ್ಷಕ್ಕೆ ಜ್ಞಾನ ಪರಿಪೂರ್ಣ ಆಗ್ತದೆ. ಅದಾದ ನಂತರ ಬರುವುದೇ ಶುಕ್ರದಶೆ. ಅಲ್ಲಿಂದ ನೋಡ್ರಿ ಶುಕ್ರದಶೆ, ನೀವು ಹೇಳ್ತಿರ್ತೀರಿ ಶುಕ್ರದಶೆ ತಿರುಗಿದೆ ಈಗ ನಿಮಗೆ ಬಹಳ ಚಲೋ ಆಗ್ತದೆ ಅಂತ ಕೆಲವರು ಜ್ಯೋತಿಷ್ಕರು ಹೇಳ್ತಾರೆ, ನೀವು ಹೇಳ್ತೀರಿ ಏನಾದ್ರೂ ಒಂದು ಖುಷಿ ಆತಂದ್ರೆ ನಮಗೆ ಶುಕ್ರದಶೆ ತಿರುಗಿದೆ ಅಂತ ಹೇಳ್ತೀರಿ. ನಿಜವಾದ ಶುಕ್ರದಶೆ 100 ವರ್ಷದ ಮೇಲೆ ಬರೋದ್ರಿ. ಅವಾಗ ಯಾರು ಇರ್ತಾರೋ ಇರಲ್ವೋ ದೇವರೇ ಬಲ್ಲ. ಆದ್ರೆ ಶುಕ್ರದಶೆ ಅಂತಕ್ಕಂಥದ್ರ ಅರ್ಥ ಮನುಷ್ಯನ ನೈಜ ಕಾಮ ಏನು ಅಂತ ಕೇಳಿದ್ರೆ ಮೋಕ್ಷ ಜ್ಞಾನವೇ ನಿಜವಾದ ಕಾಮನೆಗಳು. ಅದರಿಂದ ಶುಕ್ರ ಆಂಬಿಷನ್ ನಾವೇನ್ ಮಾಡ್ತೀವಿ ಅದನ್ನ ಬಿಟ್ಟು ಬಿಡ್ತೀವಿ. ಆ ಜ್ಞಾನದ ಆಸೆಯನ್ನ ಬಿಟ್ಟು ಈಗ ಶುಕ್ರದಶೆಯನ್ನ ಮೊದ್ಲೇ ನಾವು ಕೇಳ್ತೀವಿ. ಜ್ಯೋತಿಷ್ಕರನ್ನ ಬಹಳಷ್ಟು ಜನ ಕೇಳೋದು ನಮ್ಗೆ ಶುಕ್ರದಶೆ ಯಾವಾಗ ಬರ್ತೈತಿ ಸ್ವಾಮಿಗಳೇ ಅಂತ. ಆದ್ರೆ ಇವ್ರು ಕೇಳೋ ಶುಕ್ರದಶೆ ಬೇರೆ, ನಾನು ಹೇಳತಕ್ಕಂಥ ಶುಕ್ರದಶೆಯೇ ಬೇರೆ. ಸಂಸ್ಕಾರಗಳನ್ನ ಸರಿಯಾಗಿ ಆಚರಣೆ ಮಾಡ್ತಾ ಹೋದ್ರೆ ನಮಗೆ ಸಿಕ್ಕಬಹುದಾದ ಪರಲೋಕದ ಸುಖ, ದಿವ್ಯ ಜ್ಞಾನ, ಆತ್ಮದ ಆನಂದ, ಅದೇ ನಿಜವಾದ ಶುಕ್ರದಶೆ. ಆ ನಿಟ್ಟಿನಲ್ಲಿ ಅಂತಹ ಶುಕ್ರದಶೆಯನ್ನು ಪಡೆಯುವಲ್ಲಿ ಈ ಸಂಸ್ಕಾರಗಳು ತುಂಬಾ ಅಗತ್ಯವಾಗಿದ್ದಾವೆ. ಇಲ್ಲಾಂದ್ರೆ ಸಂಸ್ಕಾರವಿಲ್ಲದೆ ಇದ್ರೆ ಮನುಷ್ಯ ದಾರಿ ತಪ್ಪಿ ಹೋಗಿಬಿಡ್ತಾನೆ, ಏನೆಲ್ಲ ಆಗಿಬಿಡ್ತಾನೆ, ಮನಸ್ಸನ್ನ ತನ್ನ ಹಂತಕ್ಕೆ ತಂದುಕೊಳಕ್ ಆಗೋದೇ ಇಲ್ಲ. ಆ ಮನಸ್ಸನ್ನ ನಿಗ್ರಹಣ ಮಾಡ್ಲಿಕ್ಕಾಗಿಯೇ ಬಾಲ್ಯದಿಂದಲೂ ಕೂಡ ಇಂಥ ಸಂಸ್ಕಾರಗಳು ಬೇಕು. ಆ ಸಂಸ್ಕಾರಗಳಲ್ಲಿ ಈಗ ಉಪನಯನ ಸಂಸ್ಕಾರ. ಉಪನಯನ ಅಂದ್ರೆ ಒಂದರ್ಥ ಉಪ ಅಂದ್ರೆ ಸಮೀಪ ಅಂತ, ಕಣ್ಣು, ನಯನ ಅಂದ್ರೆ ಕಣ್ಣು ಅಂತ, ಒಳ ಕಣ್ಣು ನಮ್ಮನ್ನೇ ನಾವು ನೋಡಿಕೊಳ್ಳುವ ಕಣ್ಣಿಗೆ ಉಪನಯನ ಅಂತ ಹಿಂಗ ಅರ್ಥ ಮಾಡಬಹುದು. ಉಪನಯನ ಅಂದ್ರೆ ಯಜ್ಞೋಪವೀತ ಹಾಕೋದು, ಬ್ರಹ್ಮೋಪದೇಶ ಮಾಡೋದು ಅಂತ ಅರ್ಥ. ಅಷ್ಟೇ ಅಲ್ಲ, ಯಜ್ಞೋಪವೀತ ಹಾಕಿ ಬ್ರಹ್ಮೋಪದೇಶ ಮಾಡೋದು ಯಾಕೆ ಅಂದ್ರೆ ನೀನು ಒಳಗೆ ನೋಡು, ನಿನ್ನ ನೀನು ಒಮ್ಮೆ ಒಳಗೆ ನೋಡ್ಕೋ, ಒಳಕಣ್ಣನ್ನ ತೆರೆದು ನೋಡು ಅಂತಕ್ಕಂತಹ ಜ್ಞಾನವನ್ನು ನೀಡ್ಲಿಕ್ಕಾಗಿನೇ ಉಪದೇಶ ಮಾಡೋದು, ಉಪನಯನ ಮಾಡೋದು. ಆ ನಿಟ್ಟಿನಲ್ಲಿ ಉಪನಯನವನ್ನ ತಂದೆಯಾದವನೇ ಯಜ್ಞೋಪವೀತವನ್ನು ಹಾಕ್ತಾನೆ. ಆ ಯಜ್ಞಕ್ಕೆ ಉಪವೀತ ಅಂದ್ರೆ ಅದು ಕೂಡ ಯಜ್ಞಕ್ಕೆ ಹತ್ತಿರವಾಗಿರೋದು. ಜೀವನದಲ್ಲಿ ಯಜ್ಞ ಅಂತಕ್ಕಂಥದ್ದು, ಯಜ್ಞ ಅಂದ್ರೆ ಹೋಮ ಹವನ ತಿಳ್ಕೊಬೇಡ್ರಿ, ಯಜ್ಞ ಅಂದ್ರೆ ಕರ್ತವ್ಯ ಅಂತಕ್ಕಂಥದ್ದು ಕೂಡ ಅರ್ಥ ಇದೆ. ನಿಮ್ಮ ಜೀವನದ ಕರ್ತವ್ಯದಲ್ಲಿ ಆದ್ಯತೆಯನ್ನ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರದು ಇತ್ಯಾದಿಗಳನ್ನ ತಿಳಿಯುವಂತ ಜ್ಞಾನ ಉಪನಯನ. ಅಲ್ಲಿಂದ ಮನುಷ್ಯ ಜ್ಞಾನಿ ಆಗ್ಲಿಕ್ಕೆ ಹೊರಡ್ತಾನೆ. ಆ ಉಪನಯನವನ್ನು ಪಡೆಯುವಾಗ ಅಲ್ಲಿ ಯಜ್ಞೋಪವೀತವನ್ನು ಹಾಕ್ತಾರೆ. ಅಲ್ಲಿ 3 ಎಳೆಗಳಿರ್ತವೆ, ಒಂದೊಂದು ಎಳೆಯಲ್ಲಿಯೂ 3 ದಾರಗಳಿರ್ತವೆ. ಅದು ಬಹಳ, ಪ್ರಥಮ ತಂತು ನಾಂ ರುದ್ರ, ದ್ವಿತೀಯ ತಂತು ನಾಂ ವಿಷ್ಣು, ತೃತೀಯ ತಂತು ನಾಂ ಬ್ರಹ್ಮ, ಗಂಟಿನಲ್ಲಿ ಗಾಯತ್ರಿಯು ಕೂಡ ಆವಾಹನೆ ಮಾಡ್ತಾರೆ. ಆ 3 ತಂತುಗಳು ಕೂಡ, ಪ್ರಥಮ ತಂತು ನಾಂ ಋಗ್ವೇದ, ದ್ವಿತೀಯ ತಂತು ನಾಂ ಯಜುರ್ವೇದ, ತೃತೀಯ ತಂತು ನಾಂ ಸಾಮವೇದ, ಆ ಗಂಟಿನಲ್ಲಿ ಬ್ರಹ್ಮ ಗಂಟಿನಲ್ಲಿ ಅಥರ್ವಣ ವೇದವನ್ನು ಕೂಡ ಪ್ರಾಪ್ತ ಮಾಡ್ತಾರೆ. ಹೀಗೆ ಎಲ್ಲಾ ವೇದಗಳ ಜ್ಞಾನಗಳ ಪ್ರತೀಕವಾಗಿ, ದೇವತೆಗಳ ಪ್ರತೀಕವಾಗಿ, ತ್ರೈಶಕ್ತಿಯ ಪ್ರತೀಕವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳ ಪ್ರತೀಕ ಅದು. ನಿಮಗೆ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಇವತ್ತು ಸ್ವಾಮೀಜಿ ಪ್ರವಚನವನ್ನು ನಾವೆಲ್ಲ ಕೇಳಬೇಕು ಅದು ನಿಮ್ಮ ಇಚ್ಛಾ. ಆ ಇಚ್ಛಾಶಕ್ತಿ ಇದ್ದಿದ್ರಿಂದಲೇ ಕ್ರಿಯಾಶಕ್ತಿ, ಅದಕ್ಕೆ ಆನ್ಲೈನ್ ಅನ್ನ ಎಲ್ಲ ತೊಡಿಸಿ ಎಲ್ಲ ಸಿದ್ಧಪಡಿಸಿದ್ರಿ, ಇದು ಕ್ರಿಯಾಶಕ್ತಿ. ಇದನ್ನ ಹೆಂಗ್ ಕೇಳಬೇಕು ಅನ್ನೋದು ಜ್ಞಾನಶಕ್ತಿ. ಹೀಗೆ 3 ಶಕ್ತಿಗಳ ಸಂಗಮವೇ ಒಂದು ಕಾರ್ಯಕ್ಕೆ ಪೂರ್ಣ ಆಗ್ಲಿಕ್ಕೆ ಸಾಧ್ಯ. ಇಂತಹ 3 ಶಕ್ತಿಗಳ ಸಂಗಮವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಈ ಉಪನಯನವನ್ನು ಮಾಡ್ತಾರೆ. ಅಲ್ಲಿ ಯಜ್ಞೋಪವೀತವನ್ನ ತಂದೆಯಾದವನೇ ಹಾಕ್ತಾನೆ. ಬೇರೆ ಬೇರೆ ಧರ್ಮಗಳಲ್ಲಿ ಗುರುಗಳು ಇತ್ಯಾದಿಗಳು ಕೊಡುವಂತ ಪದ್ಧತಿ ಇದೆ. ಅದೇನೇ ಇರಲಿ, ಉಪನಯನ ಎಲ್ಲರಿಗೂ ಸಲ್ಲಬೇಕಾದ್ದೇ, ಎಲ್ಲರೂ ಮಾಡಬೇಕು. ಈ ಷೋಡಶ ಸಂಸ್ಕಾರಗಳನ್ನ ನಾನು ಈ ಹಿನ್ನೆಲೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇದಕ್ಕೆ ಜಾತಿ ಕುಲ ಇತ್ಯಾದಿ ಭೇದ ಭಿನ್ನತೆ ಇಲ್ಲ. ಮನುಷ್ಯ ಅಂತಕ್ಕಂಥವನಿಗೆ ಈ ಷೋಡಶ ಸಂಸ್ಕಾರ ಅಗತ್ಯತೆ ಇದೆ. ಇವುಗಳಿಂದ ವಂಚಿತರ ಆಗಿರ್ತಕ್ಕಂಥವರೇ ಇವತ್ತು ದೇಶದಲ್ಲಿ ಬಹಳಷ್ಟು ಅನರ್ಥಕ್ಕೆ ಕಾರಣ ಆಗಿರೋದು. ಆ ಉದ್ದೇಶದಿಂದ ಈ ಷೋಡಶ ಸಂಸ್ಕಾರಗಳನ್ನ ನಾನು ಹೇಳ್ತಾ ಇದ್ದೀನಿ ವಿನಃ, ಎಲ್ಲರೂ ಕೂಡ ಈಗ ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ನೀವೇ ಹೇಳ್ತೀರಿ ಇವನಿಗೆ ಸಂಸ್ಕಾರ ಇಲ್ಲ ಆದ್ರಿಂದ ಇಂಥ ತಪ್ಪುಗಳನ್ನು ಮಾಡ್ತಿದ್ದಾನೆ. ಷೋಡಶ ಸಂಸ್ಕಾರಗಳು ಅಂದ್ರೆ ಮನುಷ್ಯನನ್ನ ಮಾನವೀಯ ಮೌಲ್ಯದೆಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಒಂದು ಸಾಧನಗಳು. ಅದು ಮಾನಸಿಕ, ಈ ದೈಹಿಕ ವಿಜ್ಞಾನ ಆರೋಗ್ಯಕರವಾಗಿ ದೈಹಿಕ ವಿಜ್ಞಾನ ಇದ್ರೆ ಮಾನಸಿಕವಾಗಿ ನಿಮ್ಮನ್ನ ಒಬ್ಬ ಉತ್ತಮ ಮಾನವನನ್ನಾಗಿ ಪರಿವರ್ತಿಸ್ಲಿಕ್ಕಾಗಿ ಮನೋವಿಜ್ಞಾನವನ್ನ ಇದರೊಳಗೆ ಅಳವಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ಉಪನಯನವನ್ನು ಮಾಡ್ತಾರೆ. ಈ ಉಪನಯನ ಆದ ಮೇಲೆ
ತದನಂತರ ವೇದಾರಂಭ. ವೇದ ಅಂದ್ರೆ ಜ್ಞಾನ ಅಂತಲೇ ಅರ್ಥ. ಜ್ಞಾನವನ್ನು ತಿಳಿಯಲಿಕ್ಕೆ ಅಂದ್ರೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಇವತ್ತು ಈ ಭಾರತ ಪರಂಪರೆಯಲ್ಲಿ ವಿದ್ಯಕ್ಕೂ ಮತ್ತು ಉದ್ಯೋಗಕ್ಕೂ ಇರಲಿಲ್ಲ. ವಿದ್ಯಕ್ಕೂ ಮತ್ತು ಜ್ಞಾನಕ್ಕೂ ನಂಟಿತ್ತು. ಯಾಕೆ ಓದಬೇಕು ಅಂದ್ರೆ ಜ್ಞಾನವನ್ನು ಪಡೆಯಲಿಕ್ಕಾಗಿ ಓದಬೇಕು ಅನ್ನೋದು ಈ ಭಾರತೀಯ ಸಂಸ್ಕಾರಗಳ ಮೂಲ ಉದ್ದೇಶ ಆಗಿತ್ತು. ಇವತ್ತದೇನಾಗಿದೆ ಅಂದ್ರೆ ಪಾಶ್ಚಾತ್ಯರ ಪ್ರಭಾವದಿಂದಾಗಿ ವಿದ್ಯಕ್ಕೆ ಉದ್ಯೋಗಕ್ಕೆ ನಂಟು ಹೆಚ್ಚಾಗಿದೆ. ಇದನ್ನು ಸಂಸ್ಕಾರ ಅಂತ ಹೇಳಕ್ಕಾಗೋದಿಲ್ಲ ನಾನು, ಆದರೆ ಅದು ಉದ್ಯೋಗಕ್ಕಾಗಿ ಮಾಡಿರುವಂತಹದ್ದು. ಇವತ್ತು ಮಕ್ಕಳು ಓದ್ತಾ ಇದ್ದಾರೆ, ಡಾಕ್ಟರ್ ಓದ್ತೇವೆ, ಇಂಜಿನಿಯರಿಂಗ್ ಹೋಗ್ತೇವೆ, ಬೇರೆ ಬೇರೆ ಇದನ್ನೆಲ್ಲ ಟೆಕ್ನಾಲಜಿ ಓದ್ತಿದ್ದೀವಿ ಅಂದ್ರೆ ಅದನ್ನ ಉದ್ಯೋಗಕ್ಕಾಗಿ ಸೀಮಿತ ರೂಪಿಸ್ಕೊಂಡಿದ್ದಾರೆ. ಉದ್ಯೋಗ ಬೇಕು ಬೇಡ ಅಂತ ಅರ್ಥವಲ್ಲ, ಆದರೆ ಇದರ ಜೊತೆಗೆ ವಿದ್ಯಾ ಜ್ಞಾನಕ್ಕಾಗಿಯೂ ಕೂಡ ಆಗಬೇಕು. ನಮ್ಮ ಮಾನವ ಸಂಘಜೀವಿಯಾಗಿ ಬದುಕಬೇಕಾದ್ರೆ, ಆ ಜ್ಞಾನವನ್ನು ಪಡೆಯಬೇಕಾದ್ರೆ ಈ ಸಂಸ್ಕಾರಗಳ ಅಗತ್ಯತೆ ಇದೆ. ಆ ವೇದಾರಂಭದಲ್ಲಿ ಇವತ್ತು ಕೂಡ ಯೂನಿವರ್ಸಿಟಿಗಳಲ್ಲಿ ನಿಜಕ್ಕೂ ಹೇಳಬೇಕು ಅಂದ್ರೆ ಈ ಜ್ಞಾನವನ್ನು ವರ್ಧಿಸ್ಲಿಕ್ಕೆ, ಮನುಷ್ಯತ್ವವನ್ನ, ಮಾನವೀಯ ಮೌಲ್ಯಗಳನ್ನು ಬೋಧಿಸ್ಲಿಕ್ಕೆ ಒಂದು ಸಬ್ಜೆಕ್ಟ್ ಅನ್ನ ಇಟ್ಟರೆ ಖಂಡಿತವಾಗಿಯೂ ಒಳ್ಳೆಯದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಸಂಸ್ಕೃತ ಈ ಒಂದು ವಿಶ್ವವಿದ್ಯಾನಿಲಯ ಕೆಲಸ ಮಾಡ್ತಾ ಇದೆ ಅಂತ ಕೂಡ ನಾನು ಕೇಳಿದ್ದೇನೆ, ಭಾವಿಸಿದ್ದೆ. ಇದಾದ ನಂತರ ಯೌವನಾವಸ್ಥೆಗೆ ಬರತಕ್ಕಂಥ ಸಂಸ್ಕಾರಗಳು, ವಿದ್ಯಾಭ್ಯಾಸ ಮುಗಿಸಿ ಸ್ನಾತಕೋತ್ತರನಾದ ಮೇಲೆ, ಸ್ನಾತಕನಾದ ಮೇಲೆ ವಿದ್ಯಾರ್ಥಿ ಆದವನು ಮನೆಗೆ ಬರುವಂತಹ ಒಂದು ಸಂಸ್ಕಾರ ಇದೆ, ಅದಕ್ಕೆ ಸಮಾವರ್ತನ ಸಂಸ್ಕಾರ ಅಂತ ಕರೀತಾರೆ. ಸುಮ್ಮನೆ ಇವತ್ತು ಆ ಯೂನಿವರ್ಸಿಟಿಗಳಲ್ಲಿ ಏನಾಗ್ಬಿಡದೆ ಅಂತ ಕೇಳಿದ್ರೆ, ಆ ಸಂಸ್ಕಾರ ಸಮಾವರ್ತನ ಸಂಸ್ಕಾರ, ನೀವು ಘಟಿಕೋತ್ಸವ ಅಂತ ಏನು ಮಾಡ್ತಿರಲ್ಲ ಅದು ಸಮಾವರ್ತನ ಸಂಸ್ಕಾರವೇ. ಅದನ್ನ ವಿದ್ಯಾರ್ಥಿ ಆದವನು ಅಲ್ಲಿ ಓದಿ ತನ್ನ ವಿದ್ಯಾಭ್ಯಾಸ ಮಾಡಿಸಿದ ಗುರುಗಳನ್ನ ಮನೆಗೆ ಕರ್ಕೊಂಡು ಬಂದು ಅವರಿಗೆ ಗೌರವಾದಿಗಳನ್ನ ಸೂಚಿಸಿ ಅವರ ಪಾದ ಪೂಜೆ ಮಾಡಿ ಅವರಿಗೆ ಗುರುದಕ್ಷಿಣೆಯನ್ನ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದು ಕಳಿಸ್ಬೇಕಾದ್ದು ಸಮಾವರ್ತನ. ಆ ಗುರುವಾದವನೇ ಮನೆಗೆ ಕರ್ಕೊಂಡು ಬಂದು ಆ ವಿದ್ಯಾರ್ಥಿಯನ್ನ ಬಿಡಬೇಕು. ಈ ಪದ್ಧತಿ ಹಿಂದೆ ಗುರುಕುಲದಲ್ಲಿ ಮಕ್ಕಳನ್ನು ಬಿಡ್ತಿದ್ರು, ಅಲ್ಲಿ ಅನಂತ ವರ್ಷಗಳ ಕಾಲ, 8-10 ವರ್ಷಗಳ ಕಾಲ ಅಲ್ಲಿ ಅಧ್ಯಯನ ಮಾಡ್ತಿದ್ರು, ಮತ್ತೆ ಆ ಬೆಳೆದು ದೊಡ್ಡವರಾಗ್ತಿದ್ರು. ಆ ಗುರುವಾದವನು ಆ ಸಂಸ್ಕಾರವಂತ ವಿದ್ಯಾರ್ಥಿಯನ್ನ ಕರ್ಕೊಂಡು ಬಂದು ಮನೆಗೆ ಬಿಡುವಂತ ಪದ್ಧತಿ ಇತ್ತು ಆ ಸಮಾವರ್ತನ ಸಂಸ್ಕಾರ. ಈಗ ಹಂಗ ಮಾಡಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳೆಲ್ಲ ಈಗ ಆನ್ಲೈನ್ ನಲ್ಲೇ ಓದೋದ್ರಿಂದ, ಮನೆಗೆ ಓದೋದ್ರಿಂದ ಕರ್ಕೊಂಡು ಬಂದು ಬಿಡೋ ಪ್ರಶ್ನೆ ಎಲ್ಲಿಂದ ಬಂತು ಇರಲಿ, ಆದ್ರೆ ಅವನು ಸ್ನಾತಕನಾಗಿದ್ದಾನೆ, ಆ ಪದವೀಧರನಾಗಿದ್ದಾನೆ ಅನ್ನೋ ದೃಷ್ಟಿಕೋನದಲ್ಲಿ ಅಲ್ಲಿಯೇ ಆ ವಿದ್ಯಾರ್ಥಿಯನ್ನ ಗೌರವಿಸಿ ಅವನನ್ನ ಪದವೀಧರ ಅಂತ ಘೋಷಣೆ ಮಾಡಿ ಅವನಿಗೆ ಒಂದು ಪ್ರಶಸ್ತಿ ಪತ್ರವನ್ನ ಕೊಟ್ಟು ಗೌರವಾನ್ವಿತವಾಗಿ ಮನೆಗೆ ಕಳಿಸ್ತಕ್ಕಂತಹ ಪದ್ಧತಿಯನ್ನೇ ನಾವು ಇವತ್ತು ಯೂನಿವರ್ಸಿಟಿಗಳಲ್ಲಿ ರೂಪಿಸಿದರೆ ಅದನ್ನೇ ನಾವು ಸಮಾವರ್ತನ ಸಂಸ್ಕಾರ ಅಂತ ಕರಿತಿದ್ದೀವಿ. ಅಲ್ಲಿಗೆ ಗುರುದಕ್ಷಿಣೆ ಕೊಟ್ಟು ವಿನಯದಿಂದ ಬರಬೇಕಾಗಿತ್ತು. ಈಗ ಹಂಗೇನಿಲ್ಲ, ಗುರುದಕ್ಷಿಣೆ ಕೂಡ ಪ್ರಶ್ನೆಯೇ ಇಲ್ಲ. ಬಹಳಷ್ಟು ಜನ ಗುರುಗಳಾಗಿರ್ತಾರೆ, ಯಾರಿಗೆ ದಕ್ಷಿಣೆ ಕೊಡಬೇಕು ಅನ್ನೋ ಪ್ರಶ್ನೆ ಅವನಿಗೂ ಬರಬಹುದು ಏನೋ. ಒಟ್ಟು ನಾನೇ ವಿದ್ಯಾ ಕಲ್ತಿದ್ದೀನಿ, ಗುರು ವಿದ್ಯಾ ಕಲಿಸಿದ್ದಾನೆ ಅನ್ನೋದಕ್ಕಿಂತ ಆ ಮಗುವಿನಲ್ಲಿ ಒಂದು ರೀತಿಯ ನಾನೇ ಇದನ್ನ ಡಿಗ್ರಿ ಪಡೆದಿದ್ದೇನೋ ಅನ್ನೋ ಹಮ್ಮು ಬೆಳೀತಾ ಇದೆ. ಅದಕ್ಕೋಸ್ಕರವಾಗಿ ಆ ಹಮ್ಮು ದೂರ ಆಗಬೇಕಾದ್ರೆ ಸಮಾವರ್ತನ ಸಂಸ್ಕಾರದ ಅಗತ್ಯತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ನಿಜಕ್ಕೂ ಹೇಳಬೇಕು ಅಂದ್ರೆ ಅವತ್ತಿನ ದಿವಸ ಆತನಿಗೆ ವಿದ್ಯಾಬೋಧನೆ ಮಾಡಿದ ಗುರುಗಳು ಯಾರು ಅನ್ನೋದನ್ನ ಆತನ ಪ್ರಜ್ಞೆಗೆ ತರುವಂತ ಕೆಲಸ ಆಗಬೇಕು. ಅದೇ ನಿಜವಾದ ಸಮಾವರ್ತನ ಸಂಸ್ಕಾರದ ನಿಜ ಅರ್ಥ ಅಂತೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇದಾದ ನಂತರ ವಿವಾಹ, ಮತ್ತೆ ಡಿಗ್ರಿ ಮುಗಿಸಿ ಮನೆ ಬಂದ ಮೇಲೆ ಮತ್ತಿನ್ನೇ ಮಾಡ್ಬೇಕು, ಆ ಹುಡುಗನನ್ನ ಮದುವೆನೇ ಮಾಡ್ಬೇಕಲ್ವಾ, ಆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ. ಅಲ್ಲಿಗೆ ವಿವಾಹ ಸಂಸ್ಕಾರ, ಈ ವಿವಾಹ ಸಂಸ್ಕಾರ ಒಂದು ವಿಶೇಷ ಸಂಸ್ಕಾರ. ಅಷ್ಟೇ ಗರ್ಭಾಧಾನ ಸಂಸ್ಕಾರ ಅಂತ ಹೇಳಿದ್ರಿ ಗುರುಗಳೇ ನೀವು, ವಿವಾಹ ಆಗದೆ ಗರ್ಭಾಧಾನ ಸಂಸ್ಕಾರ ಹೆಂಗೆ? ಇದೊಂದು ಪ್ರಶ್ನೆ ಬರಬಹುದು. ಇದೊಂದು ರೀತಿ ಬೀಜ ವೃಕ್ಷ ನ್ಯಾಯ ಇದ್ದಂತೆ, ಬೀಜ ಮೊದಲೋ ವೃಕ್ಷ ಮೊದಲೋ ಅಂತ ಕೇಳಿದ್ರೆ ಅದು ನ್ಯಾಯಶಾಸ್ತ್ರ, ಅದು ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ವಿವಾಹ ಮೊದಲೋ ಅಥವಾ ಗರ್ಭಾಧಾನ ಮೊದಲು ಅಂತ ಕೇಳಿದ್ರೆ ವಿವಾಹವೇ ಮೊದಲಾಗಬೇಕು, ತದನಂತರ ಗರ್ಭಾಧಾನ ಆಗ್ಬೇಕು ಅನ್ನೋದು ಅಂತಕ್ಕಂಥದ್ದು ನಾವೇ ತಿಳ್ಕೊಳ್ತಕ್ಕಂಥ ವಿಚಾರ. ಈ ವಿವಾಹ ವಿಧಿಯಲ್ಲಿ ಬಹಳಷ್ಟು 8 ದಿವಸಗಟ್ಟಲೆ ಮಾಡ್ತಿದ್ರೆ ಈ ವಿವಾಹ ವಿಧಿಯನ್ನ. ಈ ವಿವಾಹ ಅಂದ್ರೆ ನಿಜವಾದ ಅರ್ಥ ಆನಂದ ಅಂತ, ಒಂದು ವಿಶೇಷವಾದ ಆನಂದಕ್ಕೆ ವಿವಾಹ,
ವಾಹ ಅಂದ್ರೆ ಹರಿಯೋದು ಅಂತ, ವಿಶೇಷವಾಗಿ ಹರಿಯೋದು. ಆ ಈ ವಿವಾಹವನ್ನ ಮಾಡ್ತಕ್ಕಂತ ಪದ್ಧತಿ ಬಹಳ ಅತ್ಯುತ್ತಮವಾದ್ದು. ಇದ್ರಾಗ ಬಹಳ ಪ್ರಮುಖವಾದ ಅಂಗಗಳು ಅಂದ್ರೆ ವಧುವರರ ಮೊಟ್ಟ ಮೊದಲನೆಯದು ವಾನ್ ನಿಶ್ಚಯ ಅಂತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಈ ಒಂದು ಸಂಸ್ಕಾರ ಅತಿ ಉತ್ತಮವಾದ ಸಂಸ್ಕಾರ ಇದು, ಜಗತ್ತಿನಾದ್ಯಂತ ಈಗ ನಡೀಬೇಕಾದ ಸಂಸ್ಕಾರ ಇದು. ಇದರಲ್ಲಿ ಲೋಪವಾಗಿ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ. ಇಲ್ಲಿ ವಾನ್ ನಿಶ್ಚಯ ಅಂದ್ರೆ ಹೆಣ್ಣು ಮತ್ತು ಗಂಡು ವಧು ವರರು ಪರಸ್ಪರ ಒಪ್ಪಿಗೆಯನ್ನ ಸೂಚಿಸಬೇಕು. ಆ ಒಪ್ಪಿಗೆಯನ್ನು ಸೂಚಿಸುವ ಹಿನ್ನೆಲೆಯಲ್ಲಿ ವಧುವಿನ ತಂದೆ ತಾಯಿ ಮತ್ತು ವರನ ತಂದೆ ತಾಯಿ ಇಬ್ಬರೂ ಕೂಡ ಕೂಡಿ ವಧುವರರನ್ನ ವೀಕ್ಷಣೆ ಮಾಡಿ ಪರಸ್ಪರ ನಿಮ್ಮ ಹೆಣ್ಣನ್ನ ನಾವು ತಂದುಕೊಂತೇವೆ ನಮ್ಮ ವರನಿಗೆ ನಮ್ಮ ವಂಶಾಭಿವೃದ್ಧಿಗಾಗಿ ಅಂಥೇಳಿ ವರನ ತಂದೆ ಕೇಳಬೇಕು. ಅದಕ್ಕೆ ವಧುವಿನ ತಂದೆ ತಾಯಿಗಳು ಅಸ್ತು, ವಂಶಾಭಿವೃದ್ಧಿಗಾಗಿ ಒಳ್ಳೆಯ ರೀತಿಯಲ್ಲಿ ನಿಮ್ಮ ವಂಶ ಅಭಿವೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿಯೇ ನಾವು ಕನ್ಯೆಯನ್ನ ನಿಮ್ಮ ಮನೆಗೆ ಕೊಡ್ತೇವೆ ಅಂತಕ್ಕಂತಹದ್ದನ್ನ ಈ ವಾನ್ ನಿಶ್ಚಯ ಅಂದ್ರೆ ಪರಸ್ಪರ ಮಾತುಗಳನ್ನ, ಸಂಬಂಧದ ಮಾತುಗಳನ್ನ ನಿಶ್ಚಯ ಮಾಡ್ಕೋಬೇಕು. ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡಿದಂಗೆ, ಅದು ಮಾತು ಕೊಟ್ಟಂಗೆ ಮಾತಿಗೆ ಬದ್ಧರಾಗಬೇಕು. ಅದಕ್ಕೆ ವಾನ್ ನಿಶ್ಚಯ ಅಂತಕ್ಕಂಥ ಕಾರ್ಯಕ್ರಮವನ್ನ ಮೊಟ್ಟ ಮೊದಲು ಮಾಡಬೇಕು. ಮಾತಿಗೆ ಬದ್ಧರ ಇವತ್ತು ಬಹಳಷ್ಟು ಜನ ತಾಯಿ ತಂದೆಗಳು ಮಾತಿಗೆ ಬದ್ಧರಿಲ್ಲ, ಹಾಗಾಗಿಯೇ ವಿವಾಹ ವಿಚ್ಛೇದನಗಳು ಹೆಚ್ಚಾಗ್ತಾ ಇರೋದು. ಅದಕ್ಕೆ ವಾನ್ ನಿಶ್ಚಯ ಅನ್ನೋದ್ರಲ್ಲಿ ಗುರು ಹಿರಿಯರೆಲ್ಲ ಸೇರ್ಕೊಂಡು ಅದಕ್ಕೊಂದು ಶಾಸ್ತ್ರ ಮಾಡಿದಂಗೆ ಮಾಡಿ ಅಲ್ಲಿ ಪಾರ್ವತಿ ಪರಮೇಶ್ವರ ಮತ್ತು ಆರಾಧ್ಯ ದೈವನ ಕಲಶವನ್ನು ಹೂಡಿ ಪೂಜೆ ಮಾಡಿ ಅಲ್ಲಿ ಕೂತ್ಕೊಂಡು ಪರಸ್ಪರ ಮಾತುಕತೆಗಳನ್ನಾಡಿ ಇಬ್ಬರೂ ಕೂಡ ಸಕ್ಕರೆಯನ್ನು ಹಂಚಿ ತಿಂತಕ್ಕಂಥದ್ದು. ಅಂದ್ರೆ ನಾವಿಬ್ಬರು ಸಿಹಿ ಹಂಚ್ಕೊಂಡಿದ್ದೇವೆ, ನಮ್ಮ ಜೀವನದಲ್ಲಿ ಸಿಹಿ ಬಾಳ್ವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪದ್ಧತಿ. ವಾನ್ ನಿಶ್ಚಯ ಆದ ಮೇಲೆ ವರಾನ್ವೇಷಣೆ, ವರನನ್ನ ಅವ್ರು ನೋಡ್ತಾರೆ, ವಧುವನ್ನು ಇವ್ರು ನೋಡ್ತಾರೆ, ಎರಡು ಕೂಡ ವರಾನ್ವೇಷಣೆ ಆಗ್ತದೆ. ವಧು ಅನ್ವೇಷಣೆ ಅಂತ ಇಲ್ಲ ನಮ್ಮ ಶಾಸ್ತ್ರದಲ್ಲಿ, ವರಾನ್ವೇಷಣೆ ಅಂತ ಇದೆ ನೋಡಿ, ಎಂಥ ಮಜಾ ಇದೆ. ಅನ್ವೇಷಣೆ ಅಂದ್ರೆ ಹುಡುಕಿ ಇಟ್ಕೊಳೋದು, ವರನನ್ನೇ ಹುಡುಕೋದು, ವಧುವನ್ನಲ್ಲ. ನಾವು ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ ಹೋಗಿ ತಿಂದು ವಧು ಹುಡುಕ್ತಾ ಇದ್ದೇವೆ, ಇದು ತಪ್ಪು. ವರಾನ್ವೇಷಣೆ ಅಂತ ಶಾಸ್ತ್ರದಲ್ಲಿದೆ, ವಧು ಅನ್ವೇಷಣೆ ಅಂತ ಇಲ್ಲ. ವರಾನ್ವೇಷಣೆ ಅಂದ್ರೆ ಅವನಲ್ಲಿರೋ ಶ್ರೇಷ್ಠ ಗುಣಗಳು ಇದ್ದಾವೆಯೇ ಆ ವ್ಯಕ್ತಿಯಲ್ಲಿ ಅಂತಕ್ಕಂಥದ್ದನ್ನ ಒಂದು ಜಡ್ಜ್ಮೆಂಟ್ ಮಾಡೋದಕ್ಕೆ ವರಾನ್ವೇಷಣೆ ಅಂತ ಕರೀತಾರೆ. ಅಂತಹ ವರಾನ್ವೇಷಣೆಯು ಕೂಡ ಒಂದು ಶಾಸ್ತ್ರ ಇದು. ಇದು ವೈಜ್ಞಾನಿಕ ಪದ್ಧತಿನೇ. ಯಾಕೆ ಅಂತ ಕೇಳಿದ್ರೆ ಪರಸ್ಪರ ಸಂಬಂಧ ಬೆಳೆಸಬೇಕಾದ್ರೆ ವರಾನ್ವೇಷಣೆ ಇಲ್ಲದೆ ಸುಮ್ಮನೆ ಹುಡುಗ ಏನೋ ಓದಿದ್ದಾನೆ ಅಂತ ಕೊಡೋದು, ಅಥವಾ ದೊಡ್ಡ ನೌಕರಿಯಲ್ಲಿದ್ದಾನೆ ಅಂತ ಕೊಡೋದು, ಶ್ರೀಮಂತ ಅಂತ ಕೊಡೋದು ಅಂತ ಆಗಿಬಿಟ್ರೆ ಜೀವನ ಹದಗೆಟ್ಟು ಹೋಗ್ಬಿಡ್ತದೆ. ಅದಕ್ಕೊಂದು ಸಣ್ಣ ಉಪಕಥೆ ಹೇಳ್ತೀನಿ. ಹಿಂಗೆ ಪ್ರಾಯಕ್ಕೆ ಬಂದ ಹುಡುಗ ಇದ್ದಂತೆ, ಅವರು ಬಹಳಷ್ಟು ಓದಿದ್ದ, ಬಹಳಷ್ಟು ಡಿಗ್ರಿಗಳನ್ನು ಪಡೆದಿದ್ದ, ಎರಡು ಮೂರು ಡಾಕ್ಟರೇಟ್ ಕೂಡ ಆಗಿತ್ತು, ಅಗ್ರಭ ಶ್ರೀಮಂತನಿದ್ದ. ಆತ ಹೆಣ್ಣು ನೋಡ್ಲಿಕ್ಕೆ ಕರ್ಕೊಂಡು ಹೋದ್ರು, ಮದುವೆ ವಯಸ್ಸು ಬಂದಿತ್ತು, ಹೆಣ್ಣು ನೋಡ್ಲಿಕ್ಕೆ ಕರ್ಕೊಂಡು ಹೋದ್ರು. ಹಿರಿಯರೆಲ್ಲ ಸೇರ್ಕೊಂಡು ಹೋದ್ರಲ್ಲ, ಹೆಣ್ಣಿನ ಮನೆಗೆ ಹೋದ್ರು, ಕೂತ್ಕೊಂಡ್ರು, ತೋರಿಸಿದ್ರು. ಈ ಹೆಣ್ಣು ನೋಡ್ಬೇಕಾದ್ರೆ ಚಾ ತಿಂಡಿ ತಂದ್ಕೊಡೋದು, ಉಪ್ಪಿಟ್ಟು ಚಾ ಕಾಫಿ ಎಲ್ಲ ತಂದ್ಕೊಡೋದು, ಹೆಣ್ಣಾದವಳೆ ತಂದ್ಕೊಡ್ತಾಳೆ. ಆವಾಗ ಈ ಪಕ್ಕದ ಕೂತಿದ್ದರು ಹುಡುಗನನ್ನ ಪ್ರಚೋದಿಸಿ, ನೋಡಿದ ಆ ಹುಡುಗಿ ನೋಡಿದ ಇವಳೇ ಹುಡುಗಿ ಅಂತ ಹಿಂಗೆ ಹೇಳೋದು ಅಂತ ಹಿಂಗ್ ಪದ್ಧತಿ ನಿಮ್ಮಲ್ಲೆಲ್ಲ ಇದ್ದಾವಲ್ಲ. ಹಂಗೆ ನೋಡ್ತಾ ಇದ್ರು, ನೋಡ್ತಾ ಇರ್ಬೇಕಾದ್ರೆ ಆ ಹುಡುಗ ಸುಮ್ಮನೆ ಕೂತಿದ್ದ, ಬಹಳ ಓದಿದ್ದ. ಸರಿ, ನಿಮ್ಮ ಹುಡುಗ ಏನ್ ಓದಿದನ್ರಿ? ಹಿಂಗೆಲ್ಲ ಓದಿದ್ದಾನೆ, ಬಹಳ ದೊಡ್ಡ ಡಿಗ್ರಿ ತಗೊಂಡದ್ದಾನೆ. ಏನೇನಿದೆ? ನಮಗೊಂದು 100-150 ಎಕರೆ ಜಮೀನಿದೆ, ಮನೆಯಾಗೆಲ್ಲ ವ್ಯವಸ್ಥೆ ಇದೆ, ದೊಡ್ಡ ಮನೆ ಇದೆ. ಏನಾನು ಒಬ್ಬನೇ ಮಗ ಅನ್ರಿ? ಓಹೋ, ಹಿಂಗೆಲ್ಲ ಇದ್ಮೇಲೆ ಅವ್ನು ಬಹಳ ದೊಡ್ಡ ವ್ಯಕ್ತಿನೇ ಅಂತ ಅವರು ಪಾಪ ಹೆಣ್ಣಿನ ಕಡೆಯವರು ಹಾಗೆ ತಿಳ್ಕೊಂಡ್ರು. ಅವನು ಒಂದ್ ರೀತಿ ಗಂಭೀರವಾಗಿ ಕುಳಿತಿದ್ದ, ಅವನು ಯಾವುದಕ್ಕೂ ಪ್ರತಿಸ್ಪರ್ಧೆ ಮಾಡ್ತಾನೆ ಇರಲಿಲ್ಲ. ಆವಾಗ ನಿಮ್ಮ ಹುಡುಗ ಏನ್ ಹೇಳಿದ್ರು ಒಂದ್ ರೀತಿ ಸುಮ್ಮನೆ ಇರ್ತಾನಲ್ಲ, ಅವನಿಗೇನು ಒಪ್ಪಿಗೆ ಆತೋ ಇಲ್ವೋ ಅಂತ ಹೆಣ್ಣಿನ ಕಡೆಯವರು ಒಂದ್ ರೀತಿ ಕೇಳಿದ್ರು. ಆವಾಗ ಗಂಡಿನ ಕಡೆಯವ್ರು ಹೇಳಿದ್ರಂತೆ, ಇಲ್ಲ ರೀ, ಆ ಹುಡುಗನ ಸ್ವಭಾವವೇ ಹಾಗೆ, ತುಂಬಾ ಗಂಭೀರವಾಗಿರ್ತಾನೆ, ಒಂದೆರಡರಲ್ಲಿ ಸ್ವಭಾವ ಹಾಗೇನೆ, ಅವನು ಇನ್ನೇನಿಲ್ಲ, ಬಹಳ ವಿದ್ಯಾವಂತ ಇದ್ದಾನೆ, ಬಹಳ ಆಗರ್ಭ ಶ್ರೀಮಂತ ಇದ್ದಾನೆ ಅಂತ ಹೇಳಿದ್ರು ಗಂಡಿನ ಕಡೆಯವರು. ಹೆಣ್ಣಿನ ಕಡೆಯವರು ವರಾನ್ವೇಷಣೆ ಮಾಡ್ಲೇ ಇಲ್ಲ, ಅವ್ರ ಅನ್ವೇಷಣೆ ಮಾಡಿದ್ದೇನು ಅಂದ್ರೆ ಅವನು ಓದಿದ್ದ, ಶ್ರೀಮಂತ ಇದ್ದ, ಇಷ್ಟೇ ಅನ್ವೇಷಣೆ ಮಾಡಿದ್ರು ಅವರು. ವರಾನ್ವೇಷಣೆ ಅಂದ್ರೆ ಕ್ಲೀನ್ ಆಗಿ ಹುಡುಕ್ಬೇಕು ಆ ವರನನ್ನ, ವರನ ಅಂದ್ರೆ ಶ್ರೇಷ್ಠವಾದ ಗುಣಗಳನ್ನ ವ್ಯಕ್ತಿಯಲ್ಲಿ ಹುಡುಕೋದು ವರಾನ್ವೇಷಣೆ, ಅದು ನಿಜವಾದ ವಿಜ್ಞಾನ. ಇಲ್ಲಿ ಏನ್ ಮಾಡಿದ್ರು, ಅವನು ಹೇಳಿದಾಗ
ಇಷ್ಟೆಲ್ಲ ಹೇಳಿದಾಗೆ ಏನೋ ಪರವಾಗಿಲ್ಲ ಇರಲಿ ಬಿಡು, ಇಷ್ಟೊಂದು ದೊಡ್ಡ ಶ್ರೀಮಂತ ಇದ್ದಾನೆ, ವಿದ್ಯಾವಂತ ಇದ್ದಾನೆ, ಆಯ್ತು ನಾವು ಹೆಣ್ಣು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಆಯ್ತು, ಮದುವೆನೂ ಮಾಡಿದ್ವಿ. ಆಯ್ತು, ಮದುವೆ ಆದ ಮೇಲೆ ವಿಶೇಷ ಊಟ ಉಪಚಾರ ಇಟ್ಕೊಂಡಿರ್ತಾರಲ್ಲ, ಆವಾಗ ಯಾರೋ ಒಬ್ರು ವಯಸ್ಸಾದವರು, ಇಲ್ಲ ರೀ ನಿಮ್ಮ ಹುಡುಗ ಒಂದೆರಡು ಸ್ವಭಾವ ಅಂದ್ರಲ್ಲ, ಇದೇನ ಎರಡು ಸ್ವಭಾವ ಅಂತ ಒತ್ತಾಯ ಮಾಡಿ ಕೇಳಿದ್ರು ಕುತೂಹಲದಿಂದ. ಏನಾದ್ರು ಕುಡಿತಾನೇನು? ಇಲ್ಲ ರೀ ಅವ್ನು ಕುಡಿಯಲ್ಲ. ಏನಾದ್ರು ಜೂಜು ಗೀಜು ಆಡ್ತಾನೇನು? ಖಂಡಿತ ಇಲ್ಲ ರೀ, ಅವ್ನು ಬಹಳ ದೊಡ್ಡ ಮನುಷ್ಯ, ಹಂಗೆಲ್ಲ ಮಾಡೋದಿಲ್ಲ ಅಂತ ಇವರೆಲ್ಲ ಹೇಳಿದ್ರು. ಹಾಗಾದ್ರೆ ಅವ್ ಏನೆರಡು ಅಂತ ಒತ್ತಾಯ ಮಾಡಿ ಕೇಳಿದ್ರಂತೆ. ಅವನಿಗೆ ಏನಿಲ್ಲ, ಒಂದು ಸ್ವಂತ ಬುದ್ಧಿ ಇಲ್ಲ, ಇನ್ನೊಂದು ಹೇಳಿದಾರ ಮಾತು ಕೇಳೋದಿಲ್ಲ, ಇದೆರಡೇ ಇರೋದು, ಇನ್ನೆಲ್ಲದ್ರಾಗೂ ಚಲೋ ಇದ್ದಾನೆ ಅಂತ ಹೇಳಿದ್ರಂತೆ. ಹಂಗೆ ವರಾನ್ವೇಷಣೆ ಅಂದ್ರೆ ವರನನ್ನ ಯೋಗ್ಯವಾಗಿ ಹುಡುಕುವಂತಹ ಪದ್ಧತಿಯನ್ನ ವರಾನ್ವೇಷಣೆ ಅಂತ ಕರೀತಾರೆ. ವಿವಾಹದಲ್ಲಿ ಇದು ಬಹಳ ಮುಖ್ಯ. ಈ ಒಂದು ಸಂಸ್ಕಾರವನ್ನು ಬಿಟ್ಟು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಕೇಳಿ ಇವತ್ತು ಇಂಟರ್ನೆಟ್ನಾಗ ನೋಡಿ ವರಾನ್ವೇಷಣೆ ಮಾಡ್ಕೊಂತ ಇದ್ದೀವಿ ನಾವು. ಅದಕ್ಕೆ ಸಂಸ್ಕಾರ ಬೇಕು ಅನ್ನೋದು. ಅದಕ್ಕೋಸ್ಕರವಾಗಿ ವರಾನ್ವೇಷಣೆ ಆದ್ಮೇಲೆ ವಿವಾಹ ಮಾಡ್ತಾರೆ. ವಿವಾಹದ ದಿವಸ ವಿಶೇಷವಾಗಿ ಕಾಂಡಪಟ ಹಿಡಿದು ವಧುವರರ ತಲೆಯ ಮೇಲೆ ಗುಡಜೀರಿಕೆಗಳನ್ನು ಹಾಕಿ ಧಾರೆ ಎರೆದು ಕೊಡ್ತಾರೆ. ಇದೊಂದು ಪದ್ಧತಿ. ಈ ಜೀರಿಗೆಯನ್ನ ಯಾಕೆ ಹಾಕ್ತಾರೆ ಈ ತಲೆ ಮೇಲೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಇದಕ್ಕೆ ಈ ವಿಜ್ಞಾನಿ ತಂಡದ ವಿದ್ಯಾರ್ಥಿಗಳು ಇದನ್ನು ಒಂದು ರಿಸರ್ಚ್ ಮಾಡಿದ್ದಾರೆ. ಜೀರಿಗೆಯಲ್ಲಿ ಒಂದು ಅತ್ಯುತ್ತಮವಾದ ಅಂಶ ಇದೆ. ಜೀರಿಗೆ ಮತ್ತು ಬೆಲ್ಲವನ್ನ ತಲೆಯ ಮೇಲೆ ಕಟ್ಟುವುದರಿಂದ, ತಲೆಯ ಮೇಲೆ ಹಾಕುವುದರಿಂದ ಪಿತ್ತದ ವಿಕೋಪ ಕಡಿಮೆ ಆಗುತ್ತೆ. ಈಗಲೂ ಕೂಡ ಆಯುರ್ವೇದದಲ್ಲಿ ನಾವು ಕೂಡ ಹೇಳೋದೇನು ಅಂದ್ರೆ, ನಿಮಗೆ ಪಿತ್ತದ ವಿಕೋಪ ಏನಾದ್ರು ಹೆಚ್ಚಾಗಿದ್ರೆ ಜೀರಿಗೆಯನ್ನ ಬೆಲ್ಲವನ್ನು ಹಾಕಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಜೀರಿಗೆ ಕಷಾಯ ಮಾಡಿ ಕುಡಿದ್ರೆ ಖಂಡಿತವಾಗಿ ಪಿತ್ತದ ವೈಪರೀತ್ಯ ಕಡಿಮೆ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ಜೀರಿಗೆ ಮತ್ತು ಬೆಲ್ಲವನ್ನ ಕಟ್ಟಾಯ್ತಾ, ಜೀರಿಗೆ ಮತ್ತು ಬೆಲ್ಲವನ್ನ ತಲೆಯ ಮೇಲೆ ಹಾಕಿ ವಧುವರರನ್ನ ವಿವಾಹ ಮಾಡತಕ್ಕಂತಹ ಪದ್ಧತಿ ನಡೀತದೆ. ವಿವಾಹದಲ್ಲಿ ಇದು ಒಂದು ಕೂಡ ಪದ್ಧತಿನೇ, ಸಂಸ್ಕಾರವೇ. ಇಲ್ಲಿ ಈ ಜೀರಿಗೆ ಮತ್ತು ಬೆಲ್ಲ ಇವುಗಳನ್ನ ವಿವಾಹದಲ್ಲಿ ಉಪಯೋಗಿಸೋ ಪದ್ಧತಿ. ನಮ್ಮಲ್ಲಿ ಈ ಜಾನಪದ ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಒಂದು ಬೆಳೆ ಜಾನಪದ ಗೀತೆಯಲ್ಲಿ ಮೊಟ್ಟ ಮೊದಲನೆಯ ಜನಪದ ಗೀತೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆವಂಥ ಭೂತಾಯಿನ ಎದ್ದೊಂದು ಬೆಳಿಗ್ಗೆ ನೆನೆದೇನಾ ಅಂತ ಜನಪದರು ಹೇಳ್ತಾರೆ. ಎಳ್ಳು ಮತ್ತು ಜೀರಿಗೆಯನ್ನ ಭೂಮಿಯ ಒಂದು ನೆನೆಸ್ಲಿಕ್ಕೋಸ್ಕರವಾಗಿ ಈ ಜನಪದರು ಹಾಡಿದ್ದಾರೆ. ಎಳ್ಳು ಅಂಜದಲ್ಲಿ ನಾವು ಉಪಯೋಗಿಸ್ತೇವೆ ತಿಲ ಅಂಜಲಿಯನ್ನು ಕೊಡ್ಲಿಕ್ಕೆ, ತಿಲ ತರ್ಪಣವನ್ನು ಕೊಡ್ಲಿಕ್ಕೆ. ಜೀರಿಗೆಯನ್ನ ವಿವಾಹ ಸಂದರ್ಭದಲ್ಲಿ ಉಪಯೋಗಿಸ್ತೇವೆ. ಆ ಭೂಮಿಗೆ ಈ ಎಳ್ಳು ಮತ್ತು ಜೀರಿಗೆಗಳನ್ನು ಬೆಳೆಯುವಂತಹ ಶಕ್ತಿ ಇರೋದು ಭೂಮಿ ಅಂತೇಳಿ ಭೂಮಿಯನ್ನು ಸ್ತೋತ್ರ ಮಾಡಿದ್ದಾರೆ ಜನಪದರು. ಜೀರಿಗೆ ಅತ್ಯುತ್ತಮವಾದ್ದು, ವೈಜ್ಞಾನಿಕವಾಗಿ ಮಾತ್ರ ಅದು ಪಿತ್ತ ಶಮನಕಾರಿ. ಆ ದೃಷ್ಟಿಕೋನದಲ್ಲಿಯೂ ಕೂಡ ಆ ಸಂದರ್ಭದಲ್ಲಿ ಆಹ್ಲಾದ ಉಂಟಾಗಲಿಕ್ಕೋಸ್ಕರವಾಗಿ ಗುಡ ಜೀರಿಗೆಗಳನ್ನ ಅಲ್ಲಿ ತಳಿತಾರೆ. ಅದಾದ ನಂತರ ಸಂಬಂಧ ಮಾಲಿಕೆ ಅಂತ ಮಾಡ್ತಾರೆ. ಸಂಬಂಧಾತಿಶಯಂ ವಿರಚಯ ತ್ಯಾಗಾಂಗ ಯೋಗಾಂಗಗಾಹ. ಅಲ್ಲಿ ವಧುವಾದವಳು ವರನಿಗೆ ಪುಷ್ಪಹಾರವನ್ನ ಹಾಕುವ ಉದ್ದೇಶ ಏನು ಅಂತ ಕೇಳಿದ್ರೆ, ಸಂಬಂಧಾತಿಶಯಂ, ಈ ಪುಷ್ಪ ಮಾಲಿಕೆಯೊಂದಿಗೆ ನಿನ್ನ ಅತಿಶಯವಾದ ಸಂಬಂಧವನ್ನ ನಾನು ಬೆಳೆಸುತ್ತಿದ್ದೇನೆ. ಇದನ್ನ ಯಾತಕ್ಕಾಗಿ? ತ್ಯಾಗಾಂಗ ಯೋಗಾಂಗ ಸದ್ಭೋಗಾಂಗ. ಅವಳೇ ಅಲ್ಲಿಯೇ ಒಂದು ಮಾತು ಹೇಳಿ ಇರ್ತಾಳೆ, ಇದು ತ್ಯಾಗಾಂಗ, ನನ್ನ ತಂದೆ ತಾಯಿಗಳು ತ್ಯಾಗ ಮಾಡಿ ನಿನಗೆ ಕೊಡ್ತಾ ಇದ್ದಾರೆ, ನಾನು ತ್ಯಾಗದ ರೂಪದಲ್ಲಿಯೇ ನಿನಗೆ ಅರ್ಪಿಸ್ಕೊಂತ ಇದ್ದೇನೆ. ಯೋಗಾಂಗ, ಇದು ಯಾವುದೋ ಅಂಗ ಅಂತ ತಿಳ್ಕೊಬೇಡ, ಇದು ಯೋಗದ ಅಂಗ, ಯೋಗದ ಶರೀರ. ಸದ್ಭೋಗಾಂಗ, ಇದನ್ನ ದುರ್ಭೋಗ ಮಾಡುವಂತಿಲ್ಲ, ನೀನು ಸದ್ಭೋಗ ಮಾಡ್ಕೋಬೇಕು, ಸದುಪಯೋಗ ಮಾಡ್ಕೋಬೇಕು ಅನ್ನುವ ಒಂದು ನಿಖರವಾದ ಮಾತಿನೊಂದಿಗೆ ಆ ಪುಷ್ಪ ಮಾಲಿಕೆಯನ್ನ ಆ ವರನ ಕೊರಳಿಗೆ ವಧು ಹಾಕ್ತಾಳೆ. ವರನಾದರೂ ಕೂಡ ಅದೇ ಮಾತಿನೊಂದಿಗೆ ಉತ್ತಮವಾದ ಸಂಬಂಧವನ್ನ ನಾನು ನಿನ್ನೊಡನೆ ಇಟ್ಕೊಂತೀನಿ ಅಂತ ಹೇಳಿ ವಧುವಿಗೆ ಹಾಕ್ತಾರೆ. ಅದಕ್ಕೆ ಸಂಬಂಧ ಮಾಲಿಕೆ ಅಂತ ಆ ಪುಷ್ಪಾಹಾರವನ್ನು ಹಾಕುವ ಪದ್ಧತಿಯನ್ನ ಈ ಸಂಸ್ಕಾರದಲ್ಲಿ ರೂಢಿಸಿದ್ದಾರೆ. ಇದಾದ ನಂತರ ಮಾಂಗಲ್ಯವನ್ನ ಧಾರಣೆ ಮಾಡ್ತಾರೆ. ಈ ಮಾಂಗಲ್ಯ ಧಾರಣೆಯಲ್ಲಿ ಬಹಳಷ್ಟು ಜನ ಇವತ್ತು ವಿರೋಧಗಳು ಉಂಟು, ಆದರೆ ಸಂಸ್ಕಾರದಲ್ಲಿ ಇರುವುದನ್ನು ನಾನು ಹೇಳ್ತಿದ್ದೇನೆ. ಅವರವರ ಚಿಂತನೆ ಅವರವರಿಗೆ ಬಿಟ್ಟದ್ದು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ತ್ವ ಜೀವ ಶರದಾಂ ಶತಾಂ. ಈ ಮಾಂಗಲ್ಯವು
ತಂತು, ಈ ಮಾಂಗಲ್ಯದ ತಂತು ಅಂದ್ರೆ ಸೂತ್ರ, ಈ ಮಾಂಗಲ್ಯ ಸೂತ್ರ ನಾನೇ ಆಗಿದ್ದೇನೆ. ಮಮ ಜೀವನ ಹೇತುನ, ಇದು ಬೇರೆ ಕಾರಣದಿಂದ ಕಟ್ತಿಲ್ಲ, ಇದು ನನ್ನ ಜೀವನ. ಕಂಠೇ ಬದ್ನಾಮಿ ಸುಭಗೆ, ನಿನ್ನ ಕಂಠದಲ್ಲಿ, ಸುಭಗೆ ಅಂದ್ರೆ ಹೇ ಸುಂದರಿಯೇ, ಕಂಠೇ ಬದ್ನಾಮಿ ನಿನ್ನ ಕಂಠದಲ್ಲಿ ಕಟ್ಟುತ್ತಿದ್ದೇನೆ. ತ್ವಂ ಜೀವ ಶರದಾಂ ಶತಂ, ಇದು ನನ್ನ ಜೀವವೆಂದು ಯಾವಾಗಲೂ ಕೂಡ ಕಾಪಾಡಿಕೋ ಅಂತಕ್ಕಂಥ ಮಾತನ್ನ ಹೇಳಿ ಕಟ್ತಾನೆ. ಇಲ್ಲಿ ಅದರ ಅರ್ಥ ಏನು ಅಂದ್ರೆ ಪರಸ್ಪರ ಜೀವ ಸಂಬಂಧ ಅದು. ಅಲ್ಲಿ ಒಂದು ಹೆಣ್ಣು ಪುರುಷನ ಅಧೀನ ಅಂತ ಅರ್ಥ ಆ ಮಂತ್ರ ಹೇಳೋದೇ ಇಲ್ಲ. ನನ್ನ ಇಡೀ ಸಮಗ್ರ ಜೀವನವನ್ನೇ ನಿನ್ನ ಕೊರಳಿಗೆ ಹಾಕಿದ್ದೇನೆ ಅಂದ್ರೆ ನಿನಗೆ ಜವಾಬ್ದಾರಿ ವಹಿಸಿದ್ದೇನೆ ಅಂತ ಅದ ಅರ್ಥ. ಇಂತಹ ಒಂದು ಶ್ರೇಷ್ಠವಾದ ಸಂಬಂಧವನ್ನ ರೂಪಿಸ್ಲಿಕ್ಕೋಸ್ಕರವಾಗಿ ಆ ಮಾಂಗಲ್ಯವನ್ನ ಧಾರಣೆ ಮಾಡ್ತಾರೆ. ಅದನ್ನು ಬಹಳಷ್ಟು ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಸ್ತ್ರೀಯರ ಅಧೀನಕ್ಕಾಗಿ ಕಟ್ಟುವಂತಹದ್ದು ಅಂತ. ಬಹಳ ತಪ್ಪು ತಿಳುವಳಿಕೆ ಅದು. ಹಂಗಲ್ಲ, ಈ ಪುರುಷನಾದವನು ಸಣ್ಣ ಸಮಗ್ರ ಜೀವನವನ್ನ ಅವಳಿಗೆ ಜವಾಬ್ದಾರಿಯ ವರಿಸಿದ ಸಾಂಕೇತಿಕವಾಗಿ ಆ ಮಾಂಗಲ್ಯವನ್ನ ಹಾಕ್ತಾರೆ. ಈಗಾಗಲೇ ಬಹಳಷ್ಟು ಸಮಯ ಆಗ್ತಾ ಬಂತು. ಸಂಸ್ಕಾರ ದೊಡ್ಡ ಸಬ್ಜೆಕ್ಟ್ ಅನ್ನ ನೀವು ಕೇಳಿದಿರಿ, ಇದ್ರ ಬಗ್ಗೆ ಒಂದೊಂದು ವೈಜ್ಞಾನಿಕ ವಿಶ್ಲೇಷಣೆ ಮಾಡ್ಬೇಕು ಅಂದ್ರೆ ಬಹಳಷ್ಟು ಸಮಯ ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಸಂಕ್ಷಿಪ್ತವಾಗಿ ನಾನು ಮುಗಿಸ್ತಾ ಇದ್ದೇನೆ. ಈ ಹೆಣ್ಣು ಮಕ್ಕಳಲ್ಲಿ ಆಳ್ಮಿ ಶಕ್ತಿ ಇರ್ತದೆ. ನಾನು ಹೆಣ್ಣು ಮಕ್ಕಳಿಗಾಗಿ ಬುದ್ಧಿ ಹೇಳ್ತಿಲ್ಲ, ಆ ಎಲ್ಲ ತಾಯಂದಿರೂ ಕೂಡ, ಆ ತಾಯಂದಿರ ಸಹನಾಶೀಲತೂವೇ ನಿಜವಾಗಿಯೂ ನಮ್ಮ ಭವ್ಯ ಭಾರತ, ಸುಂದರ ಭಾರತ. ಭಾರತ ಸುಂದರವಾಗಬೇಕಾದ್ರೆ ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂಥ, ಆ ನನ್ನ ತಾಯಂದಿರಲ್ಲಿ ಇರ್ತಕ್ಕಂಥ ಸಹನಾಶೀಲತೂವೇ ಇದಕ್ಕೆ ಈ ದೇಶದ ಧರ್ಮ ಮತ್ತು ಸಂಸ್ಕೃತಿ ಅನ್ನೋದನ್ನ ಕೊನೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕವಿ ಹೇಳ್ತಾನೆ, ಕಾಲುಂಗುರ ಸುತ್ತು, ಹೆಣ್ಣಿನಲ್ಲಿ ಇರ್ತಕ್ಕಂಥ ಒಡವೆಗಳನ್ನ ವರ್ಣನೆ ಮಾಡುವ ವೈಜ್ಞಾನಿಕವಾಗಿ ಮಾಡ್ಬೇಕ್ರಿ, ಬಹಳ ಚಂದ ಇರ್ತದೆ. ಕಾಲುಂಗುರ ಸುತ್ತು, ಕಾಲಿಗೆ ಬೆಳ್ಳಿಯ ಉಂಗುರವನ್ನ ತೊಡಸ್ತಾರೆ, ಯಾಕೆ ಎರಡನೇ ಬೆರಳಿನಲ್ಲಿ ಅದ್ ಯಾಕೆ ತೊಡಸ್ತಾರೆ ಅಂತ ಕೇಳಿದ್ರೆ, ಉಷ್ಣತೆಯ ಸಾಂದ್ರತೆ ಹೆಚ್ಚಾಗದೇ ಇರಲಿ ಹೆಣ್ಣಿಗೆ ಅನ್ನೋ ದೃಷ್ಟಿಯಿಂದ, ಅವಳು ಆರೋಗ್ಯ ದೃಷ್ಟಿಯಿಂದ ಅದನ್ನ ತೊಡಸ್ತಾನೆ ವರ. ಅದು ವೈಜ್ಞಾನಿಕ ಸತ್ಯ. ಇನ್ನೊಂದು, ಕಾಲುಂಗುರ ಸುತ್ತು, ಕಾಲ್ ಕಡಗ ಸುತ್ತು, ಸುತ್ತು ಅಂದ್ರೆ ದುಂಡಗಿರುವಂತಹದ್ದು ಅಂತ. ನೂಪುರ ಸುತ್ತು, ಒಡ್ಯಾಣ ಸುತ್ತು, ಸೊಂಟ ಪಟ್ಟಿ ಅಂತ ಹಾಕೋರು, ಹಿಂದೆಲ್ಲ ಸೊಂಟ ಪಟ್ಟಿ ಅಂತ ಹಾಕೋರು, ಯಾಕೆಂದ್ರೆ ಹೆಣ್ಣು ಮಕ್ಕಳು ಹೆರಿಗೆ ಆದಾಗ ನಡುವಿನ ನರಗಳ ದೌರ್ಬಲ್ಯತೆ ಬರುತ್ತೆ, ಅದು ಪಟ್ಟಿ ಹಾಕಿ ಇಟ್ಟಿದ್ರೆ ಆ ದೌರ್ಬಲ್ಯತೆ ಬರದೇ ಇರಲಿ ಅನ್ನೋ ದೃಷ್ಟಿಯಿಂದ ಬೆಳ್ಳಿ ಪಟ್ಟಿ ಅಂತ ಹಾಕೋರು. ಒಡ್ಯಾಣ ಸುತ್ತು, ನೂಪುರ ಸುತ್ತು, ಕೊರಳಳಿಹ ಕಟ್ಟಾಣಿ ಕರಿಮಣಿ ಸರ ಸುತ್ತು, ಕರಿಮಣಿಯು ಸುತ್ತು, ಆ ಮಣಿಸರದಲ್ಲಿರುವ ಹವಳ ಸುತ್ತು, ಮುತ್ತು ಸುತ್ತು, ಅದರೊಳಗಿರುವ ತಾಳಿಯೂ ಸುತ್ತು, ಹಣೆಯೊಳಿಹ ಕುಂಕುಮದ ಬಟ್ಟು ಕೂಡ ಸುತ್ತು, ನತ್ತು ಸುತ್ತು, ಹಿಂಗೆ ಸ್ತ್ರೀಯಲ್ಲಿ ಧರಿಸಿರ್ತಕ್ಕಂತ ಕರ್ಣಕುಂಡಲ ಸುತ್ತು, ಅಂಗಾಲಿನಿಂದ ಹಿಡಿದು ಮಸ್ತಕಾಗ್ರದವರೆಗೆ ಹಾಕಿರ್ತಕ್ಕಂತ ಸ್ತ್ರೀಯರ ಆಭರಣಗಳೆಲ್ಲವೂ ಕೂಡ ಸುತ್ತು ಅಂದ್ರೆ ದುಂಡಾಗಿದ್ದಾವೆ ಅಂತ ಅರ್ಥ. ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅಂದ್ರೆ ಇವೆಲ್ಲವೂ ಪೂರ್ಣತ್ವದ ಸಾಂಕೇತಿಕ. ಸುತ್ತು ಅಂದ್ರೆ ನೀವು ಮತ್ತೆ ಬೇರೆ ಅರ್ಥ ಅಲ್ಲ ಅದು. ಆದ್ರೆ ಸುತ್ತು ಸುತ್ತು ಜೀವನದಲ್ಲಿ ಬಿಡಬೇಡ ಬೇಸತ್ತು, ಇದೇ ಪೂರ್ಣತ್ವದ ಗೊತ್ತು ಅಂತಕ್ಕಂಥ ಗುರುಸಿದ್ಧದೇವ ಅಂತಕ್ಕಂಥ ಒಬ್ಬ ಕವಿ ಹೇಳ್ತಾರೆ. ಆದ್ರಿಂದ ಆ ತಾಯಂದಿರು ಬೇಸತ್ತು ಯಾವತ್ತೂ ನಮ್ಮನ್ನ ಕೈಬಿಟ್ಟಿಲ್ಲ. ತಾಯಿಯಾಗಿ, ಹೆಂಡತಿಯಾಗಿ, ಏನೆಲ್ಲ ಆಗಿ, ಮಗಳಾಗಿ, ಎಲ್ಲವೂ ಆಗಿ ಈ ಭಾರತವನ್ನ, ನಮ್ಮ ಜೀವನವನ್ನ ಸಂರಕ್ಷಣೆ ಮಾಡಿರುವುದೇ ಹೆಣ್ಣು. ಅಂತ ಹೆಣ್ಣನ್ನ ಪರಿಗ್ರಹಣ ಮಾಡ್ಬೇಕಾದ್ರೆ, ಪಾಣಿಗ್ರಹಣ ಮಾಡ್ಬೇಕಾದ್ರೆ ಅಷ್ಟು ಸುಲಭವಾದ ವಿಷಯ ಅಲ್ಲ. ಅದಕ್ಕೊಂದು ವಿಶಿಷ್ಟ ಸಂಸ್ಕಾರ ಇದೆ. ಆ ವಿಶಿಷ್ಟ ಸಂಸ್ಕಾರವನ್ನೇ ವಿವಾಹ ಸಂಸ್ಕಾರ ಅಂತ ಕರೀತಾರೆ. ಆ ವಿವಾಹ ಸಂಸ್ಕಾರದ ನಂತರದಲ್ಲಿ ಸಂಸ್ಕಾರಗಳೇ ವಾನಪ್ರಸ್ಥ ಸನ್ಯಾಸ ಸಂಸ್ಕಾರಗಳು. ವಾನಪ್ರಸ್ಥ ಅಂದ್ರೆ ಮಗನಿಗೂ ಮಕ್ಕಳಾದ ಮೇಲೆ ವಾನಪ್ರಸ್ಥಕ್ಕೆ ಹೋಗೋದು, ಆಮೇಲೆ ಸನ್ಯಾಸ ಸ್ವೀಕಾರ ಮಾಡು. ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಮುಕ್ತಿ ಆಗ್ತದೆ. ಸನ್ಯಾಸ ಅಂದ್ರೆ ಅರ್ಥ ಏನು ಅಂದ್ರೆ ತನ್ನದಾದದ್ದೆಲ್ಲವನ್ನೂ ತ್ಯಜಿಸಿ, ಹಂಗಂತ ತನ್ನ ತನವನ್ನ ತ್ಯಜಿಸೋದು ಅಂತ ಅರ್ಥ ಅಲ್ಲ. ನಾನು ಅಂತಕ್ಕಂಥ ಮಮಕಾರವನ್ನ ತ್ಯಜಿಸಿ ಸಮ್ಯಕ್ ನ್ಯಾಸ ಅಂದ್ರೆ ಈ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ಇಡಲಿಕ್ಕೆ ಬೇಕಾಗಿರುವ ವ್ಯವಸ್ಥತೆ ಏನೋ ಅದನ್ನ ರೂಢಿಸಿಕೊಳ್ಳುವುದು ಅಂದ್ರೆ ಸಮಾಜ ಕಾರ್ಯ ನಿರತನಾಗುವುದು ಸನ್ಯಾಸಿಯ ಕೆಲಸ. ಸನ್ಯಾಸಿ ಅಂದ್ರೆ ಎಲ್ಲೋ ಕಾಡ್ನಾಗಿರೋನು ಎಲ್ಲವನ್ನು ಬಿಟ್ಕೊಟ್ಟು ಕಾಡ್ನಾಗಿರೋನು ಸನ್ಯಾಸಿ ಅಂತ ಅರ್ಥ ಅಲ್ಲ. ಸನ್ಯಾಸ ಸನ್ಯಾಸ, ನ್ಯಾಸ ಅಂದ್ರೆ ಇಡುವಂತ ಅರ್ಥ. ಈ ವ್ಯವಸ್ಥತೆಯನ್ನ ಸರಿಯಾಗಿ ಇಡುವಂತಹ ಕೆಲಸವನ್ನ ಹಿರಿಯವರಾದವರು ಮಾಡಬೇಕು, ಅದರ ಅರ್ಥವೇ ಸನ್ಯಾಸ. ಆ ದೃಷ್ಟಿಯಲ್ಲಿ ಸನ್ಯಾಸ ಅಂತಕ್ಕಂಥ ಸಂಸ್ಕಾರವನ್ನು ಕೂಡ ಅಲ್ಲಿ ರೂಢಿಸಲಾಗ್ತದೆ.
ಇಂತಹ 16 ಸಂಸ್ಕಾರಗಳನ್ನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೇಳಿದ್ದಾರೆ. ನೀವು ಕೊಟ್ಟಿರೋದು ಒಂದೊಂದು ಕೂಡ ಒಂದೊಂದು ವಿಶೇಷವಾದ, ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ಒಂದೊಂದನ್ನೇ ಒಂದೊಂದು ಸಬ್ಜೆಕ್ಟ್ ಅನ್ನೇ ಒಂದೊಂದು ದಿವಸ ಹೇಳ್ಬೇಕು. ಅದಕ್ಕೆ ಯಾವ್ಯಾವ ವಿಜ್ಞಾನಿಗಳು ಏನೇನು ಕಂಡುಹಿಡಿದಿದ್ದಾರೆ, ಏನೇನು ಮಾಡಿದ್ದಾರೆ ಇತ್ಯಾದಿಗಳನ್ನೆಲ್ಲ ಹೇಳ್ಬೋದು. ಆದ್ರೆ ಇದ್ರ ಬಗ್ಗೆನೆ ಒಂದು ಸಣ್ಣ ಪುಸ್ತಕವನ್ನು ಬರೆಯುವ ಪ್ರಯತ್ನ ಕೂಡ ಮಾಡಿದ್ದೇನೆ. ಆದರೆ ಈಗಾಗಲೇ ಕೆಲವು ಕಡೆಗೆ ದೊರೆತಿದೆ, ಭಾರತೀಯ ಷೋಡಶ ಸಂಸ್ಕಾರಗಳು ಅಂತಕ್ಕಂತಹ ಪುಸ್ತಕ. ಆಮೇಲೆ ಪೂಜಾದಿಗಳ ವಿಚಾರದಲ್ಲಿ ಘಂಟೆ ಯಾಕೆ ಬಾರಿಸ್ಬೇಕು, ಧೂಪ ಯಾಕೆ ಮಾಡಬೇಕು, ದೀಪ ಯಾಕೆ ಬೆಳಗ್ಬೇಕು, ಪ್ರತಿಯೊಂದನ್ನು ಕೂಡ ಈ ಪೂಜಾ ವಿಧಾನಗಳೆಲ್ಲವೂ ವೈಜ್ಞಾನಿಕವಾಗಿ ಇರುವಂತಹದ್ದು, ಅದಕ್ಕೆ ಅರಿವಿನ ಆರಾಧನೆ ಅಂತ ಒಂದು ಕಿರು ಕೃತಿಯನ್ನು ಕೂಡ ಆ ಮಹಾತಾಯಿ ಬರೆಸಿದ್ದಾಳೆ. ಅದು ನಾನು ಬರೆದದ್ದಲ್ಲ, ಆ ದೇವಿ ಶಾರದೆಯ ಕೃಪ ಅಂತೇಳಿ ಹೇಳ್ತಾ ಇವತ್ತು ಯಾವ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ನಮಗೆ ಇಂತಹ ಒಂದು ಪ್ರವಚನವನ್ನು ನೀಡಬೇಕು ಅಂತೇಳಿ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಜಕ್ಕೂ ಹೇಳಬೇಕು ಅಂದ್ರೆ ಇವತ್ತಿನ ಭಾರತ ಪರಿಶುದ್ಧತೆಗಾಗಿ ಸಂಸ್ಕಾರಗಳ ಅಗತ್ಯತೆ ಇದೆ. ನೀವು ಯಾವ ರೀತಿಯ ಸಂಸ್ಕಾರಗಳನ್ನಾದ್ರೂ ಮಾಡ್ರಿ. ಕೊನೆಗೆ ನನ್ನದೊಂದು ಸಂದೇಶ ಏನು ಅಂತ ಕೇಳಿದ್ರೆ, ಸಂಸ್ಕಾರ ಇದ್ದದ್ದು ಯಾವತ್ತೂ ಪರಿಶುದ್ಧ ಆಗ್ತದೆ, ಮೇರು ವ್ಯಕ್ತಿತ್ವಕ್ಕೆ ಬರ್ತದೆ. ಸಂಸ್ಕಾರ ವಿಹೀನವಾದದ್ದು ದೇಶಕ್ಕೂ ಮತ್ತು ತನಗೂ ಕಂಟಕ ಆಗ್ತದೆ. ಅದಕ್ಕೋಸ್ಕರವಾಗಿ ಸಂಸ್ಕಾರದ ಅಗತ್ಯತೆ ಇದೆ. ನೀವು ಸಂಸ್ಕಾರ ಅಂದ್ರೆ ಈ ಭಾರತೀಯ ಷೋಡಶ ಸಂಸ್ಕಾರಗಳೆಲ್ಲವೂ ಕೂಡ ಮನುಷ್ಯನನ್ನ ಮಾನವೀಯ ಮೌಲ್ಯಗಳತ್ತ ಕರೆದುಕೊಂಡು ಹೋಗುವಂತಹ ಸಂಸ್ಕಾರಗಳೇ ಆಗಿದ್ದಾವೆ ವಿನಃ ಇದು ಆ ವರ್ಗದವರು ಈ ವರ್ಗದವರು ಮಾಡಬೇಕು ಮಾಡಬಾರದು ಅನ್ನೋ ಪ್ರಶ್ನೆ ಇಲ್ಲ. ಮನುಷ್ಯ ವರ್ಗದವರು ಎಲ್ಲರೂ ಕೂಡ ಮಾಡುವಂತಹ ಒಂದು ಸಂಸ್ಕಾರಗಳೇ ಆಗಿದ್ದಾವೆ. ಯಾವುದೇ ಜಾತಿ ಕುಲ ಭೇದಗಳಿಲ್ಲದೆ ಈ ಸಂಸ್ಕಾರಗಳು ಭಾರತದಾದ್ಯಂತ ನಡೆಯುವಂತ ಆಗಲಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಯೂನಿವರ್ಸಿಟಿ ಅಂದ್ರೆ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಿಂದ ಹಿಡಿದು ಇದನ್ನು ನಡೆಸಿಕೊಟ್ಟಿರತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ನಾನು ಆಭಾರಿಯಾಗಿ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಪಾಕೋಜಿಯವರು ಬಹಳ ನನ್ನನ್ನು ಹೊಗಳಿದ್ರು. ನೀವು ಹೊಗಳಿದ್ದ ತಕ್ಕನಾಗಿ ನಾನು ಪ್ರವಚನ ನೀಡಲಿಕ್ಕೆ ಸಮಯ ನಿಮ್ಮ ಹತ್ರ ಇಲ್ವೋ ಅಥವಾ ನನ್ನ ಹತ್ರ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಮತ್ತೊಮ್ಮೆ ಇದಕ್ಕಾಗಿಯೇ ಒಂದು ತರಗತಿಯನ್ನು ಮಾಡಿಕೊಂಡು ಮಾಡೋಣ. ಈ ಭಾರತದಾದ್ಯಂತ ಈ ಸಂಸ್ಕಾರ ಎಲ್ಲ ಕಡೆಗೆ ಪ್ರಚಾರವಾಗಲಿ, ಎಲ್ಲರೂ ಕೂಡ ಆಚರಿಸುವಂತೆ ಆಗಲಿ ಅಂತೇಳಂದು ನಾನು ಮತ್ತೊಮ್ಮೆ ಈ ಸನಾತನ ಧರ್ಮಕ್ಕೆ ವಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಹೃದಯಾಂತರಾಳದಲ್ಲಿ ಮನೆ ಮಾಡಿರುವ ಆ ಜಗನ್ಮಾತೆ ಆ ಸರಸ್ವತಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಈ ಮಾತುಗಳನ್ನು ಮುಗಿಸ್ತಿದ್ದೇನೆ. ಶಿವಂ ಭೂಯ. ಪೂಜ್ಯ ಸ್ವಾಮೀಜಿಯವರು ಸುದೀರ್ಘವಾಗಿ 1.5 ಗಂಟೆ ಹಲವಾರು ವಿಷಯಗಳನ್ನು ಈ ಸಂಸ್ಕಾರಗಳ ಕುರಿತು ನಮಗೆ ಗೊತ್ತಿಲ್ಲದೆ ಹಲವಾರು ಉದಾಹರಣೆಗಳನ್ನು ಕೊಟ್ಟ ಇವತ್ತಿನ ದಿವಸ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ತಮ್ಮ ವಿಶೇಷ ಉಪನ್ಯಾಸದಲ್ಲಿ ಬರೀ ನಮ್ಮ ವೆಬ್ನಾರ್ದಲ್ಲಿ ಅಷ್ಟೇ ಅಲ್ಲ, ಫೇಸ್ಬುಕ್ದಲ್ಲಿ ಹಲವಾರು ಜನ ತಮ್ಮ ಭಕ್ತರು ಸಹಿತ ಇವತ್ತು ಇದನ್ನು ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರು ಇವತ್ತಿನ ದಿವಸ ಇಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ಲಿಲ್ಲ ಅವರೆಲ್ಲ ಯೂಟ್ಯೂಬ್ದಲ್ಲಿ ಸದಾ ನಮ್ಮ ವಿಶ್ವವಿದ್ಯಾಲಯ ಯೂಟ್ಯೂಬ್ದಲ್ಲಿ ಅದು ಇದ್ದೇ ಇರುತ್ತೆ, ಯೂಟ್ಯೂಬ್ದಲ್ಲಿ ಸಹಿತ ಅದನ್ನು ಅವರೆಲ್ಲ ಗಮನಿಸಬಹುದು. ನಿಜವಾಗ್ಲೂ ಇವತ್ತು ತುಂಬಾ ಸಂತೋಷ ಆಗಿದೆ ಗುರುಗಳೇ. ಇವತ್ತಿನ ದಿವಸ ತಮ್ಮ ಈ ಒಂದು ಸುದೀರ್ಘ ಉಪನ್ಯಾಸ ನಮಗೂ ಸಹಿತ ಜ್ಞಾನ ಶಕ್ತಿಯನ್ನ ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನ ಆ ದೇವಿ ಇವತ್ತಿನ ದಿವಸ ಒದಗಿಸಿಕೊಟ್ಟಿದ್ದಾಳೆ. ಇವತ್ತಿನ ಈ ಒಂದು ವಿಶೇಷ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಮರುಳಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಪೊಡಮಟ್ಟು ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೇನೆ ಈ ಒಂದು ವಿಶೇಷ ಉಪನ್ಯಾಸದಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿ ಈಗಾಗಲೇ ಮಾತನಾಡಿ ಹೋಗಿರತಕ್ಕಂಥ ಮಾನ್ಯ ಕುಲಪತಿಗಳಿಗೂ ಸಹಿತ ವೈಯಕ್ತಿಕವಾಗಿ ನಿರ್ದೇಶನಾಲಯದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಅಧೀನದಲ್ಲಿ ಬರತಕ್ಕಂಥ ಎಲ್ಲ ರಾಜ್ಯದಾದಂಥ ಎಲ್ಲ ಸಂಸ್ಕೃತ ಪಾಠಶಾಲಾ ಶಿಕ್ಷಕರು ಬಹಳಷ್ಟು ಉತ್ಸಾಹದಿಂದ ಇವತ್ತಿನ ದಿವಸ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಪೂಜ್ಯ ಗುರುಗಳ ಭಕ್ತರು ಸಹಿತ ಇವತ್ತಿನ ದಿವಸ ಈ ಉಪನ್ಯಾಸವನ್ನು ಕೇಳ್ತಾ ಇದ್ದಾರೆ. ಅವರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯ ವತಿಯಿಂದ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೇನೆ ನಮ್ಮ ವಿಶ್ವವಿದ್ಯಾಲಯ ಸಿಬ್ಬಂದಿಗಳಾದ ಉದಯನ್ ಆಗಿರ್ಬೋದು, ರಾಜಶೇಖರ್ ಆಗಿರ್ಬೋದು ಹಾಗೂ ನಾಗೇಂದ್ರ ಮೂರ್ತಿ ಅವರು ತುಂಬಾ ಇದಕ್ಕೆ ಸಹಕಾರ ಕೊಟ್ಟು ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೂ ಸಹಿತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ
ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಮಾಡ್ಬೇಕಲ್ಲ.